ರಸಿದೈಃ ಪುಸ್ತಕಂ ಶಂಖಚಕ್ರೇ ವಿಪ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನ ಶ್ರೀರಮೃತ ವಿಷದೇರಂಶಭಿಪ್ಲಾವಯ ನಮಃ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವನಿ ಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮಃ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಯಕ್ಷ ಧರ್ಮಜನಲ್ಲಿ ಪ್ರಶ್ನೆ ಕೇಳುವ ಮೂಲಕ ನಮ್ಮನ್ನು ಪ್ರಶ್ನಿಸ್ತಾ ಇದ್ದಾನೆ, ನಮಗೆ ಧರ್ಮದ ಸೂಕ್ಷ್ಮಗಳನ್ನು ಹೇಳ್ತಾ ಇದ್ದಾನೆ. ವ್ಯಾಸರ ಇತಿಹಾಸ ಮಹಾಭಾರತ ಇವರಿಬ್ಬರ ಪ್ರಶ್ನೋತ್ತರದಿಂದ ಸಂವಾದದಿಂದ ಒಂದೆಡೆಗೆ ಧರ್ಮದ ಸೂಕ್ಷ್ಮಗಳ ಪಟ್ಟಿ ನಮಗೆ ಸಿಗುತ್ತೆ, ಮತ್ತೊಂದು ದೃಷ್ಟಿಯಿಂದ ಕತೆಗಾರನ ಇದೊಂದು ಬರವಣಿಗೆಯ ಮುಖ. ಧರ್ಮದ ಎಳೆಗಳನ್ನು ಬಿಟ್ಟು ಹೋದ ಗೆರೆಗಳನ್ನು ತೋರಿಸಿಕೊಡಲಿಕ್ಕೆ ಇತರ ಶಾಸ್ತ್ರಗಳ ಇತರ ಅನುಭವಗಳ ಮಾತುಗಳನ್ನು ಸಂಕಲನ ಮಾಡಲಿಕ್ಕೆ ಈ ಸಂವಾದ ಎನ್ನುವುದು ಬಹಳ ಸುಂದರವಾದದ್ದು. ನಾವಿದನ್ನು ಹಿಂದೆಯೂ ನೋಡಿದ್ದೇವೆ, ಹೆಬ್ಬಾವು ಮಾತಾಡಿದ್ದು, ಅಜಗರನ ಪ್ರಶ್ನೆಗಳು, ನಹುಶನ ಪ್ರಶ್ನೆಗಳು, ಅಲ್ಲಿಯೂ ಮತ್ತೆ ಧರ್ಮರಾಜನೇ ಉತ್ತರ ಕೊಟ್ಟವ. ಇಲ್ಲಿ ಮಗದೊಮ್ಮೆ ಧರ್ಮರಾಜನಿಗೆ ಪ್ರಶ್ನೆ ಪತ್ರಿಕೆಯನ್ನು ವ್ಯಾಸರು ಕೊಟ್ಟಿದ್ದಾರೆ. ಅವನು ಮುಂದೆ ನಡೆಯುವ ಅಜ್ಞಾತವಾಸವನ್ನು ತನ್ನ ತಮ್ಮಂದಿರ ಜೊತೆಯಲ್ಲಿ ನಡೆಸಿಕೊಡಬೇಕು ಅನ್ನುವ ದೃಷ್ಟಿಯಿಂದ ಪರೀಕ್ಷೆ ಧರ್ಮರಾಜನಿಗೆ, ಉಳಿದವರಿಗಿಲ್ಲ. ಅವನು ತಪ್ಪು ಮಾಡಿ ಬಂದದ್ದರಿಂದ, ದ್ಯೂತದಲ್ಲಿ ತಪ್ಪಿದ್ದರಿಂದ ಅವನಿಗೆ ಮತ್ತೆ ಮತ್ತೆ ವ್ಯಾಸರು ಪ್ರಶ್ನೆ ಮಾಡುತ್ತಾರೆ. ಮತ್ತೆ ವ್ಯಾಸರ ಮೊದಲ ಮೊಮ್ಮಗ, ಪಾಂಡವಿನಿಂದ ಬಂದವ, ಹಾಗಾಗಿ ಅವನ ಮೇಲೆ ತುಂಬ ಪ್ರೀತಿ. ಇಲ್ಲಿ ಪ್ರಶ್ನೆ ಕೊಟ್ಟವರು ವ್ಯಾಸರೇ, ಮತ್ತೆ ಉತ್ತರ ಕೊಡುವವರು ವ್ಯಾಸರೇ. ಆ ದೃಷ್ಟಿಯಿಂದ ಅದನ್ನೇನು ತಪ್ಪಿಲ್ಲ, ಕಷ್ಟ ಇಲ್ಲ. ಪ್ರಶ್ನೆ ಪತ್ರಿಕೆ ಕೊಡುವವನೇ ಉತ್ತರ ಪತ್ರಿಕೆಯನ್ನು ಕೊಟ್ಟಿರ್ತಾನೆ. ಒಟ್ಟಾರೆ ಧರ್ಮರಾಜ ಉತ್ತರಿಸಿದ ಎನ್ನುವ ಹೆಗ್ಗಳಿಕೆಯನ್ನು ಕೊಡ್ತಾರೆ ಅಷ್ಟೆ. ನಿನ್ನೆ ನಾವು ಶಾಸ್ತ್ರದ ನೆಲೆಯಲ್ಲಿ ಸಾಮಾಜಿಕವಾಗಿ ಎತ್ತರದ ವಸ್ತುಗಳನ್ನು, ಉಪನಿಷತ್ತು ಸಾರುವಂತೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನುವ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬನನ್ನು ಸಹ ನಾವು ಯಾವ ರೀತಿಯಿಂದ ದೈವತ್ವದ ದೃಷ್ಟಿಯಿಂದ ಅವರಿಂದ ನಾವು ಉಪಕೃತರಾಗಿ ಅವರ ಸೇವೆಯನ್ನು ನಡೆಸಿ, ಶಾಸ್ತ್ರವು ಬಹಳ ಎತ್ತರವಾಗಿ ಅವರನ್ನು ಗುರುತಿಸಿದೆ, ನಾವು ಬಹಳಷ್ಟು ಕಡಿಮೆಯಾಗಿ ಅವರನ್ನು ತಿಳ್ಕೊಂಡದ್ದು ಅನ್ನುವ ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳ ಮಾಧ್ಯಮದಲ್ಲಿ ಅವರನ್ನು ತೋರಿಸಿಕೊಟ್ಟಿದ್ರು. ಇವತ್ತು ವೈಯಕ್ತಿಕವಾಗಿ ನಮ್ಮ ಬದುಕಿನಲ್ಲಿ ನಾವು ಮಾಡಿಕೊಳ್ಳಬೇಕಾದ ಕೆಲವು ಗುಣಗಳನ್ನು ಅವರಿಬ್ಬರ ಪ್ರಶ್ನೆಯ ಮಾಧ್ಯಮದಲ್ಲಿ ನೋಡಿಕೊಳ್ಳುವ. ಕಿಂಹಿತ್ವಾ ಅರ್ಥವಾನ್ ಭವತಿ, ಕಿಂಹಿತ್ವಾ ನಶೋಚತಿ,
ಕಿಂ ಹಿತ್ವಾ ಪ್ರಿಯೋಭವತಿ, ಯಾವುದನ್ನು ಬಿಟ್ಟರೆ ಮನುಷ್ಯ ಮತ್ತೆ ಎಂದೂ ಸಹ ಯಾರಿಗೂ ಸಹ ಅಪ್ರಿಯ ಅಂತ ಆಗುವುದಿಲ್ಲ. ಯಾವುದನ್ನು ಬಿಟ್ಟರೆ ಮನುಷ್ಯ ಶ್ರೀಮಂತನಾಗ್ತಾನೆ, ಎಂದೂ ಬಡವ ಅಂತ ಅನಿಸಿಕೊಳ್ಳುವುದಿಲ್ಲ. ಯಾವುದನ್ನು ಬಿಟ್ಟರೆ ಎಂದೂ ಮತ್ತೆ ದುಃಖವನ್ನೇ ಉಣ್ಣುವುದಿಲ್ಲ. ಕಿಂ ಹಿತ್ವಾಚ ಸುಖೀ ಭವೇತ್, ಯಾವುದನ್ನು ಬಿಟ್ಟರೆ ಯಾವತ್ತೂ ಸಹ ಸುಖಿ ಅಂತ ಅನಿಸಿಕೊಳ್ತಾನೆ ಅಂತ. ಏನನ್ನು ಬಿಡಬೇಕು ಅಂತ ಕೇಳ್ತಾನೆ. ಇದು ಹಾಗೆ ಮತ್ತೆ ಮಾಲೆ ಪ್ರಶ್ನೆ, ಸಾಲು ಪ್ರಶ್ನೆಗಳು. ಕಿಂ ಹಿತ್ವಾ ಅರ್ಥವಾನ್ ಭವತಿ, ಅರ್ಥವಾನ್ ಶ್ರೀಮಂತ, ಸಿರಿವಾನ್ ಸಂಪತ್ತು ಉಳ್ಳವನ್, ಯಾವುದನ್ನು ತೊರೆದಾಗ ಮನುಷ್ಯ ಬಹಳಷ್ಟು ಸಂಪತ್ತಿನ ಹತ್ತಿರದಲ್ಲಿ ಇರ್ತಾನೆ ಅಂತ. ಏನು ಬಿಡಲಿಕ್ಕೆ? ನಮಗೊಂದೊಂದು ಯೋಚನೆ ಬರುತ್ತೆ, ಓಹೋ ಅದು ಬಿಟ್ಟರೆ ಶ್ರೀಮಂತ ಆಗ್ತಾನೆ, ಮಾನ ಮರ್ಯಾದೆ ಬಿಟ್ಟರೆ ಶ್ರೀಮಂತ ಆಗ್ಬೋದು, ಹೀಗೆಲ್ಲ ಏನೇನು ಯೋಚನೆಗಳು ಬರಬಹುದು. ಇವ ಹೇಳುತ್ತಾನೆ, ಕಾಮಂ ಹಿತ್ವಾ ಅರ್ಥವಾನ್ ಭವತಿ, ಬೇಕು ಎನ್ನುವುದನ್ನು ಕಮ್ಮಿ ಮಾಡಿದರೆ ಇದ್ದದ್ದು ಹೆಚ್ಚಾಗ್ತಾ ಹೋಗ್ತದಂತೆ. ಸಂಪತ್ತು ನಮ್ಮಲ್ಲಿ ಇರುವುದು ಯಾವತ್ತು ಹೆಚ್ಚು ಅಂದರೆ ನಮ್ಮ ಬಯಕೆಗಳು ಕಮ್ಮಿ ಇದ್ದಾಗ ಮಾತ್ರ. ನಮ್ಮ ಬೇಕುಗಳು ಹೆಚ್ಚಾದರೆ ನಮ್ಮ ಅಪ್ಪಯ್ಯನು ಅವನಪ್ಪನು ಸಂಪಾದನೆ ಮಾಡಿದ್ದು ನಮ್ಮ ಹತ್ತಿರದಲ್ಲಿ ಉಳಿಯುವುದಿಲ್ಲ. ಮತ್ತೆ ಅಷ್ಟೇನು, ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಏನು ಉಳಿಸಬಹುದಿತ್ತೋ ಅದನ್ನು ನಾವು ತಿಂದು ಈಗಲೇ ಸಾಲ ಮಾಡಿ ಹೋಗಿರ್ತೇವೆ. ಅಂದರೆ ನಮ್ಮ ಬೇಕುಗಳು ಹೆಚ್ಚಾದರೆ ಹಿಂದಿನ ತಲೆಮಾರಿನವರು ಖಾಲಿ ಮಾಡ್ತಾವೆ, ಖಾಲಿ ಆಗ್ತಾರೆ, ಮುಂದಿನ ತಲೆಮಾರಿನವರು ಖಾಲಿ ಆಗ್ತಾರೆ. ನಾವು ದೊಡ್ಡ ಸಾಲ ಮಾಡಿ ಅವರಿಗೆ ಹೋಗಿರುತ್ತೇವೆ, ಹಿಂದಿನವರು ಮಾಡಿದ್ದದ್ದನ್ನು ಮಾರಿ ತಿಂದು ಬದುಕಿರುತ್ತೇವೆ. ಹೇಳ್ತಾನೆ, ಒಬ್ಬ ಶ್ರೀಮಂತ ಅಂತ ಆಗಬೇಕಾದ್ರೆ ಅವನ ಬೇಕುಗಳು ಸ್ವಲ್ಪ ಕಮ್ಮಿ ಇರಬೇಕಂತೆ. ಇದು ನಿಜವಾಗಿ ತೀರಾ ಇಕೊನಾಮಿಸ್ಟ್ ಹೇಳುವ ಮಾತುಗಳು. ಇವತ್ತು ಹೇಳ್ತಾರೆ, ನಿಮ್ಮ ಬದುಕಿನ ಗೆರೆ ಸ್ವಲ್ಪ ಸರಿ ಇರಲಿ ಅಂತ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಾರೆ. ಬದುಕುವುದು ಭಾರಿ ಜೋರಿದ್ರೆ ನೀವು ಮತ್ತೆ ಶ್ರೀಮಂತರಾಗುವುದೆಷ್ಟು? ಎಷ್ಟು ಸೊನ್ನೆ ಇದ್ರೂ ಸಾಕು ಅಂತ ನಿಮಗೆ ಕಾಣುವುದಿಲ್ಲ. ಎಷ್ಟು ಸಿಕ್ಕಿದ್ರೂ ನಿಮ್ಮದು ಮುಗಿಯುವುದಿಲ್ಲ. ಹಿಂದಿನವರು ಎಷ್ಟು ಮಾಡಿಟ್ರು, ತಮಾಷೆ ಮಾಡ್ತೀವಿ, ಅದು ಕೊಪ್ಪರಿಗೆ ಇದ್ರೆ ಸುಮ್ಮನೆ ಕೂತವನಿಗೆ ನಾಲ್ಕು ದಿನ ಸಾಕು ಖಾಲಿ ಮಾಡಲಿಕ್ಕೆ ಅಂತ. ಅದು ಬೆಳೆಸುವುದು ಕಷ್ಟ ಅಂತ ಅದನ್ನು ಹೇಳುತ್ತಾನೆ. ಶ್ರೀಮಂತ ಆಗಬೇಕ, ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಬೇಕು ಅಂತ ಆಸೆ ಉಂಟು. ನಮ್ಮ ದೇಶದಲ್ಲಿ ಹುಟ್ಟಿದ ನಂತರ ಅದು ದೊಡ್ಡ ಆಸೆ. ಅದನ್ನು ಹೇಗೆ ತೀರಿಸಿಕೊಳ್ಳಬಹುದವನು? ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಸ್ವಲ್ಪ ಬೇಕುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂತ. ಬೇಕುಗಳೇನು ಬೇಡ ಅಂತ ಹೇಳುವುದಿಲ್ಲ, ಅದನ್ನು ಕಡಿಮೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಇಟ್ಟುಕೊಂಡಾಗ ನಿಜವಾಗಿ ಮನುಷ್ಯ ಒಳ್ಳೆಯ ರೀತಿಯಿಂದ ಬದುಕ್ತಾನಂತೆ. ಅವನು ಶ್ರೀಮಂತ ಅಂತ ಅವನಿಗೆ ಗೊತ್ತಾಗಿ ಬಿಡುತ್ತಂತೆ. ಇನ್ನೊಂದು ಹೇಳಿದ, ಕಿಂ ಹಿತ್ವಾ ನ ಶೋಚತಿ, ಯಾವುದನ್ನು ಬಿಟ್ಟಿದ್ದರೆ ಮತ್ತೆ ದುಃಖವನ್ನು ಉಣ್ಣುವುದಿಲ್ಲ ಅಂತ, ದುಃಖ ಪಡುವುದೇ ಇಲ್ಲ ಅಂತ, ಕೊರಗುವುದೇ ಇಲ್ಲ ಅಂತ. ಯಾವುದನ್ನು ಬಿಡಬೇಕು ಅಂತಾನೆ. ಕ್ರೋಧಂ ಹಿತ್ವಾ ನ ಶೋಚತಿ ಅಂದ ಧರ್ಮರಾಜ, ಸಿಟ್ಟು ಬಿಟ್ಟರೆ ಮತ್ತೆ ಏನೂ ಸಹ ಅವನಿಗೆ ದುಃಖವೇ ಬರುವುದಿಲ್ಲಂತೆ. ಸಿಟ್ಟೊಂದು ಮಾಡುವುದಿಲ್ಲ ಇವರು ಅಂತ ಆಗಿಬಿಟ್ರೆ ಆಯ್ತಂತೆ, ಜೀವಮಾನದಲ್ಲಿ ಸಿಟ್ಟು ಬರಬಾರದಂತೆ. ಇವತ್ತು ಏನೇನೋ ಬಿಡ್ಲಿಕ್ಕೆ ಇಷ್ಟಪಡ್ತಾರೆ ಜನ, ಎಲ್ಲೆಲ್ಲಿಯೋ ಹೋಗಿ ಯಾವ್ಯಾವುದೋ ಯಾತ್ರೆ ಅಂತ ಮಾಡಿಕೊಂಡು ಅಲ್ಲಿ ಅದು ಬಿಟ್ಟಿದ್ದೇನೆ ಇದು ಬಿಟ್ಟಿದ್ದೇನೆ ಅಂತಾರೆ. ಇಂಥದ್ದೆಲ್ಲ ಬಿಡ್ಲಿಕ್ಕೆ ಹೇಳಿಕೊಡ್ತಾರೆ ಧರ್ಮರಾಜ. ನೀವು ಸಿಟ್ಟು ಬಿಟ್ಟು ಬನ್ನಿ, ಅದ್ಯಾರು ಬಿಡುವುದಿಲ್ಲ. ಅಲ್ಲಿ ಕೇಳಿದವರಿಗೂ ಅದು ಇಷ್ಟ ಆಗುವುದಿಲ್ಲ. ನೀವೇನು ಬಿಟ್ಟಿದ್ದೀರಿ ಕೇಳಿದರೆ, ಸಿಟ್ಟು ಬಿಟ್ಟಿದ್ದೇನೆ ಹೇಳಿದರೆ, ಎಂಥದ್ದು ಹಿಟ್ಟೋ ಕೇಳ್ತಾರೆ ಅವರು. ಯಾವ ಹಿಟ್ಟು ಬಿಟ್ಟದ್ದು ಕೇಳ್ತಾರೆ. ಸಿಟ್ಟು ಅಂದರೆ ಅವರಿಗೆ ಸಿಟ್ಟು ಬರುತ್ತೆ, ಸಿಟ್ಟು ಬಿಟ್ಟದ್ದ ಬೇರೆಂತಾದ್ರೂ ಬಿಡಿ ಸ್ವಾಮಿ ಅಂತಾನೆ ಕಡೆಗೆ. ಅದರಿಂದ ಸಿಟ್ಟು ಬಿಡಬೇಕಂದ್ರೆ ಸಿಟ್ಟು ಬಿಟ್ಟರೆ ಮತ್ತೆ ಎಂದೂ ಸಹ ಶೋಕ ಪಡುವ ತಾಣವೇ ಇಲ್ಲಂತೆ. ಬಹಳಷ್ಟು ಕಥೆಯ ಮಾಧ್ಯಮದಲ್ಲಿ ಇದನ್ನು ತೋರಿಸಿಕೊಡ್ತಾರೆ. ಚಿಕ್ಕ ಮಕ್ಕಳಲ್ಲಿದ್ದಾಗ ಅದು ಸಿಟ್ಟಿನ ಹೊತ್ತಿನಲ್ಲಿ ನಡೆದದ್ದು ಮತ್ತೆ ಒಟ್ಟಾಗುವುದಿಲ್ಲ ನೋಡು, ತುಂಡಾದದ್ದು ಅಂತಾರೆ. ಮನಸ್ಸಿರಲಿ, ಮಾತು ಇರಲಿ, ಕೃತಿ ಇರಲಿ, ಸಹಸಾ ವಿದಧೀತನ ಕ್ರಿಯಾಂ ಅಂತಾರೆ. ಗಡಿಬಿಡಿಯಲ್ಲಿ ಏನನ್ನು ಸಹ ನೀನು ಮಾಡಲಿಕ್ಕೆ ಹೋಗಬೇಡ. ಬಹಳ ಚಂದದ ಕತೆ ಹೇಳ್ತಿದ್ರ ಅವತ್ತು. ರಾಜ ಬೇಟೆಗೆ ಹೋದವ ಭಾರೀ ತಡವಾಗಿ ಬಂದಂತೆ, ನಡುರಾತ್ರಿ ಕಳೆದಿತ್ತಂತೆ. ಹೊಸದಾಗಿ ಮದುವೆಯಾದ ರಾಣಿಯರಿಬ್ಬರು ಬಹಳಷ್ಟು ಗಡಿಬಿಡಿ ಮಾಡಿಕೊಂಡ್ರಂತೆ ಇಲ್ಲಿ. ಇನ್ನೂ ರಾಜ ಬರಲಿಲ್ಲ ಯಾಕೆ. ಕಡೆಗೆ
ರಾಜ ಬರುವವರೆಗೆ ನಮ್ಮ ನಿದ್ದೆಯನ್ನು ಮುಂದುವರಿಸಬೇಕು ಅಂತ ಹೇಳಿ, ತಡವರಿಸಬೇಕು, ನಿಲ್ಲಿಸಬೇಕು ಅಂತ ಹೇಳಿ ಒಬ್ಬ ರಾಜನ ವೇಷವನ್ನು ಹಾಕಿಕೊಂಡ್ಲಂತೆ, ಮತ್ತೊಬ್ಬಳು ರಾಣಿ ವೇಷ ಹಾಕಿಕೊಂಡ್ಲಂತೆ. ಹೀಗೆ ಅವರಿಬ್ಬರು ರಾಮಸೀತೆ ನಾಟಕ ಮಾಡುವುದು ಅಂತ ಮಾಡಿಕೊಂಡು ಹಾಸಿಗೆಯಲ್ಲಿ ಕಡೆಗೆ ಆ ವೇಷವನ್ನು ಹಾಕಿಕೊಂಡೇ ನಿದ್ದೆ ಬಂದು ಮಲಗಿಬಿಟ್ರು. ಇವ ಬರ್ತಾನೆ, ಅರಮನೆ ಒಳಗೆ ಪ್ರವೇಶ ಮಾಡ್ತಾನೆ ಸೀದ, ಪಲ್ಲಂಗದಲ್ಲಿ ನೋಡ್ತಾನೆ ತಾನು ಮಲಗುವ ಕೋಣೆಯಲ್ಲಿ, ಪಲ್ಲಂಗದಲ್ಲಿ ಒಬ್ಬ ಮಲಗಿದ್ದಾನೆ, ಒಬ್ಬಳು ಮಲಗಿದ್ದಾಳೆ. ಒಬ್ಬಳು ಮಲಗಿದ್ದದ್ದು ತನ್ನ ಕಿರಿರಾಣಿ, ಚೆನ್ನಾಗಿ ಗೊತ್ತವನಿಗೆ. ಎಲ್ಲ ಈಕೆ ಇನ್ನೊಬ್ಬನೊಟ್ಟಿಗೆ ಮಲಗಿಬಿಟ್ಟದ್ದು ಇವತ್ತು ಅಂತ ಹೇಳಿ ಕತ್ತಿ ತೆಗೆದು ಬಿಟ್ಟಿದ್ದಾನೆ ಸೀದ. ಕತ್ತಿ ತೆಗೆದಾಗ ಅವನಿಗೆ ತಾಗತ್ತಂತೆ ಮೇಲೆ ಛಾವಣಿ, ಅದರ ತುದಿ ಎಲ್ಲಿ ತಾಗಿದ್ದು ಅಂತ ನೋಡಿದ್ದಂತೆ. ಹೇಗೆ ತಾಗಿತ್ತು? ಅರಮನೆಯಲ್ಲಿ ಕೂತ ರಾಜನಿಗೂ ಆಸೆ, ಇಲ್ಲಿ ತಾಗಿತೋ ಅಂತ. ದೊಡ್ಡ ವಸ್ತುವನ್ನೇ ಕಳ್ಕೊಳ್ತಾ ಇದ್ದಾನೆ, ತನ್ನ ಪ್ರೀತಿಯ ಮಡದಿಯನ್ನೇ ಮಾನಸಿಕವಾಗಿ ಈಗ ಕಳ್ಕೊಳ್ತಾ ಇದ್ದಾನೆ ಅವನು. ಆ ಹತ್ತಿರದಲ್ಲಿಯೂ ಅವನು ಛಾವಣಿ ನೋಡ್ತಾನಂತೆ, ಏನು ತಾಗಿತೋ ಏನೋ ಕತ್ತಿಯ ತುದಿಯಲ್ಲಿ ಅಂತ. ಮೇಲೆ ನೋಡುವಾಗ ಒಬ್ಬ ಬರೆದಿಟ್ಟಿದ್ದಂತಲ್ಲಿ, ಸಹಸ ವಿಧಧಿ ತನ ಕ್ರಿಯಾಂ, ಗಡಿಬಿಡಿಯಲ್ಲಿ ಏನು ಕೆಲಸ ಮಾಡಬೇಡ ಅಂತ. ಖುಷಿಯಾಯ್ತಂತೆ ಅವನಿಗೆ, ಗಡಿಬಿಡಿಯಲ್ಲಿ ಏನು ಕೆಲಸ ಮಾಡಬೇಡ. ನಿಧಾನಕ್ಕೆ ಕತ್ತಿಯ ತುದಿಯಿಂದ ಕಿರಿರಾಣಿಯ ಕಾಲನ್ನು ತಿಕ್ಕಿದ್ನಂತೆ, ಅವಳನ್ನು ಎಚ್ಚರ ಮಾಡಿದ್ನಂತೆ. ಎಚ್ಚರ ಗಡಿಬಿಡಿಯಲ್ಲಿ ಎಚ್ಚರಗೊಂಡ್ಲು, ಓ ರಾಜ ಇದ್ದಾನೆ ಅಂತ ಪಕ್ಕದವಳನ್ನು ಬಾರಿಸಿ ಎಬ್ಬಿಸಿದ್ಲು, ಅಕ್ಕ ರಾಜ ಅಂತ. ಅವಳು ಗಡಿಬಿಡಿಯಲ್ಲಿ ಹೇಳ್ತಾಳೆ, ಕಿರೀಟ ಬಿದ್ದಿತು, ತಲೆಮಡಿ ಬಿಚ್ಚಿಕೊಂಡಿತು, ಓ ರಾಜ ಇದ್ದಾರೆ ಅಂತ. ಓ ನೀವೇ ವೇಷ ಹಾಕಿದ್ದಂತೆ. ಹೌದು, ಮತ್ತೆ ಇಲ್ಲದಿದ್ರೆ ಕತ್ತಿಯ ತುದಿಯಿಂದ ಹಿರಿರಾಣಿ ಸಾಯ್ತಿದ್ಲು, ಅಥವಾ ಸಿಟ್ಟಿನ ಭರಕ್ಕೆ ಕಿರಿರಾಣಿಯೂ ಸಾಯ್ತಿದ್ಲು ಅವನೊಟ್ಟಿಗೆ ಮಲಗಿದ್ದಿ ಅಂತ. ಹೀಗೆ ನಿಜವಾಗಿ ಸಿಟ್ಟು ಅದು ತಾತ್ಕಾಲಿಕ, ಮತ್ತೆ ನಮಗೆ ಗೊತ್ತಾಗುತ್ತೆ ಮಾಡಬಾರ್ದಿತ್ತು ಸಿಟ್ಟು ಅಂತ. ಇದನ್ನು ಹೇಳಿದ, ಸಿಟ್ಟು ಬಿಟ್ಟರೆ ಉಂಟಲ್ಲ ಮತ್ತೆ ಎಂದೂ ಶೋಕಕ್ಕಾತ ಪಾತ್ರನಾಗುವುದಿಲ್ಲ, ದುಃಖವೇ ಬರುವುದಿಲ್ಲ. ತಾಳ್ಮೆ, ಯೋಚನೆ ಮಾಡುವುದು, ಸಿಟ್ಟು ಬಂದಾಗ ಎದ್ದು ಹೋಗಬೇಕದ್ದಲ್ಲಿಂದ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಏನಾಯಿತು ಯೋಚನೆ ಮಾಡಲಿಕ್ಕೆ ಬಂದಾಗ ಸಿಟ್ಟು ನಿಲ್ಲುವುದಿಲ್ಲಂತ. ಹೀಗೆ ಕ್ರೋಧಂ ಹಿತ್ವಾ ನ ಶೋಚತಿ. ಮತ್ತು ಕೇಳಿದ, ಕಿಂ ಹಿತ್ವಾ ಪ್ರಿಯೋ ಭವತಿ. ಎಲ್ಲರಿಗೂ ಪ್ರಿಯ ಆಗಬೇಕವನು, ತುಂಬ ಅನುರಾಗಿಯಿಂದ ಅನಿಸಿಕೊಳ್ಬೇಕು. ಅದಕ್ಕೇನು ಮಾಡಬೇಕು, ಏನನ್ನು ಬಿಡಬೇಕು, ಏನು ಮಾಡಬೇಕು ಕೇಳೋದಲ್ಲ. ಏನು ಬಿಟ್ಟರೆ ಜನಾನುರಾಗಿ ಆಗ್ತಾನೆ, ಏನು ಬಿಟ್ಟರೆ ಎಲ್ಲರಿಗೂ ಬೇಕಾದವನಿಸ್ತಾನೆ. ಮನೆಯಲ್ಲಿಯೇ ಬೇಡ ಆಗತ್ತೆ, ಊರಿನಲ್ಲಿಯೂ ಬೇಡ ಆಗತ್ತೆ, ಹೋದಲ್ಲಿ ಬೇಡ ಆಗತ್ತೆ, ಸಂಸ್ಥೆಯಲ್ಲಿ, ಶಾಲೆಯಲ್ಲಿ. ಹೀಗೆ ಮನುಷ್ಯ ಯಾವತ್ತು ಅಪ್ರಿಯನಾಗಿಯೇ ಬದುಕುವುದು? ಸರ್ವಪ್ರಿಯ ಅನಿಸುವುದು ಅಲ್ಲಿಯೂ ಇಲ್ಲ. ಕೆಲವರಿಗೆ ಪ್ರಿಯ, ಕೆಲವರಿಗೆ ಅಪ್ರಿಯ, ಕೆಲವರಿಗೆ ತೀರಾ ಪ್ರಿಯ, ಕೆಲವರಿಗೆ ತೀರಾ ಅಪ್ರಿಯ. ಹೀಗೆ ಇವ ಹೇಳ್ತಾನೆ, ಯಾವುದನ್ನು ಬಿಟ್ಟರೆ ಮನುಷ್ಯ ನಿಜವಾಗಿ ಪ್ರಿಯ ಆಗ್ತಾನೆ. ಇಲ್ಲೆಲ್ಲ ಪ್ರಿಯ ಆಗುವುದು ಏನಾದರೂ ಕೊಟ್ಟರೆ, ಇದು ಹಾಗಲ್ಲ, ಏನು ಬಿಟ್ಟರೆ ಪ್ರಿಯ ಆಗ್ತಾನೆ ಅಂತ. ಮಾನಂ ಹಿತ್ವಾ ಪ್ರಿಯೋ ಭವತಿ. ಅಭಿಮಾನ ಬಿಡಬೇಕಂತೆ, ಸ್ವಾಭಿಮಾನ ಬಿಡಬೇಕಂತೆ, ದುರಭಿಮಾನ ಬಿಡಬೇಕಂತೆ, ಮದ ಅಹಂಕಾರ ಬಿಡಬೇಕಂತೆ. ಎಲ್ಲ ನಾ ಮಾಡಿದೆ ಅಂದಲ್ಲಿ ಯಾರಿಗೂ ಪ್ರಿಯ ಆಗೋದಿಲ್ಲ ಅಂತ. ಇವೊಂದು ಸೇರಿಕೊಂಡು ಮಾಡಿದೆ ಅಂತಾನೆ, ಅಪ್ರಿಯ ಆಗ್ತಾನೆ. ಎಲ್ಲ ನೀವೇ ಸ್ವಾಮಿ ಅಂದರೆ ಖುಷಿ ಆಗತ್ತಂತೆ, ಇಂಥವ್ರು ಬೇಕು ಅಂತಾರಂತೆ. ಹೀಗೆ ತನ್ನತನವನ್ನೇ ಬಿಟ್ಟು ಪ್ರಿಸ್ಟೇಜ್ ಅಂತಾರೆ, ಏನೂ ಇಲ್ಲದೆ ಅಂತಸ್ತು, ಅಹಂಕಾರ, ಮದ, ಸ್ವಾಭಿಮಾನ, ಪ್ರತಿಷ್ಠೆ, ಇದು ಯಾವುದೂ ಇಲ್ಲದೆ ಒಬ್ಬ ಮನುಷ್ಯ ಬದುಕಿದ ಅಂದ್ರೆ ಎಲ್ಲರಿಗೂ ಬೇಕಂತೆ ಅವನು, ಭಾರಿ ಪ್ರಿಯ ಅಂದೆ. ನೋಡಿ, ಎಂತಾದ್ರೂ ಅವರು ತಮ್ಮನ್ನು ಕೊಚ್ಚಿಕೊಳ್ಳುವುದಿಲ್ಲ, ಏನೂ ಮುಂದೆ ತರುವುದಿಲ್ಲ, ಭಾರಿ ಒಳ್ಳೆಯವರು ಅಂತ ಆಗ್ತಾರಂತೆ ಜನ. ತನ್ನನ್ನೇ ತಾನು ಎಲ್ಲಿ ಬಿಟ್ಟು ಬಿಡುತ್ತಾನೆ ಅಂತವನು ನಿಜವಾಗಿ ಎಲ್ಲರಿಗೂ ಬೇಕಾಗ್ತಾನಂತೆ. ಮಾನಂ ಹಿತ್ವಾ ಪ್ರಿಯೋ ಭವತ್, ಕಿಂ ಹಿತ್ವಾ ಸುಖೀ ಭವೇತ್. ನಿರಂತರ ಸುಖ ಯಾವುದು ಬಿಟ್ಟಾಗುತ್ತೆ, ಯಾವುದು ನಾವು ಬಿಟ್ಟುಕೊಟ್ಟರೆ ನಾವು ಸುಖಿಗಳು ಅಂತ ಕಾಣುತ್ತೇವೆ. ಲೋಭಂ ಹಿತ್ವಾ ಸುಖೀ ಭವೇತ್. ಲೋಭ ಬಿಡಬೇಕಂತೆ, ಅತ್ಯಾಸೆ, ದುರಾಸೆ, ನನಗೇ ಇರಲಿ ಅಂತ ಹೇಳತಕ್ಕಂತಹ ಹಮ್ಮು, ಮತ್ತೊಬ್ಬರಿಗೆ ಸಿಗಲೇಬಾರದು ಎನ್ನತಕ್ಕಂತಹ ಕಿಚ್ಚು, ಹೊಟ್ಟೆಕಿಚ್ಚು, ಇನ್ನೊಬ್ಬರನ್ನು ಕಂಡಾಗ ಬಹಳಷ್ಟು ಅವರ ಮೇಲೆ ಮತ್ಸರ, ಹಾಗೆಯೇ ಸ್ಪರ್ಧೆ, ಅದರೊಟ್ಟಿಗೆ ಸಿಟ್ಟು, ಇದೆಲ್ಲ ಎಲ್ಲಿ ಬರುವುದಿಲ್ಲ. ಹಾಗಿದ್ರೆ ನಿಜವಾಗಿ ಅವನು ಸುಖಿಯಾಗಿರ್ತಾನಂತೆ. ನಮ್ಮ ಸುಖ ಖಾಲಿಯಾಗುವುದೇ ಮತ್ತೊಬ್ಬರ ಸುಖವನ್ನು ನೋಡುವಾಗ ಇಷ್ಟೇ. ಅವರು ಭಾರಿ ಒಳ್ಳೆಯ ರೀತಿಯಲ್ಲಿದ್ದಾರೆ, ಇವನಿಗೆ ಕಷ್ಟ ಆಗಲಿಕ್ಕೆ ಶುರುವಾಯಿತು. ಯಾಕೆ ಕಷ್ಟ ಅಂದರೆ ಅವರು ಒಳ್ಳೆಯ ರೀತಿಯಲ್ಲಿದ್ದಾರೆ ಅಂತ ಅಷ್ಟೇ ಕಷ್ಟ. ಇವನೇನು ತಾಪತ್ರಯ ಉಂಟು ಅಂತಲ್ಲ, ಇವನಿಗೆ ಕಾರು ಇಲ್ಲ, ಮನೆ ಇಲ್ಲ,
ಉದ್ಯೋಗ ಇಲ್ಲ, ಮಡದಿ ಇಲ್ಲ, ಮಕ್ಕಳಿಲ್ಲ, ಸ್ವತ್ತು ಇಲ್ಲ, ಅದು ಯಾವುದು ಕೊರತೆ ಅಲ್ಲ, ಅದೆಲ್ಲವೂ ಉಂಟು. ಮತ್ತೆ ಅವರಿಗೂ ಉಂಟಲ್ಲ ಅಂತ ಅಷ್ಟೆ, ಅವರಿಗೂ ಉಂಟಲ್ಲ ಅಂತ, ಅವರಿಗೆ ಉಂಟಲ್ಲ ಅಂತಲ್ಲ, ಅವರಿಗೂ ಉಂಟಲ್ಲ ಎನ್ನುವ ದೃಷ್ಟಿಯಿಂದ ಇವನಿಗೆ ನಿದ್ದೆ ಬರುವುದಿಲ್ಲ. ಅವರು ಕಾರ್ ತಗೊಂಡ್ರು, ಇವನಿಗೆ ನಿದ್ದೆ ಹೋಯಿತು. ಅವರು ಮನೆ ಕಟ್ಟಿದ್ರು, ಇವನದ್ದು ನಿದ್ದೆ ಖಾಲಿ ಆಯಿತು. ಹೀಗೆ ನೆಮ್ಮದಿಯನ್ನು ಮನುಷ್ಯ ಯಾಕೆ ಕಳ್ಕೊಳ್ತಾನೆಂದರೆ ಲೋಭದಿಂದ. ತನಗೆ ಮಾತ್ರ ಇರಬೇಕು, ಇನ್ನೊಬ್ಬರಿಗೆ ಸಿಗಬಾರದು. ತನ್ನ ಸ್ವತ್ತು ಅಲ್ಲ ನಿಜವಾಗಿ, ತನ್ನ ಸ್ವತ್ತು ಕಳ್ಕೊಂಡ್ರೆ ಎಷ್ಟು ಒದ್ದಾಟ ಪಡ್ತಾನೆ ಎನ್ನು ಕಡೆಗೆ. ಹೀಗೆ ನಿಜವಾಗಿ ಮನುಷ್ಯ ಸುಖ ಆಗುವುದು, ಅವನು ಸುಖವನ್ನು ಪಡೆಯುವುದು ಮತ್ತೊಬ್ಬರ ಸುಖದ ಕ್ಷಣವನ್ನು ಸಂತೋಷಪಟ್ಟು ನೋಡಿದಾಗ ಅಂತ. ಇದು ರಾಮಚಂದ್ರನ ಬಾಳವೆಯಲ್ಲಿ ಹಾಗಿತ್ತಂತೆ. ಲೋಕದ ಮಂದಿಯಲ್ಲಿ ಸುಖದ ಕ್ಷಣ ಬಂದಾಗ ಇವನು ಕೈಚಪ್ಪಾಳೆ ತಟ್ಟಿ ಸುಖವನ್ನು ಅನುಭವಿಸುವುದಂತೆ. ಎಲ್ಲಿಯಾದರೂ ಯಾರಿಗಾದರೂ ತೊಂದರೆ ಉಂಟು ಅಂತಂದ್ರೆ, ಅಯ್ಯೋ ನನ್ನ ಜನರಿಗೆ ಅನ್ಯಾಯ ಆಯಿತು, ಅವರಿಗೆ ತೊಂದರೆ ಬಂತು ಅಂತ ಇವ ಅಳುವುದಂತೆ. ರಾಮಚಂದ್ರ ಅಷ್ಟು ಕರೆಕ್ಟ್ ಇದ್ದಂತೆ, ಅಷ್ಟು ಹೆಮ್ಮೆ ಪಡ್ತಿದ್ದಂತೆ. ಉತ್ಸವೇಶು ತು ಸರ್ವೇಶು, ಎಲ್ಲಿಯಾದರೂ ಊರಿನಲ್ಲಿ ಉತ್ಸವ ಆಯಿತು, ಅವರ ಮನೆಯಲ್ಲಿ ಮದುವೆ ಎದ್ದಿತ್ತು ಅಂದ್ರೆ ಇವನು ಭಾರಿ ಖುಷಿ ಅಂತೆ. ಅವರಿಗೊಂದು ಮದುವೆ ಆಯಿತು ಅಂತ, ಅವರ ಮನೆಯಲ್ಲಿ ಮದುವೆ ಆಯಿತು ಅಂತ, ಅವರ ಮಗನಿಗೆ ಕೆಲಸ ಸಿಕ್ಕಿತು ಅಂತ ಇವರಿಗೆ ಖುಷಿ. ಇವರು ಕೊಟ್ಟದ್ದು ಅಲ್ಲ, ಇವರ ಸಂಬಳವಲ್ಲ, ಸಂತೋಷ ಅಂತ. ಹೀಗೆ ಹತ್ತು ಜನರ ಹತ್ತಿರದಲ್ಲಿ ಇರತಕ್ಕಂಥ ಸಂತೋಷವನ್ನು ತನ್ನದು ಅಂತ ಯೋಚನೆ ಮಾಡುದು ಎಷ್ಟು ಖುಷಿ ಇಲ್ಲ ನೋಡಿ. ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಆಗಿದ್ದಿಟ್ಟುಕೊಳ್ಳುವ, ಆಗ ಸಂತೋಷ ಆಗಿದೆ. ಅವರ ಮನೆಯಲ್ಲಿ ಮದುವೆ ಅಂದಾಗ ನಮಗೆ ಖುಷಿ ಆದ್ರೆ ನೋಡಿ, ಇದು ಬೋನಸ್ಸು. ಆರೋಗ್ಯ ಹೆಚ್ಚಾಗತ್ತೆ, ಅವರ ಮನೆಯಲ್ಲಿ ಕೆಲಸ ಸಿಕ್ಕಿದು ನಮಗೆ ತುಂಬಾ ಸಂತೋಷ. ಹೀಗೆ ಒಂದೊಂದೇ ಅಕ್ಕಪಕ್ಕದ ಮನೆಯವರು, ನಮ್ಮ ಊರಿನವರು, ನಮ್ಮ ದೇಶದವರು, ಕಡೆ ಪ್ರಪಂಚ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಒಳ್ಳೆಯ ಕೆಲಸ ಆಯಿತೋ ನಾವು ಸಂತೋಷ ಪಡಬೇಕಂತ. ಎಲ್ಲಿಯಾದರೂ ಇಡೀ ಪ್ರಪಂಚದಲ್ಲಿ ಎಲ್ಲಿಯಾದರೂ ಒಂದು ಅನ್ಯಾಯ ಆಯಿತೋ ದುಃಖ ಪಡಬೇಕಂತ. ಅಯ್ಯೋ ಅನ್ಯಾಯ ಆಯಿತು ಅಂತ ಯಾರು ಹೇಳುವುದು ಇದು ಅಂದ್ರು. ಹೀಗೆ ವಿಶಾಲ ಹೃದಯ ಮಾಡಿಕೊಂಡಾಗ ಬಹಳ ಸುಂದರವಾದ ಸುಖದ ಕ್ಷಣಗಳನ್ನು ಅವ ಕಾಣುತ್ತಾನೆ. ಎಲ್ಲಿ ಮನುಷ್ಯ ತನ್ನದಲ್ಲದ ಸೊತ್ತಿನ ಬಗ್ಗೆ ಯೋಚನೆ ಮಾಡ್ತಾನೆ ಅಲ್ಲಿ ಎಂದೂ ತಾನು ಸುಖವನ್ನು ಅನುಭವಿಸುವುದಿಲ್ಲಂತ. ಸರ್ವಾಹ ಸುಖಮಯಾಹ ನಿಶಃ ಅಂತಾರೆ. ಅವನಿಗೆ ಎಲ್ಲ ರಾತ್ರಿಯೂ ಸುಖದ ರಾತ್ರಿಯೇ ಅಂತೆ. ಯಾಕೆ ಅಂದ್ರೆ ಯಾರ ಯೋಚನೆಯೂ ಅವನಲ್ಲಿ ಇಲ್ಲಂತ. ಯಾರ ಯೋಚನೆ ಇದ್ದಾಗ ಮಾತ್ರವೇ ಲೋಭತನ ಬರುವಂಥದ್ದು. ಇನ್ನೊಬ್ಬ ನನಗೆ ಎದುರಾಗಿ ಇದ್ದಾನೆ, ಇನ್ನೊಬ್ಬ ನನಗಿಂತ ಹೆಚ್ಚು ಸಂಪನ್ನನಿದ್ದಾನೆ ಎನ್ನುವ ಯೋಚನೆಗಳು ಬಂದಾಗ ಇವನಿಗೆ ರಾತ್ರಿ ನಿದ್ದೆ ಬರದೆ ಹೋಗುತ್ತೆ, ಸುಖ ಇಲ್ಲ ಆಗತ್ತೆ. ಅದನ್ನೆಲ್ಲ ಬಿಟ್ಟವ, ಇಡೀ ದೇಶದಲ್ಲಿ ನನ್ನಷ್ಟು ಶ್ರೀಮಂತ, ನನ್ನಷ್ಟು ಭಾಗ್ಯಶಾಲಿ, ನನ್ನಷ್ಟು ಆರೋಗ್ಯವಂತ, ನನ್ನಷ್ಟು ಕಡೆಗೆ ಬುದ್ಧಿಮಂತ ಇಟ್ಕೊಳ್ಳಿ, ಇಲ್ಲ ಅಂತ ತಿಳ್ಕೊಂಡ್ರೆ ಆರಾಮ ನಿದ್ದೆ ಬರುತ್ತಂತೆ. ಹೀಗಾಗಲಿ ಅಂತ ನಾವು ಲೋಭಂ ಹಿತ್ವಾ ಸುಖೀ ಭವೇತ್. ಕಶ್ಚ ಶತ್ರುಹು ದುರ್ಜಯ ಪ್ರೋಕ್ತ, ಕಶ್ಚತ್ರುಹು ದುರ್ಜಯ ಪ್ರೋಕ್ತ. ಯಾರು ನಿಜವಾಗಿಯೂ ಗೆಲ್ಲಲಾಗದ ಶತ್ರು ಅಂತ ಹೇಳುವಂತಾನೆ, ಅವರನ್ನೆಂದು ನಾವು ಸೋಲಿಸ್ಲಿಕ್ಕೆ ಬರುವುದಿಲ್ಲ ಅಂತಹ ಒಂದು ಶತ್ರು, ಅದು ಯಾರು ಹೇಳು? ಕಶ್ಚ ವ್ಯಾಧಿಹಿ ಅನಂತಕಂ, ಯಾವುದು ರೋಗ ಅದು ಹೋಗುವುದೇ ಇಲ್ಲ ಹೇಳು. ಅದು ಯಾವತ್ತೂ ಇರುವಂಥದ್ದು, ಸಾಯದ ಒಂದು ರೋಗ, ಹಾಗೆಯೇ ಸಾಯದ ಒಬ್ಬ ಶತ್ರು. ಅವ ಹೇಳ್ತಾನೆ, ಕ್ರೋಧ ಶತ್ರು ಸುದುರ್ಜಯ, ಕ್ರೋಧ ಸುದುರ್ಜಯ ಶತ್ರು, ಲೋಭ ವ್ಯಾಧಿರ ಅನಂತಕಂ, ಅಂತ ಸಿಟ್ಟು ಅದು ಶತ್ರುವನ್ನು ಕೊಲ್ಲಿಕ್ಕೆ ಆಗುವುದೇ ಇಲ್ಲಂತ. ಅದು ಬಂತೋ ಇವನನ್ನೇ ಕೊಂದೋಗುವುದು. ನಾವು ಬೇಡ ಹೇಳಿದ್ರು ಆ ಶತ್ರು ಬರ್ತಾ ಬರ್ತಾನೆ, ಬೇಡದ ಶತ್ರು ಅದು ನಿಜವಾಗಿ, ಉಪಯೋಗ ಇಲ್ಲ ಅಂತಾರೆ. ಕಾಮ ಆದರೂ ಬೇಕಂತೆ, ಬಯಕೆ ಬೇಕು ಎನ್ನುವುದಾದ್ರೂ ಬೇಕಂತೆ, ಈ ಕೋಪ ಎನ್ನುವುದೊಂದು ಬೇಡ ಅಂತ. ಅದು ಸುಮ್ಮನೆ ಬರುವುದು ಅಂತಾರೆ, ಯಾಕೆ ಬಂತು ಗೊತ್ತಿಲ್ಲ, ಏನು ಕೆಲಸವೇ ಮಾಡುವುದಿಲ್ಲದು, ಇವನನ್ನು ಹಾಳು ಮಾತ್ರ ಮಾಡುತ್ತೆ, ಪರಿಸರವನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾನೆ. ಕ್ರೋಧ ಎನ್ನುವ ಶತ್ರುವನ್ನು ಯಾರಿಗೂ ಗೆಲ್ಲಿಕ್ಕಾಗುವುದಿಲ್ಲಂತೆ, ಅದು ಇವನನ್ನೇ ಸೋಲಿಸಿ ಹೋಗುತ್ತೆ ಅಂತಾರೆ. ಯಾರು ಸಹ ಕೋಪವನ್ನು ಹಿಮ್ಮೆಟ್ಟಿಸಿದ್ದು ಅಂತ ಇಲ್ಲಂತೆ, ಅದೇ ಇವನನ್ನು ಹಿಮ್ಮೆಟ್ಟಿಸುತ್ತೆ ಬಂದರೆ. ಅದನ್ನು ಬಾರದಂತೆ ಮಾಡುವುದು ಒಳ್ಳೆಯದಂದ. ಮತ್ತೊಂದು ಲೋಭ ವ್ಯಾಧಿಹಿ ಅನಂತಕ, ಲೋಭ ಹಾಗೆ ಹಿಂದೆ ಹೇಳಿದ್ದೆ ಅದು ಒಂದು ರೋಗ ಅಂತೆ. ಅದು ಬಂದರೆ ಮತ್ತೆ ಹೋಗುವುದಿಲ್ಲ ಅಂತ, ಅದು ಬೆಳೀತಾ ಇರುವುದು, ಅದನ್ನು ಇವ ಬೆಳೆಸ್ತಾ ಇರುವುದು. ಇವನಿಗೆ ಲೋಭ ಬಂದದ್ದೇ ಗೊತ್ತಾಗುವುದಿಲ್ಲ, ಅಂಥದ್ದೊಂದು ರೋಗ ಅದು. ಅದು ಅನಂತಕಂ ಅಂತಾರೆ, ಅದು ಅನಂತ ಮುಖದಲ್ಲಿ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಲೋಭ, ಕೆಲವರಿಗೆ ಚಿತ್ರ ಬರೀಲಿಕ್ಕೆ ಗೊತ್ತಿರುತ್ತೆ, ಚಂದ ಮಾಡ್ತಾರೆ, ಆದರೆ ಚಂದ ಮಾಡಿದ ತಕ್ಷಣ ಯಾರಿಗೂ ತೋರಿಸುವುದಿಲ್ಲ. ಯಾಕೆ? ಯಾರ ಹತ್ರ ಅದನ್ನು ನೋಡಿ ಸಂತೋಷಪಟ್ಟರೆ ಅಂತ. ಇದೊಂದು ಲೋಭ. ಒಳ್ಳೆ ಮನೆ ಕಟ್ಟಿರ್ತಾರೆ, ಯಾರನ್ನು ಬರಲಿಕ್ಕೆ ಹೇಳುವುದಿಲ್ಲ. ಯಾಕೆ? ಎಲ್ಲಿಯಾದರೂ ಅವರು ಬಂದರೆ ಗೊತ್ತಾಗಿಬಿಟ್ಟವರು, ನನ್ನ ಮನೆ ಇಷ್ಟು ಚಂದ ಉಂಟು ಅಂತ. ಹೀಗೆ ಪ್ರತಿಯೊಂದು ಹಾಗೆ
ಲೋಭ ಅಂದ್ರೆ ತನ್ನ ಸೊತ್ತಿನ ಬಗ್ಗೆ, ತನ್ನಲ್ಲಿರತಕ್ಕಂತಹ ಕೌಶಲದ ಬಗ್ಗೆ ಅದನ್ನು ಮತ್ತೊಬ್ಬರಿಗೆ ಕೊಡದಷ್ಟು ಲೋಭ. ಹೀಗೆ ಒಂದು ರೀತಿಯ ಲೋಭದಿಂದಾಗಿ ಮನುಷ್ಯ ರೋಗಗ್ರಸ್ತನಾಗ್ತಾನೆ. ಚೆನ್ನಾಗಿ ಬೆಳೆಯುವುದಿಲ್ಲ ಅಂದ್ರು, ರೋಗ ಇದ್ರೆ ಆಗುವುದೇನು ಲಕ್ಷಣ ಅಂದ್ರೆ, ರೋಗ ಇದ್ರೆ ತೊಂದರೆ ಇಲ್ಲ, ಅದು ಅದರ ಪಾಡಿಗೆ ಬೆಳೆಯುತ್ತೆ ನಾವು ನಮ್ಮ ಪಾಡಿಗೆ ಇರ್ತೇವೆ ಅಂದ್ರೆ ಅಲ್ಲಂತೆ, ನಾವು ಬೆಳೆಯದೆ ಅದು ಬೆಳೆಯುತ್ತಂತೆ. ಒಂದು ಮರದಲ್ಲಿ ರೋಗ ಹಿಡಿದ್ರೆ, ರೋಗದ ಪ್ರಾಣಿಗಳು ಹಿಡಿದ್ರೆ ಅಥವಾ ಗೆಡ್ಡೆ ಎದ್ರೆ ಅದು ಬೆಳೆಯುತ್ತೆ, ಸಹಜವಾದ ಮರ ಅದು ಕುಂಠಿತವಾಗುತ್ತೆ. ಅದನ್ನು ನಮ್ಮ ವಿಕಾಸ ಆಗದೆ ರೋಗವೇ ಬೆಳೆದು ನಮ್ಮನ್ನು ಕೆಳಗೆ ತಳ್ಳುತ್ತೆ ಅಂತಾರೆ. ಅದನ್ನು ರೋಗವನ್ನು ದೂರ ಓಡಿಸಬೇಕು, ಲೋಭವನ್ನು ಹತ್ತಿರಿಟ್ಕೊಳ್ಬಾರದು ಅಂದು. ಲಾಭಾನಾಂ ಉತ್ತಮಂ ಕಿಂ ಸ್ಯಾತ್, ಧನಾನಾಂ ಸ್ಯಾತ್ ಕಿಮುತ್ತಮಂ, ಸುಖಾನಾಂ ಸ್ಯಾತ್ ಸುಖಾನಾಂ ಉತ್ತಮಂ ಕಿಂ ಸ್ಯಾತ್. ದೊಡ್ಡ ಲಾಭ ಅಂದ್ರೆ ಎಂಥದ್ದು ಹೇಳು, ಸುಖಕ್ಕಿಂತ ದೊಡ್ಡದಾದದ್ದು ಎಂಥದ್ದು ತಿಳಿಸು. ಸಂಪತ್ತಿನಲ್ಲಿ ಭಾರಿ ಎತ್ತರದ್ದು ಅಂದ್ರೆ ಯಾವುದು ಹೇಳು, ಯಾವುದು ಲಾಭ ನಿಜವಾಗಿ? ಲಾಭಾನಾಂ ಉತ್ತಮಂ ಕಿಂ ಸ್ಯಾತ್, ಯಾವುದು ಸಿಕ್ಕಿದರೆ ಮನುಷ್ಯನಿಗೆ ದೊಡ್ಡ ಲಾಭ ಅಂತ ಹೇಳಲಿಕ್ಕೆ ಬರುತ್ತೆ. ಇದೆಲ್ಲ ನಾವು ಕದ್ದದ್ದು ಮಹಾಭಾರತದಿಂದಲೇ ಉತ್ತರ ಹೇಳಲಿಕ್ಕೆ. ದೊಡ್ಡ ಲಾಭ ಯಾವುದು? ಕೆಲಸ ಸಿಕ್ಕಿದ್ರೆ ಕೆಲವರಿಗೆ ದೊಡ್ಡ ಲಾಭ, ಕೆಲವರಿಗೆ ಕೆಲಸ ಸಿಕ್ಕಿದ್ರೂ ದೊಡ್ಡ ಲಾಭ ಆಗುವುದಿಲ್ಲ. VRS ಸಿಕ್ಕಿದ್ರೆ ದೊಡ್ಡ ಲಾಭ, ಅದು ಕೆಲವರಿಗೆ ಆಗುವುದಿಲ್ಲ, ಪೆನ್ಷನ್ ಬಂದ್ರೆ ಆಗುತ್ತೆ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಲಾಭ. ಕೆಲಸ ಲಾಭ ಅಲ್ಲ, ಕೆಲಸ ಸಿಕ್ಕಿ ಅದರ ದುಡ್ಡು ಧರ್ಮಕ್ಕೆ ಬರಬೇಕು, ಅದು ಲಾಭ. ಹೌದು, ನಿಜವಾಗಿ ಹೌದು. ಇದೆಲ್ಲ ಧರ್ಮರಾಜನಿಗೆ ಗೊತ್ತಿರಲಿಲ್ಲ. ಪಾಪ, ಲಾಭಾನಾಂ ಉತ್ತಮಂ ಕಿಂ ಸ್ಯಾತ್, ಭಾರೀ ದೊಡ್ಡ ಲಾಭ ಯಾವುದು ಅಂತ ಕೇಳಿದ. ಲಾಭಾನಾಂ ಶ್ರೇಯ ಆರೋಗ್ಯಂ ಅಂದ, ಆರೋಗ್ಯವೇ ಲಾಭ ಅಂದ. ಹೆಲ್ತ್ ಈಸ್ ವೆಲ್ತ್ ಅಂದದ್ದು ಧರ್ಮರಾಜ. ಆರೋಗ್ಯವೇ ನಿಜವಾಗಿ ದೊಡ್ಡ ಲಾಭ. ಆರೋಗ್ಯ ಇದ್ರೆ ಎಂಥದ್ದು ಲಾಭ ಆಗತ್ತೆ. ಆರೋಗ್ಯ ಇಲ್ಲದಿದ್ರೆ ಯಾವ ಲಾಭವನ್ನು ಸಂತೋಷವಾಗಿ ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಯಾವ ಲಾಭ ಇದ್ರೆ, ಮದುವೆ ಆಯಿತು ಮಡದಿ ಲಾಭ ಆಯಿತು, ಲಾಭ ಆಗಲಿಲ್ಲ, ಆರೋಗ್ಯ ಇಲ್ಲ. ಮಕ್ಕಳು ಹುಟ್ಟಿದ್ರು, ಆರೋಗ್ಯ ಇಲ್ಲ, ಸಂತೋಷ ಇಲ್ಲ. ನನ್ನ ಕರುಗಳು ಚೆನ್ನಾಗಿಲ್ಲ, ಸಂತೋಷ ಇರುವುದಿಲ್ಲ. ಉದ್ಯೋಗ ಚೆನ್ನಾಗಿಲ್ಲ, ಸಂತೋಷ ಇರುವುದಿಲ್ಲ. ಎಲ್ಲಕ್ಕಿಂತ ಸಂತೋಷ ಇರೋದು ಯಾವಾಗಂದ್ರೆ ಆರೋಗ್ಯ ಇದ್ರೆ. ಎಂಥದ್ದು ನಡೆಯುತ್ತೆ? ಉದ್ಯೋಗ ಇಲ್ಲದಿದ್ರು ಆರೋಗ್ಯ ದೇವರು ಕೊಟ್ಟಿದ್ದಾನೆ, ಏನಾದರೂ ಮಾಡಿ ಊಟ ಮಾಡ್ತೇನೆ ಅಂತಾನೆ. ಆರೋಗ್ಯ ಅದು ಪರಮಲಾಭ ಮನುಷ್ಯನಿಗೆ. ರೋಗ ಬಾರದಂತೆ ತನ್ನಲ್ಲಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕಂತ. ಬಹಳ ಕಷ್ಟ ಉಂಟು ಅದಕ್ಕೆ. ಮತ್ತೆ ಆಹಾರ ಮತ್ತು ವಿಹಾರದಲ್ಲಿ, ಆಚಾರ ಮತ್ತು ವಿಚಾರದಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ವ್ರತ ಇದ್ರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಸುಧಾರಿಸಿಕೊಂಡು ಹೋಗ್ತಾನೆ ಅವನು. ಎಲ್ಲವೂ ಬೇಕದಕ್ಕೆ, ದೈಹಿಕವಾದ ಶ್ರಮವೂ ಬೇಕು. ಯೋಗ ಜೊತೆಯಲ್ಲಿ ಧ್ಯಾನದ ಅಭ್ಯಾಸ, ಹಿತಮಿತವಾದ ಊಟ, ಇದೆಲ್ಲ ಯಾರು ಹೇಳ್ತಾರೆ? ಅದೆಲ್ಲ ಆಗುವುದಿಲ್ಲ ಅಂತಾರೆ. ಅದು ಒಂದೆರಡು ದಿನ ಮಾಡ್ಲಿಕ್ಕೆ ಆಗುತ್ತೆ, ಮತ್ತಾರು ಮಾಡ್ತಾರೆ ಅಂತಾರೆ. ನೋಡಿ, ನಮ್ಮ ದೇಹದ ಆರೋಗ್ಯಕ್ಕೂ ನಾವು ಕಷ್ಟಪಡುವುದಿಲ್ಲ ಅಂದ್ರೆ ಮತ್ತೆ ಮತ್ತೊಬ್ಬರ ಆರೋಗ್ಯಕ್ಕೆ ಕಷ್ಟಪಡ್ತೇವ? ಸಾಧ್ಯ ಉಂಟ ನಮಗೆ? ನಮ್ಮದೇ ದೇಹ, ಅದರಿಂದ ನಮಗೇ ಹೆಚ್ಚು ಅನುಕೂಲ. ಆದರೂ ಸಹ ನಮ್ಮ ದೇಹದ ಆರೋಗ್ಯದ ಬಗ್ಗೆ ನಾವು ಚೂರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾವು ನೇರ ಹೇಳಿಬಿಡುತ್ತೇವೆ, ಏನಾದರೂ ರೋಗ ಬಂದ್ರೆ ಅಲ್ವಾ ಕಾಲಿಟ್ಟಲ್ಲಿ ಡಾಕ್ಟರ್ ಇರ್ತಾರೆ ಅಂತ. ಎಲ್ಲಿ ಹೋದ್ರಲ್ಲಿ ಸಿಗ್ತಾರೆ ವೈದ್ಯರು. ಯಾವುದಕ್ಕೂ ಇವತ್ತು ಸ್ಪೆಷಲಿಸ್ಟ್ ಇರ್ತಾರೆ, ಯಾಕೆ ನಾವು ತಲೆ ಕೆಡಿಸಿಕೊಳ್ಳಬೇಕು ಅಂತ. ಭಾರಿ ಒಳ್ಳೆ ಉದಾತ್ತತನ ಅದು, ಉಪಯೋಗ ಇಲ್ಲದ್ದಂತಾರೆ. ನಾವು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಂಡಿಲ್ಲ ಅಂತ ಅರ್ಥ ಅಂತಾರೆ. ಒಬ್ಬನಿಗೆ ವರ್ಷಕ್ಕೊಮ್ಮೆ ಆದ್ರೂ ಜ್ವರ ಬರುತ್ತೆ ಅಂದ್ರೆ ಕೆಲವರು ಹೇಳೋದುಂಟು, ಅದು ವರ್ಷಕ್ಕೊಮ್ಮೆ ಆದ್ರೂ ಬರಲೇಬೇಕಂದೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ವರ್ಷಕ್ಕೊಮ್ಮೆ ಆದ್ರೂ ಬೆನ್ನುನೋವು ಬರಬೇಕು, ಯಾಕೆ ಬೆನ್ನುಂಟು ಅಂತ ಗೊತ್ತಾಗ್ತದೆ ಅಂತ. ವರ್ಷಕ್ಕೊಮ್ಮೆ ಆದ್ರೂ ತಲೆನೋವು ಬರಬೇಕು. ಕೆಲವರಿಗೆ ವರ್ಷ ಅಂದ್ರೆ ಅದು ತಿಂಗಳಿಗೆ ಒಂದು ವರ್ಷ, ತಿಂಗಳಿಗೊಮ್ಮೆ ಬರುತ್ತೆ ಸ್ವಾಮಿ ಜ್ವರ, ಪರವಾಗಿಲ್ಲ ಅಷ್ಟೇ ಅಂತ. ಯಾಕೆಂದ್ರೆ ಪಕ್ಕದ ಮನೆಯವರಿಗೆ ವಾರಕ್ಕೊಮ್ಮೆ ಜ್ವರ ಬರುತ್ತೆ ಅಂತ, ವಾಸಿ ಅಂತ ತಿಳ್ಕೊಳ್ತಾನೆ. ಮತ್ತೆ ಕೆಲವರಿಗೆ ದಿನಾ ತಲೆನೋವೇ, ನಾನು ಎರಡು ಮಾತ್ರೆ ಒಂದಿಷ್ಟು ಹಚ್ಚಿಕೊಂಡೇ ಹೋಗುವುದು ಅಂದಾನೆ. ಒಳ್ಳೆ ಕದೆ ಅದು. ಮತ್ತೆ ಕೆಲಸ ಅಂದ್ರೆ ಹಾಗೆ ಅಂತಾರೆ ಅಂದ್ರೆ ಅದಕ್ಕೂ ಮತ್ತೆ ಇವತ್ತು ಅಡ್ಜಸ್ಟ್ಮೆಂಟ್ ಅಂತ ಒಂದು ಬರಲಿಕ್ಕೆ ಹೋಗಿ ಎಲ್ಲದಕ್ಕೂ ಆಗಿಬಿಟ್ಟಿದೆ, ಅದು ಸೇರಿಕೆ ಆಗಿಬಿಟ್ಟಿದೆ. ರೋಗದ ಜೊತೆಯಲ್ಲಿ ಬದುಕುವುದು, ಕಷ್ಟದ ಜೊತೆಯಲ್ಲಿ ಸೇರಿಕೊಳ್ಳುವುದು, ಅಧರ್ಮದ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡುವುದು, ಇದಾಗಿ ಹೋಗಿದೆ ನಮಗೆ, ಒಗ್ಗಿ ಆಗಿದೆ. ಅದು ತಪ್ಪು ಅಂದ. ನಮಗೆ ಆರೋಗ್ಯ ಅಂದ್ರೆ ಎಂಥದ್ದು ಅಂತ ಗೊತ್ತಿಲ್ಲ ಅಂದ. ಎಲ್ಲ ಇಂದ್ರಿಯಗಳಲ್ಲಿಯೂ ಸಹ ರೋಗವನ್ನು ಓಡಿಸುವ ಸಾಮರ್ಥ್ಯ ನಮಗೆ ಬಂತು ಅಂದ್ರೆ ನಾವು ಅತ್ಯಂತ ಎತ್ತರದ ಶಕ್ತಿಯನ್ನು ಪಡೀತೇವೆ ಅಂತ ಅರ್ಥ. ರೋಗದಿಂದ ಆಗುವುದೇನಂದ್ರೆ ನಮ್ಮ ಬಹುತೇಕ ಶಕ್ತಿಗಳು ಒಂದೇ ಕಡೆಗೆ ಪ್ರವಾಹ ಮಾಡಿ ಹೋಗಿಬಿಡುವುದು. ಒಳಗಿನ ಆತ್ಮಶಕ್ತಿ, ವಿಲ್ ಪವರ್,
ಪ್ರಾಣಶಕ್ತಿ, ಅದು ನಮಗೆ ರೋಗಗಳು ಮತ್ತೆ ಮತ್ತೆ ಬಾಧೆಯನ್ನು ಕೊಡ್ತಾ ಉಂಟು ಅಂತಾದ್ರೆ ಎನರ್ಜಿ ಪೋಲಾಗ್ತಾ ಉಂಟು ಅಂತ ಅರ್ಥ, ಹಾಳಾಗ್ತಾ ಉಂಟು ಅಂತ ಅರ್ಥ. ನಾವು ಬದುಕುವುದೇ ರೋಗಗಳನ್ನು ಓಡಿಸ್ಲಿಕ್ಕೆ ಅಂತಾಗಿಬಿಟ್ರೆ ನಾವು ಮತ್ತೆ ಹೆಚ್ಚಿನದ್ದನ್ನು ಸಂಪಾದನೆ ಯಾವಾಗ ಮಾಡುವುದು? ಪ್ರತಿನಿತ್ಯವೂ ರೋಗದ ಜೊತೆಯಲ್ಲಿ ನಮ್ಮದು ಯುದ್ಧವೇ ಅಂತಾಗಿದ್ರೆ, ಒಳಗಿನಿಂದ ಹೊರಗಿನಿಂದ, ಆ ಮಾತ್ರ ಈ ಮಾತ್ರದಿಂದ ಸಂಪಾದನೆ ಮಾಡಿದ್ದೆಲ್ಲ ಕಷಾಯಕ್ಕೆ ಮದ್ದುವಿಗೆ ಅಂತಾದ್ರೆ ಮತ್ತೆ ನಾವು ಒಳ್ಳೆಯ ಕೆಲಸ ಯಾವಾಗ ಮಾಡುದು? ಸಂಪಾದನೆಯಿಂದ ದೊಡ್ಡತನವನ್ನು ಯಾವತ್ತು ನಾವು ಸಂಪಾದನೆ ಮಾಡುವುದು? ಆಗಲಿಲ್ಲ. ಅದಕ್ಕೆ ಹೇಳಿದ್ರು ಆರೋಗ್ಯ ಅದು ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸಾರಿಕವಾಗಿ, ಜೊತೆಯಲ್ಲಿ ಒಟ್ಟಿಗೆ ಸಮಷ್ಟಿಯಾಗಿ ಎಲ್ಲ ನಿಟ್ಟಿನ ಆರೋಗ್ಯ, ಸರ್ವಾಂಗೀಣವಾದ ಆರೋಗ್ಯ, ಇದು ಅತ್ಯಂತ ದೊಡ್ಡ ಲಾಭ ಅಂತಾನೆ. ಲಾಭಾನಾಂ ಶ್ರೇಯಃ ಆರೋಗ್ಯಂ, ಸುಖಾನಾಂ ತುಷ್ಟಿಹಿ ಉತ್ತಮ. ಸುಖದಲ್ಲಿ ಯಾವುದು ದೊಡ್ಡದು? ಅತ್ಯಂತ ಹೆಚ್ಚಿನ ಸುಖ ಅಂದ್ರೆ ಏನದು? ತುಷ್ಟಿಹಿ, ಸಂತೋಷ, ಅಲಂಬುದ್ಧಿ, ಸಾಕು ಅಂತ ಕಾಣುವುದು. ಸಾಕು ಎನ್ನುವುದು ಕಂಡಲ್ಲಿ ದೊಡ್ಡ ಸುಖ ಉಂಟು ಅಂತ ಅರ್ಥಂತೆ. ಎಂದು ಬೇಕು ಎನ್ನುವುದು ಕಾಣುತ್ತೆ, ಅಲ್ಲಿ ಸುಖ ಎನ್ನುವುದು ಕಮ್ಮಿ ಆಯಿತು ಅಂತ ಅರ್ಥಂತೆ. ಎಲ್ಲದಕ್ಕೂ ಸಾಕು ಕಾಣಬೇಕಂತೆ. ತುಷ್ಟಿ, ಅಲಂಬುದ್ಧಿ ಅಂತಾರೆ, ಎಷ್ಟು ಉಂಟೋ ಅಷ್ಟರಲ್ಲಿ ನಾನು ಬದುಕ್ತೇನೆ ಎನ್ನತಕ್ಕಂತಹ ತೀರ್ಮಾನ, ಜೊತೆಯಲ್ಲಿ ಭರವಸೆ. ತೀರ್ಮಾನ ಎಲ್ಲರೂ ಮಾಡ್ತಾರೆ, ಮೇಲೆ ಹಾಕಿರ್ತಾರೆ, ಆನಂತರ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೆ. ಇಷ್ಟು ಸಂಪಾದನೆ ನೋಡು, ಆನಂದ ಇದಕ್ಕೆ ಬಿಲ್ ಇಷ್ಟು ಕಟ್ಟಲಿಕ್ಕೆ, ಇದಕ್ಕಿಷ್ಟು, ಕಡೆಗಿಷ್ಟು, ಮತ್ತೆ ನಿನ್ನ ಕೈಗೆ ಕೊಡ್ಲಿಕ್ಕೆ ಎಷ್ಟು ಉಂಟು ನೋಡು ಅಂತ, ಉಳಿಯಿತು ಅಂತ. ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲ, ಸೊನ್ನೆ. ಹೀಗೆ ನಾವು ಲೆಕ್ಕ ಹಾಕ್ತಾ ಬರ್ತೇವೆ. ಅದಕ್ಕೆ ಹೇಳಿದ್ದ ಹಾಗಲ್ಲ, ಅದು ನಮ್ಮದು ಬರೇ ಬ್ಯಾಲೆನ್ಸ್ ಶೀಟ್ ಮಾತ್ರ, ಹಾಗೆ ಬದುಕು ಇಲ್ಲ, ಅದು ಬ್ಯಾಲೆನ್ಸ್ ಆಗಿಲ್ಲ ಬದುಕು, ಇವತ್ತು ಅತಂತ್ರವಾಗಿ ಉಂಟು. ಅದಕ್ಕೆ ಹೇಳ್ತಾನೆ ಇದ್ದದ್ರಲ್ಲಿ ಸರಿ ಮಾಡಬೇಕಂತೆ. ನಮ್ಮ ಬದುಕು ದೊಡ್ಡ ಬಜೆಟ್ ಆಗಬೇಕಂತಾರೆ, ಇವತ್ತದೆಲ್ಲ ಹೋಯಿತು, ಏನು ಉಪಯೋಗ ಇಲ್ಲದ್ದೆ. ಯಾಕೆಂದ್ರೆ ಅದು ಕೆಳಗೆ ಬರುವ ಪ್ರಶ್ನೆಯೇ ಇಲ್ಲ, ಹಿಂದೆ ಮುಂದೆ ಆಗುವುದೇ ಇಲ್ಲದು, ಒಂದೇ ಬಗೆ ಏರುವುದು ಮಾತ್ರ ಅಂತ. ಇಲ್ಲಿ ಹಾಗಲ್ಲ, ಮನುಷ್ಯನ ಬದುಕಿನಲ್ಲಿ ಇರ್ತಾನೆ ಧನ ನಿಜವಾಗಿ ಸುಖದಲ್ಲಿ, ಸುಖಾನಾಂ ತುಷ್ಟಿ ಹೀ ಉತ್ತಮ, ಎಷ್ಟು ಉಂಟು ಅದರಲ್ಲಿ ಬದುಕುವ ಒಂದು ಲೆಕ್ಕಾಚಾರ ಅಂತ. ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್ ಅಂತ, ಇದ್ದದ್ದರಲ್ಲಿ ತೃಪ್ತಿ. ಇದನ್ನೆಲ್ಲ ಹಾಸಿಗಿದ್ದಷ್ಟು ಕಾಲಚಾಚೆ ಎಲ್ಲ ಹೇಳಿದ್ದು ಧರ್ಮರಾಜ ಹೇಳಿದ ನಂತರವೇ. ತುಷ್ಟಿ ಬಂತೋ, ಒಂದು ಗೆರೆ ಹಾಕಿದೆಯೋ, ಪರಿಧಿ ಮಾಡಿಕೊಂಡೆವೋ, ಇದರಲ್ಲಿ ನಾನು ಇರುವುದು ಮುಗಿಯಿತು. ಆಗ ನಮ್ಮ ಪರಿಧಿ, ನಾವು ಹಾಕುವ ಸೊನ್ನೆ, ಅದು ಆದಷ್ಟು ಚಿಕ್ಕದ ಇದ್ದ ಹಾಗೆ ನಮ್ಮ ಸಂಪಾದನೆ ಹೆಚ್ಚಾಗಿರ್ತದೆ, ನಮಗೆ ಖುಷಿ ಆಗುತ್ತೆ. ಆಗ ಓಹೋ, ನಾನು ಖರ್ಚು ಮಾಡುವುದು ಕಮ್ಮಿ ಆಯಿತು, ಉಳಿತಾಯವೇ ಹೆಚ್ಚು ಉಂಟು. ಈಗ ಇದರಿಂದ ಸಂತೋಷ ಹೆಚ್ಚಾಗುತ್ತಾ ಹೋಗುತ್ತೆ. ನಮ್ಮದೇನಾಗುತ್ತೆ ಅಂದ್ರೆ ಖರ್ಚಿನ ಸೊನ್ನೆ ಹೆಚ್ಚು, ಉಳಿತಾಯದ ಸೊನ್ನೆ ಚಿಕ್ಕದು. ಡಯಾಗ್ರಾಮ್ ಹಾಕುವಾಗ ಇದು ಬರೇ ಸಣ್ಣದಾಗುತ್ತೆ. ಈ ಉಳಿತಾಯದಿಂದ ಅಷ್ಟು ದೊಡ್ಡ ಖರ್ಚನ್ನು ಹೇಗೆ ತೂಗಿಸುವುದು ಗೊತ್ತಿಲ್ಲ. ಸಾಲ ಎತ್ತುವುದು, ಮತ್ತೆ ಮತ್ತೆ ಸೋರಿ ಹೋಗುವುದು ಸಾಲದ ಒಳಗೆ, ಅಲ್ಲಿ ಮುಗಿಯಿತು. ಇದಾಗಲಿಲ್ಲ ಅಂದ, ಬೇಡ ಹೆಚ್ಚು ಮಾಡಿಬೇಡಿ ಅಂದ. ನಮ್ಮದು ನಾಲ್ಕು ಬರುವುದಿದ್ರೆ ಎಂಟು ಯೋಚನೆ ಇರುತ್ತೆ, ಬೇಡ ಅಂದ. ಬಗೆ ಬಗೆಯಿಂದ ಇದನ್ನು ಹೇಳುತ್ತಾರೆ. ಯಾವುದನ್ನು ಹೊಸತನ್ನು ಆರಂಭ ಮಾಡಬೇಡ, ಹಳತನ್ನು ಮುಗಿಸಿಕೋ, ಮನಸ್ಸಿನ ಒಳಗೆ ಯೋಚನೆಗಳನ್ನು ಹೆಚ್ಚು ಹಾಕಿಕೊಳ್ಳಬೇಡ, ಹಳತ್ತು ಸರಿ ಉಂಟ ನೋಡಿಕೋ ಅಂತಾರೆ. ಇದನ್ನು ಹೇಳಿದ ನಿಜವಾಗಿ ಸುಖಾನಾಂ ತುಷ್ಟಿ ಉತ್ತಮ. ಧನಾನಾಂ ಉತ್ತಮಂ ಕಿಂ ಸ್ಯಾತ್, ದುಡ್ಡಿನಲ್ಲಿ ದೊಡ್ಡದೆಂಥದು? ಯಾವ ದುಡ್ಡು ನಿಜವಾಗಿ ದೊಡ್ಡ ದುಡ್ಡು ಅಂತಾಗತ್ತೆ? ಸಂಪತ್ತು ಯಾವುದು ನಿಜವಾದದ್ದು ಸಂಪತ್ತು? ಧನಾನಾಂ ಉತ್ತಮಂ ಶ್ರುತಂ ಅಂದ, ಕೇಳಿಕೆಯೇ ದೊಡ್ಡ ಸಂಪತ್ತು ಅಂತ. ತಿಳ್ಕೊಳ್ಳುವುದೇ ದೊಡ್ಡ ಸಂಪತ್ತಂತೆ, ಅರಿವೇ ದೊಡ್ಡ ಸಂಪತ್ತಂತೆ. ಎಲ್ಲಿ ತಿಳ್ಕೊಳ್ಳುತ್ತಾನೆ ಮನುಷ್ಯ ಏನು ಎಂಥದ್ದು ಅಂತಲ್ಲ, ಎಷ್ಟು ಎಷ್ಟು ಒಳ್ಳೆಯದನ್ನು ಹೆಚ್ಚು ತಿಳ್ಕೊಳ್ಳುತ್ತಾನೋ ಅಷ್ಟು ಅಷ್ಟು ದೊಡ್ಡ ಧನಿಕ ಅಂತ ಆಗ್ತಾನಂತೆ. ಆದ್ರೆ ನಿಜವಾಗಿ ನಾವು ದೊಡ್ಡ ಧನಿಕರು? ಯಾಕೆ ಮಹಾಭಾರತ ಸುಮಾರು ಕೇಳಿದ್ದೇವೆ ನಾವು, ಕೇಳಬೇಕಾದ ದೊಡ್ಡ ಸ್ವತ್ತನ್ನು ತುಂಬಾ ಕೇಳಿಬಿಟ್ಟಿದ್ದೇವೆ. ಸುಮಾರಾಗಿ ನಾನು ಇಷ್ಟರವರೆಗೆ ಹೇಳಿದ್ದು ಇಟ್ಟುಕೊಂಡ್ರೆ ಮಹಾಭಾರತ ನಾನು ಮೂರನೇ ಒಂದು ಪಾಲು ಹೇಳಿ ಆಯಿತು, ಹೇಳಬೇಕಾದ್ದನ್ನು ಹೇಳುವ ಮುಖದಲ್ಲಿ. ಇನ್ನಿರುವುದು ಮೂರನೇ ಎರಡು ಮಾತ್ರ ಬಾಕಿ, ಅದನ್ನು ನೋಡುವ ಮತ್ತೆ ಪುನಃ. ಅಂದು ಶ್ರುತಂ ಅಂತಾನೆ, ಯಾಕೆ ಶ್ರವಣ ಮಾಡಿದ್ದು ಕೇಳಿಕೊಂಡದ್ದು ಅದು ನಮಗೆ ನೆನಪಿಲ್ಲದೆ ಹೋಗಬಹುದು, ಹೇಳಲಿಕ್ಕೂ ಬಾರದಿರಬಹುದು, ಆದರೆ ಒಳಗೆ ಹೋದದ್ದು ಅದು ಒಂದು ಕಡೆಯಲ್ಲಿ ಗೆರೆ ಆಗಿರ್ತದಂತೆ, ಬಿದ್ದಿರ್ತದೆ. ಅದು ಈ ಜನ್ಮದಲ್ಲಿ ತೆಗಿಲಿಕ್ಕೆ ಬಾರದಿದ್ರು ಬರುವ ಜನ್ಮದಲ್ಲಿ ನಮ್ಮೊಟ್ಟಿಗೆ ಬರುತ್ತೆ. ಇನ್ಯಾವ ಸೊತ್ತು ನಮ್ಮ ಒಟ್ಟಿಗೆ ಬರುವಂಥದ್ದು ಇಲ್ಲ. ನಾವು ಸೈಟ್ ತಗೊಂಡ್ರೆ ನಮ್ಮ ಹೆಸರು ಹಾಕಿ ಅದನ್ನು ನೆಟ್ಟರು, ನಾವು ಹೋದ ನಂತರ ಹೆಸರನ್ನೇ ಕಿತ್ತು ಬಿಡ್ತಾರೆ. ಅವರು ಹೋಗಿ ದಿನ್ಯಾಕೆ ಹೆಸರು ಇಡುವುದು ಅಂತ, ಅವ್ರ ಮಕ್ಕಳದ್ದು ಅದರ ಮೇಲೆ ಯಾರಿಗೆ ಬಲ ಉಂಟೋ ಅವ್ರು ಹಾಕಿಕೊಳ್ತಾರೆ ಹೆಸರು.
ಅದು ನಮ್ಮೊಟ್ಟಿಗೆ ಸೈಟ್ ಬರುವುದಿಲ್ಲ, ಸೊತ್ತು ಬರುವುದಿಲ್ಲ, ಎಂಥದ್ದು ಬರುವುದಿಲ್ಲ. ಬರುವಂಥದ್ದು ಇದ್ದರೆ, ನಮಗೆ ಬರುವ ಜನ್ಮಕ್ಕೆ ಉಪಯೋಗಕ್ಕೆ ಬರುವಂಥದ್ದು ಇದ್ದರೆ, ನಾವು ಹೋದ ನಂತರ ಪುಣ್ಯ ಪಾಪಗಳು ಬರ್ತವೆ, ಒಳ್ಳೆಯದು ಕೆಟ್ಟದ್ದು ಬರುತ್ತೆ, ಅದೆಲ್ಲ ಸರಿ. ಅದು ಯಾಕೆ ಅಂದರೆ ಒಳ್ಳೆಯದು ಕೆಟ್ಟದ್ದು ಬಂದದ್ದು ನಾವು ಒಳ್ಳೆಯದು ಕೆಟ್ಟದ್ದು ತಿನ್ನಲಿಕ್ಕೆ. ಆದರೆ ಇದು ಹಾಗಲ್ಲ, ಬರುವ ಜನ್ಮಕ್ಕೆ ಬರಬೇಕಾದ್ರೆ ಕೇಳಿದ್ದು ಮಾತ್ರ ಬರುವುದು. ಇವತ್ತು ಏನು ಕೇಳಿತ್ತೋ ಅದು ಮತ್ತೆ ಸಾಯುವುದೇ ಇಲ್ಲ. ಬೇಡ ಹೇಳಿದರೂ ತೆಗಿಲಿಕ್ಕೆ ಬರುವುದಿಲ್ಲ. ಒಂದು ಚಂದದ ಸ್ಲೇಟಿನಲ್ಲಿ ಒಂದು ಗೆರೆ ಹಾಕಿಬಿಟ್ರೆ ಮತ್ತೆ ಅದನ್ನು ನೀವು ಎಷ್ಟು ಚಂದ ಮಾಡಿ ಒರೆಸಿದ್ರು ಹಾಕಿದ್ದು ಗೆರೆ ಅಂತೂ ಖಂಡಿತ ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನ ಮರೆತು ಹೋಗುವ ಪ್ರಕರಣವೇ ಇಲ್ಲ, ಪ್ರಸಂಗವೇ ಇಲ್ಲ. ನೀವು ಎಷ್ಟು ಚಂದ ಮಾಡಿ ಶುದ್ಧಗೊಳಿಸಿದ್ರು ನಮ್ಮ ಮೆದುಳು ಬಳ್ಳಿಯಲ್ಲಿ ಲಕ್ಷಗಟ್ಟಲೆ ಇರುವ ನರತಂತುಗಳಲ್ಲಿ ಅದನ್ನು ಅಳಿಸ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಮೆದುಳು ಅಂದ್ರೆ ಕಮ್ಮಿ ಅಲ್ಲದು, ಅದು ಲೆಕ್ಕ ಇಲ್ಲದಷ್ಟು, ಬಿಲಿಯನ್ ಅಂತಾರೆ ನರತಂತುಗಳು ಅದರಲ್ಲಿ ಇರುವುದು. ಹತ್ತಾರು ಸೊನ್ನೆ ಹಾಕುವಷ್ಟು ಸಂಖ್ಯೆಯಲ್ಲಿ ನಮ್ಮ ನರತಂತುಗಳು ಇವೆ. ಲಕ್ಷೋಪಲಕ್ಷ ವಿಷಯಗಳನ್ನದು ಸಂಗ್ರಹ ಮಾಡಲಿಕ್ಕೆ ಸಮರ್ಥವಾಗಿವೆ. ದೇವರು ಇಟ್ಟ ಕಂಪ್ಯೂಟರ್ ಅದು, ಅದೋ ಸ್ಪೂಲ್, ಒಂದು ಕ್ಯಾಸೆಟ್, ಅಷ್ಟು ಅದರಲ್ಲಿ ಹಾಕಲಿಕ್ಕೆ ಬರುತ್ತೆ, ಅದು ಮತ್ತೆ ತೆಗಿಲಿಕ್ಕೂ ಬರುತ್ತೆ. ಹಾಕಿ ಮಾತ್ರ ಇಡುವುದಲ್ಲ, ಇವತ್ತಿನ ನಮ್ಮ ಕೆಲವು ಕ್ಯಾಸೆಟ್ಗಳು ಹಾಕಲಿಕ್ಕೆ ಬರುತ್ತೆ, ತೆಗಿಲಿಕ್ಕೆ ಬರೋದಿಲ್ಲ, ಮತ್ತೆ ಬ್ಲ್ಯಾಂಕು. ಇದು ಹಾಗಲ್ಲ ಅಂತಾರೆ, ನಮಗೆ ಅದನ್ನು ಯಾವತ್ತು ಬೇಕಾದರೂ ತೆಗಿಲಿಕ್ಕೆ ಬರುತ್ತೆ, ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ ಅಷ್ಟೇ. ಯಾವತ್ತು ಬೇಕಾವತ್ತು ಮಾತ್ರ ತೆಗೆಯುವ ಹಾಗೆ, ಅರ್ಥ ಮಾಡಿಕೊಳ್ಳುವ ಹಾಗೆ ಅದನ್ನು ಶೇಖರಣೆ ಮಾಡಬೇಕು. ಇವತ್ತು ಎಷ್ಟೋ ಜನರ ಮನೆಯಲ್ಲಿ ಪುಸ್ತಕಗಳಿವೆ, ರ್ಯಾಕ್ಸುಗಳಿವೆ, ಯಾರಾದರೂ ಏನಾದರೂ ಪುಸ್ತಕ ಉಡುಗೊರೆ ಕೊಟ್ಟರೆದನ್ನು ತಗೊಂಡೋಗಿ ಅಲ್ಲಿ ಇಡ್ತಾರೆ. ಇಟ್ಟ ನಂತರ ಯಾರಾದರೂ ಪುಸ್ತಕ ಇಂಥದ್ದು ಉಂಟು ನಿಮ್ಮ ಹತ್ರ ಹೇಳಿದರೆ, ಉಂಟು ಇಲ್ಲ ಹೇಳುವಷ್ಟು ಗೊತ್ತಿರುವುದಿಲ್ಲ. ಉಂಟು ಒಂದು ಗೊತ್ತಾದ್ರೆ ಎಲ್ಲಿ ಉಂಟು ತೆಗೆದುಕೊಳ್ಳಿಕ್ಕೂ ಗೊತ್ತಿರುವುದಿಲ್ಲ. ಮನೆಯಲ್ಲಿದ್ದ ರ್ಯಾಕ್ಸಿನಲ್ಲಿ ನಮ್ಮ ಪುಸ್ತಕ ಎಲ್ಲಿ ಉಂಟು ಗೊತ್ತಿಲ್ಲ ಅಂತಾದ್ರೆ ನಮ್ಮ ತಲೆಯೊಳಗೆ ವಿಷಯ ಎಲ್ಲಿ ಉಂಟು ಗೊತ್ತಾಗುತ್ತೋ? ಮೊದಲು ನಮ್ಮ ಮನೆಯೊಳಗಿದ್ದ ರ್ಯಾಕ್ಸಿನಲ್ಲಿ ಸೇರಿಸಿದ ಪುಸ್ತಕ ಎಲ್ಲಿಂಟು ಅಂತ ಹೇಳಿದ ತಕ್ಷಣ ತೆಗೆದುಕೊಡುವಾಗೆ ನಮ್ಮ ಕೈ ಓಡ್ಲಿ, ಆಗ ವಿಷಯವು ತೆಗೆದು ಹೇಳಲಿಕ್ಕೆ ಬರುತ್ತೆ ಅಂತ. ಇಷ್ಟೇ, ಸ್ವಲ್ಪ ಅವಧಾನ ಕೊಡಬೇಕಷ್ಟೆ, ಸ್ವಲ್ಪ ಗಮನ ಹೆಚ್ಚು ಕೊಡಬೇಕು, ಆಚೆ ಸ್ವಲ್ಪ ಕಡಿಮೆ ನೋಡಬೇಕು, ಮತ್ತೆಲ್ಲ ಸರಿ ಆಗುತ್ತೆ ಅಂದ್ರೆ. ಇದು ಮಕ್ಕಳಿಗೆ ಹೇಳುವಾಗ, ಅನ್ನ ಅತ್ಯಂತ ಎತ್ತರದ ಸೊತ್ತು ಅದು ಕೇಳಿಕೆ ಅಂದ್ರು, ಬಹಳಷ್ಟು ಕೇಳಬೇಕಂತ. ಮನುಷ್ಯನಿಗೆ ಕೇಳಲಿಕ್ಕೆ ಇರುವಂಥದ್ದು ಅಂತದ್ದೇ ಬಹಳಷ್ಟು ಕೇಳುವಂಥದ್ದು. ಸಹಸ್ರಾಣಿ ಅಂತಾರೆ, ಸಾವಿರ ಸಾವಿರ ಗಟ್ಟಲೆ ನಮಗೆ ಕೇಳಲಿಕ್ಕೆ ಶಾಸ್ತ್ರಕಾರರು ಬರೆದಿಟ್ಟಿದ್ದಾರೆ. ಶ್ರವಣಾಯಾಪಿ ಬಹುಬಿರ್ಯೋನ ಲಭ್ಯ, ಯಮನೆ ಹೇಳಿರ್ತಾನೆ ನಚಿಕೇತನ ಹೇಳುವಾಗ, ಕೇಳಲಿಕ್ಕೆ ಸಿಗುವುದೇ ಭಾರಿ ವಿರಳ ಅಂತ. ನಾವು ಯಾರು ಹೇಳುತ್ತಾರೆ ಅಷ್ಟೆಲ್ಲ ತಿಳ್ಕೊಂಡು ನೋಡಿಕೊಂಡು ಪುಟ ಅಗಲಿಸಿ ಕಣ್ಣು ಹಾಯಿಸಿ ಅದರಿಂದ ಬೇಕಾದಷ್ಟು ಬೇಕಾದಾಗಿ ಎತ್ತಿಕೊಂಡು ಅದನ್ನು ಬೇಕಾದಾಗಿ ಬಿತ್ತಿ ಎಸೆದು ಯಾರಿಗೆ ಹೇಳಲಿಕ್ಕೆ ಬರುತ್ತೆ, ಎಲ್ಲಿ ಸಿಗುತ್ತೆ ಅಂತಾನೆ. ಶ್ರವಣಾಯಾಪಿ ಬಹುಬೀರ್ಯೋ ಲಭ್ಯ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು. ಕೇಳಿದ್ರು ಎಂಥದ್ದು ಕೇಳಿದ್ದಂತಲೇ ಗೊತ್ತಾಗುವುದು ಬಹಳ ಕಷ್ಟ ಆಗುತ್ತೆ ಅಂತಾರೆ. ಕೇಳಿದೆ ಅಷ್ಟು ಗೊತ್ತು, ಮಹಾಭಾರತ ಕೇಳಿದ್ದಾರೆ ಅನ್ನುವುದು ಹೆಮ್ಮೆ. ಎಂಥದ್ದು ಹೇಳ ಅಲ್ಲದಿದ್ರು ಆದ್ರೆ ಯಾವತ್ತಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ. ಅಂತೂ ಶ್ರವಣ ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ, ಕೇಳುವುದು ಗೊತ್ತಿಲ್ಲದವನಿಗೆ ದೊಡ್ಡ ಸಂಗತಿ ಅಂತೆ, ದೊಡ್ಡ ಸಾಧನೆ ಅಂತಾರೆ. ಯಾಕೆಂದ್ರೆ ಒಂದು ಎರಡು ಗಂಟೆ, ಒಂದು ಹತ್ತಾರು ದಿವಸ, ಅಥವಾ ಒಂದು ಬದುಕಿನಲ್ಲಿ ಒಂದು ನೂರಾರು ದಿವಸ ಅದು ಬಹಳ ಒಳ್ಳೆಯ ರೀತಿಯಿಂದ ಹೋಗಿರುತ್ತದೆ, ಇನ್ಯಾವುದೇ ತಲೆಯೊಳಗೆ ಬಾರದೆ. ಅಷ್ಟೊತ್ತು ನಾವು ಎಲ್ಲಿದ್ದೇವೆ ಗೊತ್ತಿರುವುದಿಲ್ಲ, ನಾವು ಮಾತ್ರ ಇದ್ದೇವೆ. ಅಕ್ಕಪಕ್ಕದಲ್ಲಿ ಕೂತಿದ್ರು ಅವರವರ ಬಾಡಿಗೆ ಕೂತಿರ್ತಾರೆ, ಅವರವರ ಬಾಡಿಗೆ ಕೇಳುತ್ತಾ ಇರ್ತಾರೆ, ಯಾರೂ ನಮ್ಮ ತಲೆಯೊಳಗೇ ಇರುವುದಿಲ್ಲ. ಯಾರಾದರೂ ತಲೆಯೊಳಗೆ ಬಂದರೆ ಇದು ಕಿವಿಯೊಳಗೆ ಹೋಗುವುದೇ ಇಲ್ಲ, ಅದೇ ಕಷ್ಟ. ಇಷ್ಟೇ ಆಗೋದು ತೊಂದರೆ. ಕೇಳುವುದರಲ್ಲಿ ಇರತಕ್ಕ ತಪಸ್ಸು, ಶ್ರವಣ ಎನ್ನುವುದು ತಪಸ್ಸು ಅಂದ. ತದ್ಧಿ ತಪಃ, ತದ್ಧಿ ತಪಃ ಅಂದ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ, ತದ್ಧಿ ತಪಃ, ತದ್ಧಿ ತಪಃ. ಕಲಿಯುವುದು ಕಲಿಸುವುದು ಅದು ಜೀವನದ ನಿರಂತರ ಕ್ರಿಯೆ ಅಂದ. ಅದು ಬಿಡ್ಲಿಕ್ಕೆ ಇಲ್ಲ ಅಂದ. ಎಷ್ಟೋ ಜನ ಹೇಳುವುದುಂಟು, ಓದುವುದು ಕೇಳುವುದು ಎಲ್ಲ ಯಾವಾಗ ಅಂತ. ಮೊನ್ನೆ ಇತ್ತೀಚೆಗೆ ನಮಗೊಬ್ಬರು ಮಿತ್ರರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಹಾಗೆ, ಈಗೆಲ್ಲ ಉದ್ಯೋಗದಲ್ಲಿ ನಾನು ತುಂಬಾ ತುಂಬಿಸಿಕೊಂಡಿದ್ದೇನೆ, 50ರ ನಂತರ ನಾನು ಅಧ್ಯಾತ್ಮದೊಳಗೆ ಹೋಗುವುದು ಅಂತ. ನಮಗೆ ತುಂಬಾ ಖುಷಿ ಆಯಿತು ಆಗ್ಲಿಂದ, ಯಾಕೆಂದ್ರೆ ಅವರು 50ರ ನಂತರ ಹೋಗುವುದು ಎನ್ನುವುದೊಂದು ಭರವಸೆ ಮಾಡಿಕೊಂಡ್ರಲ್ಲ, ಸಂತೋಷದ ಸಂಗತಿ. ನಮ್ಮ ದೇಶದಲ್ಲಿ, ನಮ್ಮ ಈ ಇಂತಹ ಒಂದು ನೆಲದಲ್ಲಿ ಇಷ್ಟೆಲ್ಲ 50ರ ನಂತರ ಬದುಕುವ ಒಂದು ಇರಾದೆ ಇರುವುದು ದೊಡ್ಡ ಸಂಗತಿ. ಅದು ಇರಲಿ, ಇಟ್ಟುಕೊಳ್ಳುವ, ಅದನ್ನು ಬಿಡುವ ಅಂತ ಹೇಳ್ತಾರೆ. ನಿಜವಾಗಿ ಏನು ಇದ್ರೂ ಅದು ಯಾವತ್ತೂ ಸಹ ಕೇಳುವುದರಲ್ಲಿ ಹೇಳುವುದರಲ್ಲಿ ಉಳಿಯಲೇಬೇಕಂತ.
ಮನೆಯಲ್ಲಿ ನೆಂಟರು ಬಂದರು, ಬರಲಿ ಅಂದರು, ಮತ್ತೆ ಕೇಳಲಿಕ್ಕೆ ಬರಲಿಕ್ಕೆ ಆಗಲಿಲ್ಲ, ಹಾಗೆ ಬೇಡ, ಅವರನ್ನು ಕರ್ಕೊಂಡು ಬಾ, ಒಂದು ಕುರಿಚಿ ಹೆಚ್ಚಿ ಹಾಕುವ. ಅತಿಥಿಶ್ಚ ಸ್ವಾಧ್ಯಾಯ ಪ್ರವಚನೇಜ, ಅತಿಥಿಗಳು ಬಂದರು ಕರ್ಕೊಂಡು ಬನ್ನಿ, ಅವರಿಗೂ ಕೇಳಿಸಿ, ನೀವು ಹೇಳಿ, ನೀವು ಕೇಳಿ, ಅದು ಬಿಡ್ಲಿಕ್ಕಿಲ್ಲ ಅಂದರು. ಇವತ್ತು ಹೋಮ ಹವನ ಇತ್ತು, ಭಾರಿ ಗೌಜಿ ಇತ್ತು, ಊಟ ಉಪಚಾರ ಭಾರಿ ಜೋರಾಗಿದೆ ಅಂದರೆ ಪರವಾಗಿಲ್ಲ, ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇಜ, ನೀವು ಹೋಮ ಹವನ ಮಾಡಿ ಅಲ್ಲಿ ಬಂದವರನ್ನು ಕರ್ಕೊಂಡು ಬನ್ನಿ, ಅವರಿಗೂ ಕೇಳಿಸಿ, ನೀವು ಕೇಳಿ, ಅವರಿಗೂ ಹೇಳಿ, ನೀವು ಹೇಳಿ. ಹೀಗೆ ಹೇಳುತ್ತಾರೆ ನಿಜವಾಗಿ. ಎಂಥದ್ದು ಬಂದರು ಅವರು, ಏನಿದ್ರು, ಇವತ್ತು ಉಪವಾಸ ಇತ್ತು, ಇವತ್ತು ಬೇರೆ ವ್ರತ ನಿಯಮ ಇತ್ತು, ಇವತ್ತು ಕಷ್ಟಪಡ್ಲಿಕ್ಕಿತ್ತು, ಕೆಲವರಿಗೆ ಸಂಕಷ್ಟಿ ಭಾರಿ ಕಷ್ಟಪಡ್ಲಿಕ್ಕೆ ಉಂಟು, ಏನೇ ಆಗಲಿ ಅವರು ಹೇಳ್ತಾರೆ, ಶಮಶ್ಚ ಸ್ವಾಧ್ಯಾಯ ಪ್ರವಚನೇಜ, ದಮಶ್ಚ ಸ್ವಾಧ್ಯಾಯ ಪ್ರವಚನೇಜ, ನೀನು ಶಮ ದಮ ಮಾಡಿಕೊಂಡು ಇಂದಿನ ನಿಗ್ರಹ ಉಪವಾಸ ವ್ರತ ಏನು ಬೇಕಾದ್ರೂ ಮಾಡು. ಎಷ್ಟೋ ಜನ ಉಂಟು, ಇವತ್ತು ಉಪವಾಸ, ಓದ್ಲಿಕ್ಕಿಲ್ಲ, ಇವತ್ತು ಮಾತಾಡ್ಲಿಕ್ಕೆ ಆಗುವುದಿಲ್ಲ, ಇವತ್ತು ನಡಿಲಿಕ್ಕಿಲ್ಲ, ಇವತ್ತು ವ್ರತ ಉಂಟು, ಉಪವಾಸ ಉಂಟು, ಅದೆಲ್ಲ ಇರಲಿ ಅಂತಾರೆ. ಓದುವುದನ್ನು ನಿಲ್ಲಿಸಬೇಡ, ಅದು ಮಾತ್ರ ಮಾಡಿಕೋ. ಹೀಗೆ ಶ್ರವಣಕ್ಕೆ ಶಾಸ್ತ್ರಗಾರರು ಭಾರೀ ಎತ್ತು ಮಹತ್ವ ಕೊಟ್ಟರು. ಅದನ್ನು ಹೇಳಿದ ಇವ, ಧನಾನಾಂ ಉತ್ತಮಂ ಶ್ರುತಂ, ಕೇಳಿದ್ದು ನಿಜವಾಗಿ ದೊಡ್ಡ ಸೊತ್ತು ಅಂತ ತಿಳ್ಕೊ, ಅದು ದೊಡ್ಡ ಲಾಭ ಅಂತ ಇಟ್ಕೊ, ಅದು ಯಾರೂ ಕದಿಯುವುದಿಲ್ಲ, ಅದು ಮತ್ತೆ ಎಂದೂ ತುಕ್ಕು ಹಿಡಿದು ಹಾಳಾಗಿ ಹೋಗುವುದಿಲ್ಲ, ಅದು ಎಂದೂ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗಲಿಕ್ಕೆ ಬರುವುದಿಲ್ಲ, ಇನ್ನೊಬ್ಬರಿಗೆ ಕೊಟ್ಟೋಗಲಿಕ್ಕೆ ಆಗುವುದಿಲ್ಲ, ಹೊತ್ಕೊಂಡೋಗುವುದೇ, ಬರುವ ಜನ್ಮಕ್ಕೆ ಮತ್ತೆ ಮುಂದುವರಿಸುವುದು, ಅಯ್ಯೋ ಮತ್ತೆ ಪುನಃ ಶುರು ಮಾಡಬೇಕು, ಹಾಗಿಲ್ಲ. ಎಷ್ಟೋ ಜನರಿಗೆ ಬೇಸರ, ಅದು ಈ ಜನ್ಮದಲ್ಲಿ ಕೇಳಿದ್ದೆಲ್ಲ ಹಾಳಾಗಿ ಹೋಯಿತು, ಮತ್ತೆ ಮತ್ತೆ ಪುನಃ ಶಾಂತಿ ಪಾಠ ಮಾಡಲಿಕ್ಕೆ, ಹಾಗಿಲ್ಲಂತೆ. ಏನೋ ಸ್ವಲ್ಪ ಪ್ರವೇಶ ಮಾಡಿದ ತಕ್ಷಣ ಹಿಂದಿನದ್ದೆಲ್ಲ ಹೊರಗೆ ಹಾರತ್ತಂತೆ. ಇಷ್ಟೆಲ್ಲ ಅದಕ್ಕೆ ಬೆಲೆ ಉಂಟು ಅಂತಾನೆ, ಅದನ್ನು ಕೇಳಿಕೊ ಅಂದ. ಧನಾನ ಉತ್ತಮ ಶ್ರುತಂ, ಕೇಳುವುದರಲ್ಲಿ ದೊಡ್ಡ ಸೊತ್ತು ಉಂಟು, ಅದೇ ಸಂಪತ್ತು ಅಂತ ತಿಳ್ಕೊಳ್ಳು ಅಂದ. ಒಂದು ಪ್ರಶ್ನೆ ಕೇಳುತ್ತಾನೆ ಮತ್ತೆ ಯಕ್ಷ, ಈ ಧರ್ಮ ಅರ್ಥ ಕಾಮ ಇದೆಲ್ಲ ಬೇರೆ ಬೇರೆ, ಒಬ್ಬ ಧರ್ಮಾತ್ಮ, ಒಬ್ಬ ಶ್ರೀಮಂತ, ಒಬ್ಬ ಬಹಳಷ್ಟು ಕಾಮಪೀಡಿತ, ಹೀಗೆ ಧರ್ಮ ಬೇರೆ, ಅರ್ಥ ಬೇರೆ, ಕಾಮ ಬೇರೆ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನ. ಧರ್ಮ ಇದ್ದಲ್ಲಿ ದುಡ್ಡು ಉಳಿಯುವುದಿಲ್ಲ, ಮರಿ ಶ್ರೀಮಂತ ದೊಡ್ಡ ಧರ್ಮಾತ್ಮ ಅನ್ನಿಸಿಕೊಳ್ಳುವುದಿಲ್ಲ. ದುಡ್ಡು ಇದ್ದಲ್ಲಿ ಬಯಕೆಗಳು ಹೆಚ್ಚಿರುತ್ತವೆ, ಬಯಕೆಗಳು ಪೂರೈಕೆಗೊಂಡಾಗ ದುಡ್ಡು ಉಳಿಯುವುದಿಲ್ಲ. ಭಾರಿ ಬೇಕು ಇದ್ದವನಿಗೆ ದುಡ್ಡೇ ಉಳಿಯುವುದಿಲ್ಲ, ಅವನು ಬೇಕುಗಳೊಳಗೆ ಬಿದ್ದೇ ಹೋಗಿರ್ತಾನೆ, ವ್ಯಸನದೊಳಗೆ ಸೋತಿರ್ತಾನವನು. ಭಾರಿ ಕಾಮಾತ್ಮ ಅನಿಸಿಕೊಂಡವ, ಕಾಮಾಂಧ ಇದ್ದಾನೆ, ಅವನು ಧರ್ಮದ ಹತ್ತಿರವೇ ಬರುವುದಿಲ್ಲ. ಕಾಮಾತುರಾಣಂ ನಭಯಂ ನಲಜ್ಜ ಅಂತಾರೆ. ಕಾಮದೊಳಗೆ ಬಿದ್ದವನಿಗೆ ಧರ್ಮವೋ ಮತ್ತೊಂದು ಅಂತಾರೆ. ಅವನಿಗೆ ತಂದೆಯು ಯೋಚನೆಗೆ ಬರುವುದಿಲ್ಲ, ಧರ್ಮವೂ ಮಾತಾಡುವುದಿಲ್ಲ, ಅವನಿಗೆ ನಾಚಿಗಿರುವುದಿಲ್ಲ ಅಂತಾರೆ. ಅಂದರೆ ಧರ್ಮ ಅರ್ಥ ಕಾಮ ಇದು ಮೂರು ಬೇರೆ ಸಂಗತಿ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನಃ ಏಷಾಂ ನಿತ್ಯ ವಿರುದ್ಧಾನಾಂ ಕಥಮೇಕತ್ರ ಸಂಗಮಃ. ಈ ಮೂರು ಪರಸ್ಪರ ವಿರುದ್ಧಗಳಾದ ವಸ್ತುಗಳು ಒಂದೇ ಕಡೆಗೆ ಸೇರುವುದು ಹೇಗೆ ಅಂತಾನೆ. ಎಲ್ಲ ಸೇರುವುದಿಲ್ಲ ಬಿಟ್ಟು ಬಿಡುವ ಅಂದ್ರೆ ಅಲ್ಲ ಸೇರತ್ತೆ. ನಾವು ನಾಲ್ಕು ಪುರುಷಾರ್ಥ ಅಂತ ಕರಿತೇವೆ, ಧರ್ಮ ಅರ್ಥ ಕಾಮ ಮೋಕ್ಷ. ಅದು ನಾಲ್ಕನ್ನು ಮನುಷ್ಯ ಪಡೆಯಬೇಕು ಅಂತ ಒತ್ತಾಯ ಪಡಿಸ್ತೇವೆ, ಅದು ನಾಲ್ಕು ಅವನಿಗೆ ಬೇಕಾದ್ದೇ. ಅದು ಮತ್ತೆ ಪುರುಷಾರ್ಥ ಅಂದ್ರೆ ಬರೇ ಪುರುಷಾರ್ಥ ಅಲ್ಲ, ಅದು ಮಹಿಳಾರ್ಥವಹುದು. ಯಾಕೆ ಪುರುಷ ಅಂದ್ರೆ ಅದು ಗಂಡಸು ಸಮಾಜಕ್ಕೆ ಮಾತ್ರ ಹೇಳುವುದಲ್ಲ, ಪುರುಷ ಅಂದ್ರೆ ಸಂಸ್ಕೃತದಲ್ಲಿ ದೇಹದಲ್ಲಿ ಇರುವುದು ಅಂತ ಇಷ್ಟೇ ಅರ್ಥ. ಪರ್ಸನ್ ಅಂತ, ಪರ್ಸನ್ ಅದು ಯಾವುದು ಆಗುವುದು, ಹೆಣ್ಣು ಆಗುವುದು, ಗಂಡು ಆಗುವುದು. ಅಂದ್ರೆ ಎಲ್ಲರಿಗೂ ಬೇಕಾದ್ದು ಈ ನಾಲ್ಕು ವಸ್ತು. ಆದ್ದರಿಂದ ಒಬ್ಬನಲ್ಲಿ ಧರ್ಮ ಇದ್ದವನಲ್ಲೇ ಸಂಪತ್ತು ಬೇಕಾಗತ್ತೆ, ಸಂಪತ್ತಿನಿಂದ ಅವನು ತನಗೆ ಬೇಕಾದ್ದನ್ನು ನಡೆಸಿಕೊಡಬೇಕಾಗತ್ತೆ. ಅದಿದು ಮೂರು ವಿರುದ್ಧ ಧರ್ಮಗಳಾದರೂ ಒಂದು ಕಡೆಗೆ ಸೇರಬೇಕು ನಮಗೆ. ಅದನ್ನು ಹೇಗೆ ಸೇರಿಸುವುದು, ಅದು ಎಲ್ಲಿ ಸೇರುತ್ತೆ, ಅದು ಹೇಗೆ ಸೇರ್ತದೆ? ಏಷಾಂ ವಿರುದ್ಧ ಧರ್ಮಾನ ಕಥಮೇಕತ್ರ ಸಂಗಮ. ಒಟ್ಟಾಗುವುದನ್ನು ಹೇಳಬೇಕಂತಾನೆ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ, ಅದರಲ್ಲಿ ಒಂದನ್ನು ಬಿಟ್ಟರು ಮೋಕ್ಷವನ್ನು ಮಾತಾಡಿಸುವುದಿಲ್ಲ, ಅದು ತೀರಾ ಬೇರೆಯಾದ ಸಂಗತಿ. ಅದು ಮತ್ತೆ ಮೂರು ಮಾತ್ರ ನಮ್ಮ ಸಂಸಾರದಲ್ಲಿ ಬದುಕಿನಲ್ಲಿ ನಮ್ಮ ಜೊತೆಯಲ್ಲಿ ಬರಬೇಕು. ಸಂಪತ್ತು ಬೇಕು. ಯಾಕೆ ಬೇಕು ಸಂಪತ್ತು ಅಂದರೆ ಧರ್ಮ ಕಾರ್ಯಗಳಿಗೆ ತೊಡಗಿಸಲಿಕ್ಕೆ ಬೇಕು. ಬರೇ ಧರ್ಮಕ್ಕೆ ಮಾತ್ರ ತೊಡಗಿಸುವುದಲ್ಲ, ಸಂಪತ್ತು ಬೇಕು. ನಮಗೆ ಬೇಕಾದ್ದನ್ನು ತಗೊಳ್ಬೇಕು ನಾವು.
ಬರೇ ನಾವು ಕಾಮಾತ್ಮರಾಗುವುದೇ ಅಲ್ಲ, ಕಾಲಕಾಲಕ್ಕೆ ಧರ್ಮವನ್ನು ನಡೆಸಿಕೊಡಬೇಕು. ಹೀಗೆ ಸಂಪತ್ತು ಆಚೆಗೂ ಈಚೆಗೂ ವಿನಿಯೋಗ ಆಗಲಿಕ್ಕೋಸ್ಕರ ಮಧ್ಯದಲ್ಲಿ ಇಟ್ಟದನು. ಧರ್ಮ ಅರ್ಥ ಕಾಮ ಅಂತ, ಅರ್ಥ ಅದು ಸ್ವಲ್ಪ ಧರ್ಮಕ್ಕೂ ಬಳಕೆಗೆ ಹೋಗಬೇಕು, ಸ್ವಲ್ಪ ಕಾಮಕ್ಕೂ ಬಳಕೆಗೆ ಹೋಗಬೇಕು. ಬಯಕೆಗಳು ಇದ್ದಾಗ ಅದನ್ನು ತೀರಿಸಿಕೊಳ್ಳಿಕ್ಕೆ, ಬದುಕಬೇಕು ಎನ್ನುವುದೊಂದು ದೊಡ್ಡ ಆಸೆ ಅಲ್ವಾ? ಬದುಕಬೇಕು ಅಂದಾಗ ಚೆನ್ನಾಗಿ ಊಟ ಮಾಡಬೇಕೆನ್ನುವುದು ಸೇರುತ್ತಲ್ಲ, ಅದೆಲ್ಲ ಕಾಮ ಆಯಿತು. ಊಟ ಮಾಡುವಾಗ ಒಂದೆರಡು ದಿವಸ ಉಪವಾಸ ಮಾಡುವ ಅಂತಲೂ ಕಾಣುತ್ತೆ, ಅದು ಧರ್ಮ ಆಯಿತು. ಮತ್ತೆ ಸ್ವಲ್ಪ ಇಚ್ಛೆಯು ಬರಬೇಕು. ಹಾಗೆ ಅರ್ಥ ಸಂಪತ್ತು ಎರಡು ಕಡೆಗೂ ಪ್ರವಾಹ ಮಾಡ್ತಾ ಇದ್ರೆ ಒಳ್ಳೆಯ ರೀತಿಯಿಂದ ಬದುಕ್ತಾನಂತೆ ಅವನು, ಅವನು ಶ್ರೀಮಂತ ಆಗ್ತಾನೆ, ಅವನು ಅರ್ಥವಾನ್ ಸಂಪತ್ತುಳ್ಳವನು ಅನಿಸ್ತಾನೆ. ಬರೇ ಸಂಪತ್ತು ಈಚೆಗೆ ವಾಲಿದ್ರೆ ಅವನನ್ನು ಕಾಮಾಂಧ ಅಂತ ಕರೀತಾರೆ. ಸಂಪತ್ತು ಪೂರ್ತಿ ಧರ್ಮಕ್ಕೆ ಹಾಕಿಬಿಟ್ರೆ ಧರ್ಮಾತ್ಮ ಅಂತ ಕರೀತಾರೆ ಹೌದು, ಮತ್ತೆ ನಾಳೆ ಇಲ್ಲ ಆಗ್ತಾನೆ ಅವನು. ಎಲ್ಲ ಖಾಲಿ ಮಾಡಿಕೊಂಡಿದ್ದಾನೆ, ಇವತ್ತು ಇನ್ನೊಬ್ಬರ ಹತ್ರ ಭಿಕ್ಷೆ ಪಾತ್ರೆ ಹಿಡಿದಿದ್ದಾನೆ ಅಂತಾರೆ ಜನ. ಆಗಲಿಲ್ಲ ಹಾಗೆ, ಸಂಪತ್ತೆಲ್ಲ ಧರ್ಮಕ್ಕೆ ವಿನಿಯೋಗಿಸಿ ಇಲ್ಲ ಅಂತ ಮಾಡಿಕೊಂಡದ್ದಿಲ್ಲ, ಆದರೆ ಸ್ವಲ್ಪ ಕಷ್ಟ ಆಗುವುದುಂಟು ಅಂತಾರೆ. ಅದೇ ಇದನ್ನು ಮೂರನ್ನು ಸೇರಿಸುವ ಬಗೆ ಹೇಗೆ ಅಂತಾನೆ. ಇದು ಮನೆಯಲ್ಲಿ, ಮನುಷ್ಯನಲ್ಲಿ, ಬದುಕಿನಲ್ಲಿ ಬರಬೇಕು. ಅದಕ್ಕೆ ಹೇಳಿದ, ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ಸಹಾಯಿನೋ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಮಪಿ ಸಂಗಮಃ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೋ, ಧರ್ಮ ಮತ್ತು ಹೆಂಡತಿ ಇದಿಬ್ಬರ ಹತ್ತಿರದಲ್ಲಿ ಉಂಟಂತೆ ವಸ್ತು. ಧರ್ಮ ಮತ್ತು ಹೆಂಡತಿ ಇವರಿಬ್ಬರೂ ಸಹ ಪರಸ್ಪರ ವಶರಾಗಿದ್ರೆ, ಧರ್ಮಕ್ಕೆ ಹೆಂಡತಿ ವಶ ಆಗಿದ್ಲೆ, ಹೆಂಡತಿ ಧರ್ಮಕ್ಕೆ ವಶ ಆಗಿದ್ರೆ, ಧರ್ಮ ಅರ್ಥ ಕಾಮ ಮೂರು ಒಟ್ಟು ಸೇರ್ತದಂತೆ ಒಂದು ಮನೆಯಲ್ಲಿ. ಧರ್ಮಾತ್ಮಳಾದ ಹೆಂಡತಿ ಬೇಕು, ಹೆಂಡತಿಗೆ ಧರ್ಮ ಅಂದ್ರೆ ಏನು ಗೊತ್ತಿರಬೇಕು. ಆಗ ನಮ್ಮ ಬದುಕಿನಲ್ಲಿ ಧರ್ಮ ಅರ್ಥ ಕಾಮ ಮೂರು ಪುರುಷಾರ್ಥಗಳು ನಮಗೆ ಸಿಗ್ತವಂತೆ. ಒಂದೊಮ್ಮೆ ನಾವು ಧರ್ಮ ಕಾರ್ಯ ಮಾಡಬೇಕು ಅಂದಾಗ ಹೆಂಡತಿಯ ಒಪ್ಪಿಗೆ ಇಲ್ಲಾಗಿಬಿಟ್ರೆ ಅವಳು ಅವತ್ತು ರಜೆ ಎಂದು ಹೇಳಿ ಹೋಗಿಬಿಡ್ತಾಳೆ, ಧರ್ಮ ಚೆನ್ನಾಗಿ ನಡೆಯುವುದಿಲ್ಲ. ಯಾಕೆ, ಅವಳು ಧರ್ಮಾತ್ಮಳು ಅಲ್ಲ. ಕೆಲವೊಮ್ಮೆ ಹೆಂಡತಿ ಇದ್ದಾಳೆ, ಅವಳು ತೀರಾ ಧರ್ಮಿಷ್ಠೆ, ಸಮಾಜದ ಯೋಚನೆ ಇಲ್ಲ ಅಂತವನು ಮತ್ತೆ ನಾಳೆಯಿಂದ ಅವನು ಭಿಕ್ಷೆ ಬೇಡಲಿಕ್ಕೆ ಹೋಗಬೇಕಾಗತ್ತೆ. ಧರ್ಮ ಮತ್ತು ಭಾರ್ಯೆ ಹಿಂದೆ ಮನು ಇಟ್ಟುಕೊಂಡ ಒಂದು ಕ್ರಮ. ಅರ್ಥಾನಂ ಸಂಗ್ರಹೇ ಚೈನಂ ಯಯೇ ಚೈನಂ ನಿಯೋಜಯತಂತ. ದುಡ್ಡು ಒಟ್ಟು ಮಾಡುವುದರಲ್ಲಿ ಹೆಂಡತಿಯನ್ನು ಬಿಡಬೇಕಂತೆ, ದುಡ್ಡು ಸಂಗ್ರಹ ಮಾಡುವುದರಲ್ಲಿ ಅಲ್ಲ, ಮನೆಯೊಳಗೆ ಒಟ್ಟು ಮಾಡುವುದರಲ್ಲಿ, ಹೊರಗಿನಿಂದ ಸಂಪಾದನೆ ಮಾಡುವುದರಲ್ಲಿ ಅಲ್ಲ, ಅದು ಹೇಳಲಿಲ್ಲ ಮನು. ಅರ್ಥಾನಂ ಸಂಗ್ರಹ, ಅರ್ಥಾನಂ ಆರ್ಜನೆ ಅಲ್ಲ, ಸಂಪಾದನೆ ಮಾಡುವುದು ಗಂಡ, ಅದನ್ನು ಶೇಖರಣೆ ಮಾಡುವುದು ಹೆಂಡತಿ ಅಂತೆ. ಬ್ಯಾಂಕ್ ಅದು ಹೆಂಡತಿ, ಅವ ದುಡಿಮೆಗಾರ. ವ್ಯಯೇ ಚೈನಂ ನಿಯೋಜಿತ, ಮತ್ತೆ ಖರ್ಚು ಮಾಡುವುದರಲ್ಲಿ ಅವಳನ್ನು ತೊಡಗಿಸಬೇಕಂತೆ. ಅಂದ್ರೆ ಬ್ಯಾಂಕ್ ಮತ್ತು ಕ್ಯಾಶಿಯರ್ ಅವಳು, ಠೇವಣಿ ಇಡುವುದು ಎಲ್ಲಿ, ಹೆಂಡತಿಯಲ್ಲಿ, ಖರ್ಚು ಮಾಡುವುದು ಯಾರು, ಅವಳೆ. ಅಂದ್ರೆ ಖರ್ಚಿನ ವಿಷಯ ಮತ್ತು ದುಡ್ಡು ಒಟ್ಟು ಮಾಡುವ ವಿಷಯ, ಇದು ಎರಡನ್ನು ಹೆಂಡತಿಗೆ ಕೊಡಬೇಕು ಅಂತ ಒಳ್ಳೆಯ ಮನು ಹೇಳಿದ ಒಳ್ಳೆಯ ಮನುಕುಲದ ಒಂದು ಬೋಧೆ. ಇದನ್ನು ಧರ್ಮರಾಜ ಕರೆದ ಕ್ರಮ ಹಾಗೆ, ನಮಗದು ಅರ್ಥ ಆಗಿತ್ತು, ಚೆನ್ನಾಯಿತು. ದುಡ್ಡು ಎಲ್ಲಿಡಬೇಕು ಅಂದಾಗ ಅದು ಹೇಗೆ ಖರ್ಚಾಗಬೇಕು ಅಂತ. ಮತ್ತೆ ಬಹಳ ಜಿಪುಣೆಯಾಗಿ ಅವಳು ಕೂತ್ರೆ ದುಡ್ಡನ್ನು ಲೆಕ್ಕ ಮಾಡ್ತಾ ಇದ್ರೆ ಅದು ಧರ್ಮಾರ್ಥ ಕಾಮಕ್ಕೆ ಸರಿಯಾಗುವುದಿಲ್ಲ, ಅದನ್ನು ಧರ್ಮರಾಜ ಎತ್ತಿ ಹೇಳಿದೀಗ. ಮನುಕಾರ ಹೇಳಿದ್ದಿಷ್ಟೇ, ದುಡ್ಡು ಹೋಗಿ ಕೊಡಿ ಅವಳ ಹತ್ರ, ಖರ್ಚು ಮಾಡಲಿಕ್ಕೆ ಅವಳ ಹತ್ರ ಹೇಳಿಬಿಡಿ ಅಂತ. ಹಾಗಿದ್ರೆ ಅವಳು ಭಾರಿ ಚಂದ ಖರ್ಚು ಮಾಡ್ತಾಳೆ. ಹಾಗೆ ಅದು ಸೀರೆ ತಗೊಂಡ್ರಾಯ್ತು, ನೆಕ್ಲೆಸ್ ತಗೊಂಡ್ರಾಯ್ತು, ಖರ್ಚಾಗ್ತಾ ಇರ್ತದೆ, ನೀವು ತಂದು ಕೊಡಿ ಖರ್ಚಾಗ್ತಾ ಇರ್ತದೆ, ಅದು ಕಷ್ಟ ಇಲ್ಲ, ಅದು ಉಪಯೋಗ ಇಲ್ಲ ಅಂದ. ಧರ್ಮರಾಜ್ ಹೇಳುವಾಗಿ ಬೇರೆ ಹೇಳಿದ, ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನಗು. ಧರ್ಮ ಮನೆಯ ಹೆಂಡತಿಗೆ ಇಷ್ಟ ಆಗಿರಬೇಕು, ಮನೆಯ ಹೆಂಡತಿ ಧರ್ಮಕ್ಕಿಷ್ಟ ಆಗಿರಬೇಕು. ಧರ್ಮ ಮತ್ತು ಹೆಂಡತಿ, ಆದ್ರಿಂದ ಹಿಂದಿನ ಕಾಲದಲ್ಲಿ ಬಹಳ ಒಳ್ಳೆಯವರಾಗಿದ್ರು ಹೆಂಡತಿಯರು ಅಂದ್ರೆ. ನಾವಿಲ್ಲೇ ನೋಡ್ತೇವೆ ನೇರವಾಗಿ ಧರ್ಮರಾಜನ ಮಾತನ್ನೇ ನಾವು ನೋಡುವ. ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನಗೋ, ಅವನು ಧರ್ಮ ಧರ್ಮರಾಜ, ಅವನ ಹೆಂಡತಿ ಇದ್ದಾಳೆ ದ್ರೌಪದಿ, ಇವರಿಬ್ಬರು ಭಾರಿ ಅನ್ಯೋನ್ಯರು, ಯಾರು ಕೈ ಹಿಂದೆ ಜರಿಸುವುದೇ ಇಲ್ಲ, ಒಳ್ಳೆದು ಕೆಲಸ ಮಾಡಿ ಒಪ್ಪಿಗೆ. ಧರ್ಮರಾಜ ಏನು ಹೇಳಿದ ಅದಕ್ಕೆ ದ್ರೌಪದಿ ತಥಾಸ್ತು, ಧರ್ಮಕ್ಕೆ ಒಪ್ಪಿಗೆ ಆಗುವಂತೆ ಅವಳ ಬದುಕು. ದ್ರೌಪದಿ ಏನು ಹೇಳುತ್ತಾಳೆ ಅದು ಧರ್ಮರಾಜನಿಗೆ ಗೊತ್ತು, ಅದು ಧರ್ಮ ಅಂದ್ಲೆ ಅಂದ. ಅಷ್ಟು ಒಳ್ಳೆಯ ಪಂಡಿತಳಾದ, ತಿಳುವಳಿಕೆ ತುಂಬಿದ, ಬದುಕಿನಲ್ಲಿ ಎಲ್ಲವನ್ನೂ ಕಂಡುಕೊಂಡವಳು ಹೆಂಡತಿ ಆಗ್ತಿದ್ಲಂತೆ.
ಅಷ್ಟು ಜವಾಬ್ದಾರಿ ಹಿಂದೆ ಕೊಡ್ತಿದ್ರು. ಅದರಿಂದ ಮನೆ ಎನ್ನುವುದು ಅಷ್ಟು ಸುಖವಾಗಿತ್ತು. ಇವತ್ತು ಹೇಳಲಿಕ್ಕೆ ಆಗುವುದಿಲ್ಲ, ಯಾಕೆ ಧರ್ಮ ಮತ್ತು ಹೆಂಡತಿ ಬಹಳ ದೂರ ಇರ್ತಾರೆ. ಇದನ್ನು ಧರ್ಮರಾಜ ಹೇಳಿದ, ಯದಾ ಧರ್ಮಶ್ಚ ಹರ್ಯಾಚ ಪರಸ್ಪರ ವಶಾನುಗೌ ಧರ್ಮ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಮಪಿ ಸಂಗಮ. ಆ ಮನೆಯಲ್ಲಿ ಧರ್ಮ ಅರ್ಥ ಕಾಮ ಮೂರು ಸೇರ್ತದಂತೆ, ಏನು ಕಷ್ಟ ಇಲ್ಲ ಅಂದಾನೆ. ಅವರು ಧರ್ಮಾತ್ಮರು ಆಗ್ತಾರೆ, ಶ್ರೀಮಂತರು ಆಗ್ತಾರೆ, ಯಾಕೆ ದುಡ್ಡು ಉಳಿಸ್ತಾಳೆ ಅವಳು. ಯಾವತ್ತು ಬೇಕಾದರೂ ಕೊಡುವಷ್ಟು ಪೆಟ್ಟಿಗೆಯಲ್ಲಿ ಇರುತ್ತೆ, ಮತ್ತೆ ಬೇಕಾದಂತಹ ಬಯಕೆಗಳಿಗೂ ಸಹ ಅಷ್ಟು ಬೇಕು ಇಷ್ಟು ಬೇಕು ಎನ್ನತಕ್ಕಂತಹ ಇತಿಮಿತಿಗಳ ಜೊತೆಯಲ್ಲಿ ಅವಳು ಬದುಕನ್ನು ದೂಡ್ತಾಳೆ. ಗಂಡ ಅದು ಬೇಕು ಹೇಳಿದರೆ ಬೇಕೋ ಬೇಡವೋ ವಿಚಾರಿಸ್ತಾಳೆ, ಅದನ್ನು ಯೋಚನೆ ಮಾಡ್ತಾಳೆ. ಧರ್ಮದ ಚೌಕಟ್ಟಿನಲ್ಲಿ, ಯಾಕೆ ಪುರುಷೋತ್ತಿರುತ್ತೆ ಮನೆಯಲ್ಲಿ ಕೂತು ಯೋಚನೆ ಮಾಡುವಷ್ಟು, ಇವನಿಗೆ ಯೋಚನೆ ಮಾಡುವಷ್ಟು ಪುರುಷೋತ್ತಿರುವುದಿಲ್ಲ. ಪುರುಷೋತ್ತಿದ್ದು ಯೋಚನೆ ಮಾಡಿದಕ್ಕೆ ಅನುಗುಣವಾಗಿ ಖರ್ಚು ಮಾಡ್ತಾಳೆ. ಹೀಗೆ ಧರ್ಮ ಮತ್ತು ಹೆಂಡತಿಯ ಜೊತೆಯಲ್ಲಿ ಮೂರನ್ನು ಸಹ ತ್ರಿವೇಣಿ ಸಂಗಮ ಆಗಲಿಕ್ಕೆ ಸಾಧ್ಯ ಉಂಟು ಅಂದ. ಕೇನಪ್ಪ ವಿದ್ಯತೆ ಮಹತ್, ಯಾವುದರಿಂದ ದೊಡ್ಡದು ಪಡಿತಾನೆ ಮನುಷ್ಯ? ದೊಡ್ಡದು ಸಿಗುವುದು ಎಲ್ಲಿಂದ? ದೊಡ್ಡವ ಹೇಗೆ ಆಗ್ತಾನೆ? ಯಾವುದು ನಿಜವಾಗಿ ನಮ್ಮನ್ನು ದೊಡ್ಡದು ಮಾಡುತ್ತೆ ಸಿಕ್ಕಿದಾಗ ಅಂತ. ಕೇನವ ವಿಂದತೆ ಮಹತ್, ತಪಸ್ಸ ವಿಂದತೆ ಮಹತ್ ಅಂದ. ತಪಸ್ಸಿನಿಂದ ಮನುಷ್ಯ ದೊಡ್ಡದನ್ನು ಪಡೆಯುತ್ತಾನೆ ಅಂದ. ತಪಸ್ಸು ಅಂದ್ರೆ ತುಂಬ ತಪಸ್ಸುಂಟು. ದೈಹಿಕವಾಗಿಯೂ ನಾವು ತಪಸ್ಸು ಮಾಡುತ್ತೇವೆ. ಈ ದೇಹ ಬಂದದ್ದು ನಮಗೆ ತಪಸ್ಸು ಮಾಡಲಿಕ್ಕಂತೆ. ಅದಕ್ಕೆ ಕಾಡಿಗೆ ಹೋಗಬೇಕು ಅಂತೇನೂ ಇಲ್ಲ. ಶಾರೀರಿಕವಾದ ತಪಸ್ಸು ಮಾಡಲಿಕ್ಕೆ, ಹೀಗೆ ಶುದ್ಧವಾದ ಮಾತು, ಶುದ್ಧವಾದ ಮನಸ್ಸು, ಶುದ್ಧವಾದ ದೇಹ, ಇದೆಲ್ಲ ತಪಸ್ಸಿನ ಪ್ರಭಾವ ಅಂತಾರೆ. ಅಂದ ತಪಸ್ಸು ಮಾಡಿದರೆ ಮನುಷ್ಯ ದೊಡ್ಡ ಸಂಗತಿ ಪಡಿತಾನೆ. ತಪಸ್ಸ ವಿಂದತೆ ಮಹತ್, ಇವತ್ತು ತಪಸ್ಸು ಮಾಡಿದ್ದರಿಂದ ದೊಡ್ಡವನಾಗ್ತಾನೆ, ಮತ್ತು ತಪಸ್ಸು ಮುಂದುವರಿಸಿದ್ರಿಂದ ದೊಡ್ಡದನ್ನು ಪಡಿತಾನೆ, ಇನ್ನೂ ತಪಸ್ಸಾದರೆ ಅವನು ಮತ್ತಷ್ಟು ದೊಡ್ಡದಾದ ಭಗವಂತನನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಒಟ್ಟಾರೆ ತಪಸ್ಸು ದೊಡ್ಡವನಾಗಲಿಕ್ಕೆ ಒಂದು ಮಾಧ್ಯಮ. ತಪಸ್ಸು ಅಂದ ತಕ್ಷಣ ಮತ್ತೆ ಕೇಳಿಬಿಟ್ಟ ಯಕ್ಷ, ತಪಕ್ಕಿಂ ಲಕ್ಷಣಂ ಪೂರುತ್ತಂ. ಹಾಗಾದ್ರೆ ತಪಸ್ಸು ಅಂದ್ರೆ ಎಂಥದು? ತಪಸ್ಸಿನಿಂದ ದೊಡ್ಡದು ಪಡಿತಾನೆ ಅಂತಾದ್ರೆ ದೊಡ್ಡದು ಸಿಗಬೇಕಾದ್ರೆ ಮಾಡುವ ತಪಸ್ಸು ಎಂಥದ್ದು ಇರಬೇಕು? ಮನುಷ್ಯನಲ್ಲಿ ಬೇಕಾದಷ್ಟು ತಪಸ್ಸುಂಟು. ಎಲ್ಲ ಕಾಡಿ ಹೋಗಿ ತಪಸ್ಸು ಮಾಡಿದ್ರೆ ದೊಡ್ಡದು ಸಿಗುತ್ತೆ ಅಂತ, ಕಡೆಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪ ಮಾಡಿದಂತೆ ಆಗತ್ತೆ. ದೊಡ್ಡದು ಅಂದ್ರೆ ಏನು ಗೊತ್ತಿರುವುದಿಲ್ಲ. ಮೂರು ಲೋಕವೇ ದೊಡ್ಡದು ಅಂತ ಕಾಣುತ್ತೆ, ದುಡ್ಡೇ ದೊಡ್ಡದು ಅಂತ ಕಾಣುತ್ತೆ. ಹಿರಣ್ಯಾಕ್ಷನಿಗೆ ಕಂಡದ್ದೇ ಅದು, ದುಡ್ಡೇ ದೊಡ್ಡದು ಅಂತ. ಈ ನೆಲ ಸಿಕ್ಕಿದ್ರೆ ಸಾಕು ಅಂತ ಎಲ್ಲ ನೆಲವನ್ನು ಒಟ್ಟು ಮಾಡಿದ, ಕಬಳಿಸ್ಲಿಕ್ಕೆ ನೋಡಿದ, ಅದನ್ನು ತಿನ್ಲಿಕ್ಕೆ ನೋಡಿದ, ಆಗ್ಲಿಲ್ಲ ಅವನಿಗೆ. ಮತ್ತೆ ಹೀಗೆ ಲೋಕವನ್ನು ಕಬಳಿಸ್ಲಿಕ್ಕೆ ನೋಡಿದ್ರು ಅಂದ, ತಪಸ್ಸು ಅಂದ್ರೆ ಎಂಥದ್ದು ಕೇಳಿದ. ನೀನು ಹೇಳುವ ತಪಸ್ಸು ಅರ್ಥ ಆಗ್ಲಿಲ್ಲ ಅಂದ. ತಪಸ್ಸಿನಿಂದ ದೊಡ್ಡವನಾಗ್ತಾನೆ, ಹೌದು, ಏನದು ತಪಸ್ಸು? ತಪಃ ಕಿಂ ಲಕ್ಷಣಂ ಪ್ರೋಕ್ತಂ, ತಪಸ್ಸಿನ ಲಕ್ಷಣ ಹೇಳು ನೀನು. ತಪಃ ಸ್ವಧರ್ಮ ವೃತ್ತಿತ್ವಂ ಅಂದ. ಅವರ ಕೆಲಸ ಅವರು ಮಾಡುವುದೇ ತಪಸ್ಸು ಅಂದ. ಮುಗಿತಾನೆ. ಯಾವುದರಿಂದ ಮನುಷ್ಯ ದೊಡ್ಡವನಾಗ್ತಾನೆ ಅಂದ್ರೆ ತಪಸ್ಸಿನಿಂದ. ಅಂದ್ರೆ ನಮ್ದು ತಪಸ್ಸು ಎಂಥದೋ ಆಗಿತ್ತು, ಎಂಥದ್ದು ಮಾಡುವ ಅಂತ. ತಪಸ್ಸು ಮಾಡುವುದು ಹೇಗೆ? ದೊಡ್ಡವನಾಗಬೇಕು ಅಂತ ಎಲ್ಲರಿಗೂ ಇಷ್ಟ ಉಂಟು, ಪ್ರತಿಯೊಬ್ಬರು ಹೇಳುವುದಾಗೆ ಅಲ್ಲ. ದೊಡ್ಡವರು ಆಗಬೇಕು ಅಂತ ಬಹಳ ಕಮ್ಮಿ ಜನಕ್ಕೆ ಇಷ್ಟ ಇರುವುದು. ಮತ್ತೆ ಎಷ್ಟು ಜನರಿಗೆ, ಹೆಚ್ಚು ಹೆಚ್ಚು ಜನರಿಗೆ ಇಷ್ಟ ಇರುವುದು ಯಾವುದು? ನಾನು ದೊಡ್ಡವನೇ ಅಲ್ವಾ ಅಂತ, ಅದು ಹೌದು ಮಾತ್ರ, ಅದಿರಲಿ. ಆದರೆ ದೊಡ್ಡವನಾಗಬೇಕಾದ್ರೆ ಮಾಡಬೇಕಾದ ತಪಸ್ಸು ಅದು ಹೇಗಿರಬೇಕು, ಎಂಥದ್ದು ತಪಸ್ಸು? ದೊಡ್ಡವನಾಗಬೇಕು ತಪಸ್ಸು ಮಾಡಲಿಕ್ಕೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಹೇಳಿದ, ತಪಸ್ಸು ಅಂದ್ರೆ ಏನು ಕಷ್ಟ ಇಲ್ಲ. ತಪಃ ಸ್ವಧರ್ಮ ವೃತ್ತಿತ್ವಂ, ನಿನ್ನ ಕೆಲಸ ನೀನು ಮಾಡುವುದು, ದೊಡ್ಡವನಾಗ್ಬೋದಂದ್ರು ಸ್ವಧರ್ಮದಲ್ಲಿ ತೊಡಗಿಕೊಳ್ಳುವುದು. ಇವತ್ತು ಸ್ವಧರ್ಮ, ಮತ್ತೊಂದು ಪರಧರ್ಮ, ಮಗದೊಂದು ಅಧರ್ಮ ಅಂತ ಉಂಟು. ಧರ್ಮ ಧರ್ಮದಲ್ಲಿ ಎರಡು ಮುಖ, ಅದು ಸ್ವ ಮತ್ತು ಪರ ಅಂತ, ಸ್ವಧರ್ಮ ಪರಧರ್ಮ ಅಂತ. ಮತ್ತೆ ಧರ್ಮ ಅಲ್ಲದ್ದು ಇನ್ನೊಂದುಂಟು, ಅದ ಧರ್ಮ. ನನಗೆ ಹೇಳಿದ್ದು ನನ್ನ ಧರ್ಮ, ಮತ್ತೊಬ್ಬನಿಗೆ ಹೇಳಿದ್ದು ಮತ್ತೊಬ್ಬನ ಧರ್ಮ. ಸನ್ಯಾಸಿಗೆ ಹೇಳಿದ್ದು ಒಂದು ಧರ್ಮ, ಅದು ಸನ್ಯಾಸ ಧರ್ಮ. ಗೃಹಸ್ಥನಿಗೆ ಹೇಳಿದ್ದು ಒಂದು ಧರ್ಮ, ಅದು ಗೃಹಸ್ಥ ಧರ್ಮ, ಅದು ಪರಧರ್ಮ. ಯಾರಿಗೆ? ಸನ್ಯಾಸಿಗೆ ಗೃಹಸ್ಥ ಧರ್ಮ ಪರಧರ್ಮ. ಸನ್ಯಾಸಿ ಮದುವೆ ಮಾಡಿಕೊಂಡು ತೊಟ್ಟಿಲು ಹಾಕಿಕೊಂಡು ಮಠವನ್ನೇ ಮನೆ ಮಾಡುವುದಲ್ಲ, ಅದವನಿಗೆ ಪರಧರ್ಮ, ಅದವನಿಗೆ ನಿಷಿದ್ಧ. ಗೃಹಸ್ಥನಿಗೆ ಮನೆಯಲ್ಲಿ ಅವನು ಬರೀ ಜಪತಪ ಅನುಷ್ಠಾನ ಮಾಡ್ತಾ, ಕಾವಿಶಾಟಿ ಬಟ್ಟೆ ತೊಟ್ಟು ಮಂತ್ರಾಕ್ಷರ ಕೊಡ್ತಾ ಕೂತ್ರೆ ಸನ್ಯಾಸ ಮಾಡಿದರೆ ಅದು ಆಗುವುದಿಲ್ಲ. ಗೃಹಸ್ಥ ಮದುವೆ ಆದದ್ದು ಸಾಂಸಾರಿಕವಾಗಿ ಸಂಸಾರವನ್ನು ಸರಿದೂಗಿಸ್ಲಿಕ್ಕೆ. ಯಾರಿಗೆ ಯಾವುದು ಧರ್ಮ, ಯಾರಿಗೆ ಯಾವುದು ಪರಧರ್ಮ ಅನ್ನೋದು ಗೊತ್ತಾಗಬೇಕು. ಅದು ಜಾತಿ ಇರಲಿ, ಮತ ಇರಲಿ, ಧರ್ಮ ಇರಲಿ, ವೇಷ ಇರಲಿ, ಭಾಷೆ ಇರಲಿ,
ಎಲ್ಲ ಸ್ವಧರ್ಮ ಪರಧರ್ಮದಲ್ಲಿ ವ್ಯತ್ಯಾಸವನ್ನು ಗುರುತಿಸಲಿಕ್ಕೆ ಬರುತ್ತೆ ಅಂತಾರೆ. ಒಬ್ಬನಿಗೆ ಮೊದಲು ಒಂದು ಧರ್ಮ, ಮತ್ತೊಮ್ಮೆ ಮತ್ತೊಂದು ಧರ್ಮ ಆಗುತ್ತೆ. ಕಲಿಯುವಾಗ ಒಂದು ಧರ್ಮ, ಮದುವೆ ಆದ ನಂತರ ಮತ್ತೊಂದು ಧರ್ಮ, ಕೆಲಸಕ್ಕಿದ್ದಂದ್ರೆ ಇನ್ನೊಂದು ಧರ್ಮ, ಒಮ್ಮೆ ಕೆಲಸ ಬೇರೆ ಆದರೆ ಮತ್ತೊಂದು ಧರ್ಮ, ಅವನವನ ಧರ್ಮ ಬೇರೆ ಬೇರೆ ಆಗ್ತಾ ಇರ್ತದೆ. ಅದರಿಂದ ಅವನಿಗೆ ಯೋಗ್ಯವಾದ ಕಾಲಕ್ಕೆ, ದೇಶಕ್ಕೆ, ಅವನ ಯೋಗ್ಯತೆಗೆ, ಅವನ ಬುದ್ಧಿಮಂತಿಕೆಗೆ ಸರಿಯಾದದ್ದನ್ನು ನಡೆಸಿಕೊಡಬೇಕಂತ. ನನಗೆ ಮತ್ತೊಂದು ಕೆಲಸ ಭಾರಿ ಚಂದ ಬರುತ್ತೆ ಅಂತ, ನನಗೆ ಮಾತಾಡಲಿಕ್ಕೆ ಚಂದ ಬರುತ್ತೆ, ಮಾತಾಡ್ತೇನೆ, ಓ ಮಾತಾಡಿದ್ದು ಚಂದ ಉಂಟು ಹೇಳಿ ಯಾವುದಾದ್ರೂ ಒಂದು ದೊಡ್ಡ ಸಂಸ್ಥೆ ಅಧ್ಯಕ್ಷ ಮಾಡಿಬಿಟ್ರೆ ನನ್ನನ್ನು ಅದಕ್ಷ, ನಾನು ಉಪಯೋಗಕ್ಕೆ ಬರೋದಿಲ್ಲ. ಯಾಕೆ, ಎಲ್ಲಿಯೋ ಪ್ರವಚನಕ್ಕೆ ಹೋಗಿದ್ರೆ ಕಷ್ಟ, ಮತ್ತೆ ಅದು ಕೆಲಸ ಅಲ್ಲೇ ಉಳಿತದೆ. ಅದರಿಂದ ಅವನ ಧರ್ಮವನ್ನು ಮಾಡಬೇಕಂತೆ. ಮತ್ತೊಬ್ಬರ ಧರ್ಮ ಭಾರಿ ಒಳ್ಳೇದಿರಬಹುದು, ದೊಡ್ಡದಾಗಬಹುದು, ಆದರೆ ಉಪಯೋಗ ಇಲ್ಲ ಅಂತಾರೆ. ಇವತ್ತೆಲ್ಲ ಹೀಗೆ ಆಗಿ ಹೆಚ್ಚು ಕಡಿಮೆ ಆದತ್ತು. ಯಾವ್ಯಾವುದೋ ಧರ್ಮದ ಮೇಲೆ ಪ್ರೀತಿ ಅವನಿಗೆ, ಸ್ವಧರ್ಮದ ಮೇಲೆ ಪ್ರೀತಿ ಇಲ್ಲ. ಕೃಷ್ಣ ಬಹಳ ಬಾರಿ ಹೇಳಿದ ಮಾತು ಇದೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾಪಹ ಅಂತ. ನಿನ್ನ ಕೆಲಸ ನೀನು ಮಾಡು, ಮತ್ತೊಬ್ಬರ ಕೆಲಸ ನಿನಗೆ ಒಳ್ಳೆದು ಗೊತ್ತಿದ್ರು ಅದು ಬಿಡು, ಮಾಡ್ಲಿಕ್ಕೆ ಹೋಗಬೇಡ, ಅದು ಬದಿಗೆ ಇಡು, ಅದು ಬೇಡ ನಿನಗೆ, ನಿನ್ನದ್ರಲ್ಲಿ ಮತ್ತಷ್ಟು ಮುಂದುವರಿಲಿಕ್ಕೆ ಆಗತ್ತೆ ಅಂತ. ಒಂದು ಕಡೆಯಲ್ಲಿ ನೀರು ಜೋರಾಗಿ ಹರಿತಾ ಇದ್ರೆ ಅದರಲ್ಲಿ ತೂತ ಮಾಡಿದ್ರೆ ಮಗದೊಂದು ಸೆಕ್ಷನ್ ಪೈಪ್ ಸಿಕ್ಕಿಸಿದ್ರೆ ಹೋಗ್ಬೋದು ನೀರು, ಹೋದ್ರೆ ಮೊದಲು ಹೋಗುವುದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಪ್ರವಾಹ. ಹಾಗೆ ನಮ್ಮ ಶಕ್ತಿಗಳು, ನಮ್ಮಲ್ಲಿರತಕ್ಕ ಕೌಶಲಗಳು, ನಾವು ಹಚ್ಚಿಕೊಂಡು ಬಂದ ವಿಶ್ವಾಸ, ಅದೆಲ್ಲ ಹಾರಿ ಹೋಗುತ್ತೆ, ಜಾರಿ ಹೋಗುತ್ತೆ. ಅದನ್ನ ಮತ್ತೊಂದು ಕಡೆಗೆ ಹೋಗಬೇಡ, ಹಾಳು ಮಾಡತ್ತಿ. ನಿನ್ನ ಕೆಲಸ ನೀನು ಮಾಡು, ನಿನಗೆ ಹೇಳಿದ ನಿನ್ನ ಯೋಗ್ಯತೆಗೆ ತಕ್ಕುದಾದ ಕೆಲಸ ನೀನು ನಡೆಸಿಕೊಡು. ಮತ್ತೆ ಮಾಡಲೇಬಾರದ್ದು ಅಂತ ಒಂದುಂಟು, ಅದು ಅಧರ್ಮ, ಅದು ಯಾರಿಗೂ ಮಾಡಲಿಕ್ಕಿಲ್ಲ ಪರವಾನಿಗೆ. ಅಧರ್ಮದಲ್ಲಿ ಯಾರೂ ಕೈ ಹಾಕಲಿಕ್ಕಿಲ್ಲ. ಅದರಿಂದ ಸ್ವಧರ್ಮ ಅನ್ನುವಾಗ ಎರಡು ಅರ್ಥ, ನಿನ್ನ ಕೆಲಸ ಮಾಡು, ಧರ್ಮ ಅಲ್ಲದ್ದನ್ನು ಬಿಟ್ಟು ಬಿಡು ಅಂತ. ಇದು ನಿಜವಾಗಿ ತಪಸ್ಸು. ತನ್ನ ವೃತ್ತಿಯಲ್ಲೇ ಮುಂದುವರಿದುಕೊಂಡು ಮನುಷ್ಯ ತಪಸ್ವಿ ಆಗ್ತಾನಂತೆ. ತಪಸ್ಸು ಅಂದ್ರೆ ಇಷ್ಟೇ, ಅದು ಮತ್ತೆ ವರ್ಕ್ ಈಸ್ ವರ್ಷಿಪ್ ಅಂದದ್ದು ಇದನ್ನೇ, ಮತ್ತೆ ಕಾಯಕವೇ ಕೈಲಾಸ ಅಂದದ್ದು ಇದೇ ಅಂದ್ರು. ನಿನ್ನ ಕೆಲಸದಲ್ಲಿ ನೀನು ಪೂರ್ಣವಾಗಿ ತೊಡಗಿಕೊಳ್ಳುವುದು. ಮತ್ತೆ ಕೆಲಸವೇ ಸರ್ವಸ್ವ ಹೇಳುವುದಲ್ಲ, ಕೆಲಸದಲ್ಲಿ ಸರ್ವಸ್ವ ತೊಡಗುವುದು ಅಂದ್ರು. ಸ್ವಲ್ಪ ವ್ಯತ್ಯಾಸ ಆಗತ್ತೆ ಅಷ್ಟೆ. ಪರಿಪೂರ್ಣನಾಗಿ ಒಂದು ಕಡೆಯಲ್ಲಿ ನೀನು ಇರುವುದು, ನಿನ್ನ ಧರ್ಮವನ್ನು ಮಾತ್ರ ನೀನು ಮಾಡುತ್ತಾ ಸಂತೋಷ ಪಡ್ತಾ ಅದು ನನಗೆ ಒಪ್ಪಿಗೆ ಆಗಿದೆ ಅಂತ. ಇವತ್ತು ನಮ್ಮ ಕೆಲಸದಲ್ಲಿ, ಯಾಕೆಂದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡುವ ಕೆಲಸದಲ್ಲಿ ನಮಗೆ ಪ್ರೀತಿ ಇಲ್ಲ. ಒಳ್ಳೆಯ ಕೆಲಸ ಕೊಟ್ಟಿರ್ತಾರೆ, ಕಲಿತದ್ದಕ್ಕೆ ಮತ್ತೊಬ್ಬರಿಗೆ ಕಲಿಸುವ ಕೆಲಸ, ಆದರೆ ಅದು ನಮಗೆ ದೊಡ್ಡ ಹೇಸಿಗೆ ಕೆಲಸ ಆಗುತ್ತೆ. ಯಾಕೆ ಕಲಿಸುವುದು, ಯಾಕೆ ಈ ಮಕ್ಕಳು ಹೇಳಿದ್ದು ಕೇಳುವುದೇ ಇಲ್ಲ, ಸುಮ್ಮನೆ ನಿಲ್ಲಬೇಕು, ಕಂಠ ಶೋಷಣೆ ಮಾಡಬೇಕು. ಅದೇ ಬ್ಯಾಂಕಿನಲ್ಲಿ ಕೂತ್ರೆ ಆರಾಮ, ಕುರ್ಚಿಯಲ್ಲಿ ಕೂತ್ರೆ ಆಯ್ತು, ಫ್ಯಾನ್ ತಿರುಗ್ತದೆ, ಸಂಬಳ ನಡೀತದೆ, ಹೋದ್ರೆ ಆಯ್ತು, ಬಂದ್ರೆ ಆಯ್ತು ಅಂತ. ಅದೇ ಬ್ಯಾಂಕಿನಲ್ಲಿ ಕೂತ ಹೇಳ್ತಾನೆ, ಎಂಥದ್ದು ಕಷ್ಟ, ಬರಿತಾ ಇರಬೇಕು, ಓಡಿ ಹಾಕ್ತಾರೆ, ಚೇಂಜ್ ಆಗ್ತದೆ, ಒದ್ದಾಟ, ಬ್ಯಾಲೆನ್ಸ್ ಟ್ಯಾಗೆ ಆಗುವುದಿಲ್ಲ, ಕಿಸೆಯಿಂದ ಹಾಕಬೇಕು, ತೆಗಿಬೇಕು, ಯಾರಿಗೆ ಬೇಕು ಈ ಕರ್ಮ, ಟ್ರಾನ್ಸ್ಫರ್, ಮತ್ತೆ ಗಂಟು ಮುಟ್ಟಿ ಕಟ್ಟಿಕೊಂಡು ಇನ್ನೊಂದು ದೇಶಕ್ಕೆ ಓಡಬೇಕು, ಮತ್ತೆ ಇದೆಲ್ಲ ಯಾರಿಗೆ. ಅದೇ ಒಂದು ಯಾವುದಾದ್ರೂ ಪ್ರೈವೇಟ್ ಶಾಲೆಯಲ್ಲಿ ಸೇರಿದ್ರೆ ಆರಾಮು, ಹೋದ್ರೆ ಆಯ್ತು, ಬಂದ್ರೆ ಆಯ್ತು, ಪ್ರಶ್ನೆ ಪತ್ರಿಕೆ ಬರೆದಾಗ ತಿದ್ದಿದ್ರಾಯ್ತು, ಎರಡು ತಿಂಗಳು ರಜೆ ಅಂತ ಮಲಗಿದ್ರಾಯ್ತು ಅಂತಾನೆ. ಅವನಿಗೆ ಇದು ಚಂದ, ಇವನಿಗೆ ಅದು ಚಂದ, ಏನ್ ಮಾಡ್ಲಿಕ್ಕೆ ಆಗುತ್ತೆ? ಅದಕ್ಕೆ ಹೇಳಿದ, ನಿನ್ನ ವೃತ್ತಿಯ ಬಗ್ಗೆ ನೀನು ಮೊದಲು ಇಷ್ಟಪಟ್ಟುಕೋ, ಅದರಲ್ಲಿ ಸರ್ವಸ್ವವನ್ನು ನೀನು ಹಾಕಿಕೋ, ಸಂತೋಷ ಪಡು. ಇನ್ನೊಂದು ಏನಿದ್ರೂ ಅದು ಚಂದ ಅಲ್ಲ ಅಂತಾರೆ. ನಮಗೆ ಪಕ್ಕದ್ದೇ ಚಂದ, ಪಕ್ಕದ ಮನೆಯೇ ಚಂದ, ಮತ್ತೆ ಪಕ್ಕದವಳೇ ಚಂದ, ಹೀಗಾಗುವುದುಂಟು. ನನ್ನದು, ನನಗೆ ಬಂದದ್ದು. ಅದಕ್ಕೆ ಹೇಳಿದ್ದು ಹಿಂದೆ ಮೊದಲೇ ಹೇಳಿದ್ದವ ಧರ್ಮರಾಜ, ಅದು ದೈವಕೃತಸ್ಸಕ, ಭಾರ್ಯ ದೈವಕೃತಸ್ಸಕ, ದೇವರು ಕೊಟ್ಟ ವ್ಯಕ್ತಿ ಅದು, ನಿನಗೆ ಕೈ ಹಿಡಲಿಕ್ಕೆ ಬಂದದ್ದು ಅದು, ನಿನ್ನ ಜೊತೆಯಲ್ಲಿ ಸಂಸಾರ ಮಾಡುವಂಥದ್ದು ಅದು, ಗಂಡ ಇರಲಿ ಹೆಂಡತಿ ಇರಲಿ, ಅದು ದೇವರು ಕೊಟ್ಟಂತಹ ಸಂಬಂಧ. ಅದು ಮಕ್ಕಳು, ಅದು ದೇವರು ಹಾಕಿದ್ದು. ನಾವೇನು ಅರ್ಜಿ ಹಾಕಿ ಇಂಥ ಮಗನನ್ನೇ ನನ್ನ ಜೊತೆಯಲ್ಲಿ ಕಳುಹಿಸಿ ಇಂಥವನು ಮಾತ್ರ ಬರಲಿ, ಇಲ್ಲ ಕರೀಲಿಲ್ಲ ನಾವು, ಅದು ಹೇಗುಂಟೋ ಏನೋ, ಹೇಗಿರುತ್ತೋ ಏನೋ, ಬರೇ ನಮ್ಮದು ಮಾತ್ರ ಬರುವುದಲ್ಲ, ಅದರದ್ದೇ ಆದದ್ದು ಉಂಟು ಅದರಲ್ಲಿ. ಯಾಕೆ, ಜೀವ ನಮ್ಮದಲ್ಲ, ದೇಹ ನಮ್ಮದು. ದೇಹ ಎನ್ನುವುದು ನಮ್ಮದೇ ಆದ ಶುಕ್ರಶೋಣಿತದ ಸಂಬಂಧದಿಂದ ಉತ್ಪತ್ತಿಯಾದದ್ದು, ಮಾಂಸದ ಪಿಂಡ. ಅದರೊಳಗೆ ಜೀವ ಎನ್ನುವುದು ಅದು ಎರವಲು ತಂದದ್ದು. ಆ ಜೀವಕ್ಕೆ ನಮ್ಮ ಮನೆಯಲ್ಲಿ ಬದುಕುವ ಏನೋ ಒಂದು ಋಣ ಉಂಟು, ಬಾಧ್ಯತೆ ಇದೆ, ಅದಕ್ಕೆ ಬಂದಿದೆ ಅಂದ. ಆ ಜೀವಕ್ಕೆ ದೇಹ ನಮ್ಮ ಜೀನ್ಸಿನಲ್ಲಿ ಪ್ರಭಾವವನ್ನು ಕೊಡ್ತದೆ. ಅದರ ಸ್ವಭಾವ ನಮ್ಮ ಪ್ರಭಾವ ಏನು ಮಾಡುವುದಿಲ್ಲ. ನಾವು ಉಂಡ ಆಹಾರದ, ನಾವು ಹಚ್ಚಿಕೊಂಡು ನೆಮ್ಮಿಕೊಂಡು ಬಂದ ತಿಂದ ಚಿಂತನೆಯ ಯಾವುದನ್ನು ಅದಕ್ಕೆ ನಾವು ಮೂಡಿಸಬಹುದು, ಆದರೆ ಅದರಲ್ಲಿ ಮತ್ತೆ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ.
ಒಳಗಿರುವ ಸ್ವಭಾವವೇ ಗಟ್ಟಿ. ಇದು ಪ್ರಭಾವ ಅಷ್ಟೆ. ನಮ್ಮ ಮನೆಯಲ್ಲಿ ಹುಟ್ಟಿದೆ ಅಂತ, ನಮ್ಮ ದೇಹವನ್ನು ಹಂಚಿದೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಯೋಚನೆ ಬರುತ್ತೆ ಅಷ್ಟೆ. ಅದು ಬಿಟ್ಟರೆ ವ್ಯಕ್ತಿ ತನ್ನದು ತಾನೇ ಆಗಿ ಬೆಳೆಯುವುದು, ಅದು ಸ್ವತಂತ್ರ, ಅದು ಬೇರೆ. ಅದು ನಿನ್ನೆ ಎಲ್ಲಿಯೋ ಹುಟ್ಟಿದೆ, ನಾಳೆ ಎಲ್ಲಿಯೋ ಹುಟ್ಟುವಂಥದ್ದು, ಅದು ನಮ್ಮದಲ್ಲ. ಹೀಗೆ ಯೋಚನೆ ಮಾಡಿಕೊಂಡಾಗ ದೇವರು ಕೊಟ್ಟ ನಮಗೆ ಆ ಒಂದು ವ್ಯಕ್ತಿಯ ಪ್ರದಾನ ದಾನ ದೊಡ್ಡ ಸಂಗತಿ ಆಗತ್ತೆ ಅಂತಾನೆ. ಅದನ್ನೇ ಹೇಳಿದ, ಸ್ವಧರ್ಮ ವೃತ್ತಿ ಅಂದರೆ ಹಾಗೆ. ನನಗೇಂತ ಏನು ಈ ಲೋಕದಲ್ಲಿ ದೇವರು ಹಾಕಿಬಿಟ್ಟ, ಬಂಧುಗಳಿರಬಹುದು, ವೃತ್ತಿ ಇರಬಹುದು, ವಸ್ತು ಇರಬಹುದು, ಸಂಪಾದನೆ ಇರಬಹುದು, ದೇಹ ಇರಬಹುದು. ಕೆಲವರಿಗೆ ತಮ್ಮ ದೇಹ ಚಂದ ಕಾಣುವುದಿಲ್ಲ, ಈಗೀಗ ಮತ್ತೆ ಜೋರಾಗಿದೆ ಅದು. ಅಂದ್ರೆ ಕೆಲವರು ಉದ್ದ ಇದ್ದವರಿಗೆ ಇಡ್ಡಾಗಬೇಕು ಅಂತ ಕಾಣುವುದು, ಪಾಪ ಎಲ್ಲಿ ಕೆತ್ತುತ್ತಾರೋ ಪ್ಲಾಸ್ಟಿಕ್ ಸರ್ಜರಿ ಮಾಡುವಾಗ. ಇನ್ನು ಕೆಲವರಿಗೆ ಚಿಕ್ಕದುಂಡು ದೊಡ್ಡದಾಗಬೇಕು ಅಂತ ಕಾಣುವುದು, ಎಂತೆಂಥದೋ ದೊಡ್ಡದಾಗುವುದು, ಕಡೆಗೆ ಅಡ್ಡಾಗುವುದು, ಬಹಳ ಕಷ್ಟ ಅಂತಾರೆ. ನಮ್ಮ ದೇಹದ ಬಗ್ಗೆ ನಮಗೆ ಪ್ರೀತಿ ಇಲ್ಲ, ನಾವು ಹಚ್ಚಿದ ಕರ್ಮದಲ್ಲಿ ನಮಗೆ ಇಷ್ಟ ಇಲ್ಲ, ನಾವು ಇರುವ ಊರು ನಮಗೆ ಬೇಡ, ಕಡೆಗೆ ನಾವು ಹೊತ್ತ ಹೆಸರು ನಮಗಿಲ್ಲ ಇಷ್ಟ. ಮತ್ತೇನು ಇಷ್ಟ ಉಂಟು ನಮ್ಮದು, ನಮ್ಮದು ಅಂತ ಏನು ಉಳಿಯಿತು ಕಡೆಗೆ, ಎಂಥದೂ ಇಲ್ಲ. ಅದನ್ನು ಹೇಳಿದ್ರು ಇವರು. ನಿಜವಾಗಿ ಬದುಕಿನಲ್ಲಿ ಇಷ್ಟಪಡಬೇಕಾದ್ದು ತಪಸ್ಸು ಅಂದರೆ ನೀನು ನಿನ್ನ ಒಟ್ಟಿಗಿರುವುದನ್ನು ಬಹಳ ದೊಡ್ಡ ಸಂಗತಿಯಿಂದ ಮೊದಲು ಮಾಡಿಕೊ, ಆನಂತರ ನೀನು ಬೆಳಿಲಿಕ್ಕೆ ಆಗತ್ತೆ ಅಂದ್ರು. ತಪಃ ಸ್ವಧರ್ಮ ವೃತ್ತಿತ್ವಂ ಕಾಚಕ್ರೀಹಿ ಪರಿಕೀರ್ತಿತ. ನಾಚಿಗೆ ಅಂದ್ರೆ ಎಂಥದ್ದು ಹೇಳು ಅಂತಾನೆ. ಹೊಸ ಸಂಗತಿ ಹೇಳಿದ, ಹ್ರೀ ಅಂತ ಉಂಟು, ಹ್ರೀ ಅಂದ್ರೆ ನಾಚಿಗೆ ಅಂತ, ಹಿಂಜರಿಯುವುದು ಅಂತ, ಹಿಂಜರಿಯುವುದು ಅಂದ್ರೆ ಹ್ರೀ ಅಂತ ಅರ್ಥ ನಾಚಿಗೆ. ಅದೆಂಥದ್ದು ಹೇಳು, ಅದು ಹ್ರೀಹಿ ಅಕಾರ್ಯ ನಿವರ್ತನಂ ಅಂತಾನೆ. ಮಾಡಬಾರದ ಕೆಲಸದಲ್ಲಿ ತೊಡಗದು ಇರುವುದು ನಿಜವಾಗಿ ನಾಚಿಕೆ ಅಂದ. ಮನುಷ್ಯ ನಾಚಿಕೆ ಪಟ್ಟುಕೊಳ್ಬೇಕಂದ್ ಯಾವಾಗ ಅಂದ್ರೆ ಕೆಟ್ಟ ಕೆಲಸ ಮಾಡುವುದರಲ್ಲಿ. ಇವತ್ತು ನಾವು ಕೆಟ್ಟ ಕೆಲಸದಲ್ಲಿ ನಿರ್ಭೀತಿಯಿಂದ ಪ್ರವೃತ್ತಿ ಮಾಡ್ತೇವೆ, ಎಲ್ಲರೂ ಮಾಡುವುದಿಲ್ಲ ಅಂತಾರೆ, ಅದು ಒಳ್ಳೆ ಸಂಗತಿ. ಮತ್ತೆ ಎಲ್ಲರೂ ಮಾಡುವುದಕ್ಕೆ ಇವನನ್ನು ಸೇರಿಸಿಕೊಳ್ಳುವುದು, ಅದು ನಾಚಿಕೆ ಆಗುವುದು. ಇದು ಎರಡನೇ ನಾಚಿಕೆ. ಅನ್ಯಾಯ ಮಾಡುವುದೊಂದು ನಾಚಿಕೆ ತನ, ಮತ್ತೊಂದು ಎಲ್ಲರೂ ಮಾಡ್ತಾರಲ್ಲ ಅಂತ ಮಾಡುವುದು ಸಭ್ಯತನ ಅಲ್ಲ, ಅದು ಇನ್ನೊಂದು ನಾಚಿಕೆ ತನ. ಎಲ್ಲರೂ ಮಾಡುವುದನ್ನು ನೋಡಿಯೋದು ಅಸಭ್ಯ ಅಂತ ಗೊತ್ತಾಗಬೇಕಲ್ಲ ಇವನಿಗೆ. ಅದಲ್ಲ, ಎಲ್ಲರೂ ಮಾಡೋದ್ರಿಂದ ಮಾಡಬಹುದು ಅಂತ ಸುಳ್ಳು ಹೇಳುವುದು ಅದು ಹೇಸಿಗೆ. ಅವರು ಹೇಳುವುದಿಲ್ಲ ಅಂದ್ರೆ ಅವರು ಹೇಳುವುದರಿಂದಲೇ ಅದು ಹೇಸಿಗೆ ಹೆಚ್ಚಾದದ್ದು ನಿಮಗೆ ಗೊತ್ತಾಗಬೇಕು. ಅವರು ಹೇಳ್ತಾರೆ ಆದ್ರೆ ನಾನಾದ್ರೂ ಹೇಳಬಾರದು ಅಂತ. ಅದನ್ನ ಅವರು ಹೇಳ್ತಾರಲ್ಲ ನಾವು ಹೇಳುವ ಅಂತ, ಅವರು ಅನ್ಯಾಯ ಮಾಡ್ತಾರೆ ನಾವು ಮಾಡುವ, ಅದು ತಪ್ಪು ಅಂತ. ಮತ್ತೊಮ್ಮೆ ಅನ್ಯಾಯ ಮಾಡಿದ ನಂತರ ಮತ್ತೊಮ್ಮೆ ಅವನಿಗೆ ಯೋಚನೆ, ಹೇಗೂ ಅನ್ಯಾಯ ಮಾಡಿ ಆಯ್ತಲ್ಲ, ಇನ್ನು ಮಾಡ್ತಾ ಇರುವ ಅಂತ. ಅದು ಬೇಡ ಅಂತ, ಅಕಾರ್ಯದಲ್ಲಿ ತೊಡಗುವುದು ಕಡಿಮೆ ಮಾಡಬೇಕಂತ. ಅಕಾರ್ಯ ಬಿಟ್ಟ ಅಂದ್ರೆ ಅವನಲ್ಲಿ ನಾಚಿಗೆ ಅನ್ನುವ ಒಳ್ಳೆಯ ಗುಣ ಉಂಟು ಅಂತ ಅರ್ಥಂತೆ. ನಾಚಿಗೆ ನಾಚಿಕೆ ಪಡುವುದು ಅದು ಗುಣ ಅಂತೆ. ನಾಚಿಕೆ ಇರಬೇಕಂತೆ ಮನುಷ್ಯನಿಗೆ. ಅನ್ಯಾಯ ಮಾಡುವಾಗ ಅಯ್ಯೋ ನನ್ನಿಂದ ಆಯ್ತಲ್ಲ ಅಂತ ಬೇಸರ ಪಡಬೇಕಂತೆ, ಮುದ್ರಿ ಹೋಗ್ಬೇಕಂತೆ, ಸಂಕೋಚ ಆಗಬೇಕಂತೆ. ಇದು ಏನಿಲ್ಲ, ಏನಾಗುವುದಿಲ್ಲ, ನಮಗೆ ಬೇಸರದ ಪ್ರಶ್ನೆ ಇಲ್ಲ, ಏನಾದ್ರೂ ಹಾಕೊಳ್ಳಿ ಅಂತ. ಅದಾಗಬಾರದು ಅಂದ್ರು. ಮನಸ್ಸಿಗೆ ಸ್ವಲ್ಪ ನೋವು ಆಗಬೇಕಂತೆ, ಹಿಂಜರಿಲಿಕ್ಕೆ ಬರಬೇಕಂತೆ. ತಪ್ಪು ಎನ್ನುವುದು ಗೊತ್ತಾದಾಗ, ತಪ್ಪು ಎನ್ನುವುದು ಗೊತ್ತಿರುವಾಗ ಮಾಡಲಿಕ್ಕೆ ಇಷ್ಟಪಡಬಾರದಂತೆ. ಇದನ್ನು ನಾಚಿಗೆ ಅಂತ ಕರೀತಾರೆ. ಹಾಗಾದ್ರೆ ತಿಳುವಳಿಕೆ ಎಂಥದ್ದು? ರಾಜನ್ ಕಿಂತದ್ದು ಜ್ಞಾನಂ ಉಚ್ಯತೆ. ಜ್ಞಾನ ಅಂದ್ರೆ ಎಂಥದ್ದು ಹೇಳು? ಜ್ಞಾನಂ ತತ್ವಾರ್ಥ ಸಂಬೋಧ. ಯಥಾರ್ಥವಾದ ಅರಿವನ್ನೇ ಜ್ಞಾನ ಅಂತ ಕರಿತೇವೆ. ಲೋಕದ ಜ್ಞಾನ ಉಪಯೋಗ ಇಲ್ಲ, ನಮ್ಮ ಸುತ್ತಮುತ್ತಲಿನವರ ತಿಳುವಳಿಕೆ ಬರುವುದಿಲ್ಲ. ತತ್ವವನ್ನು ಚೆನ್ನಾಗಿ ಅರಿಯುವುದು, ನಮಗೆ ತತ್ವ ಗೊತ್ತುಂಟು ಆದರೆ ಚೆನ್ನಾಗಿ ಅರಿವು ಇರುವುದಿಲ್ಲ. ತತ್ವಾರ್ಥ ಸಂಬೋಧ ಅಂತಾನೆ. ಜ್ಞಾನದ ಮಟ್ಟಿಗೆ ಭಾರಿ ಗಡುಸಾಗಿ ಮಾತಾಡ್ತಾನೆ ಧರ್ಮರಾಜ. ಜ್ಞಾನ ಅಂದ್ರೆ ಇದು ಎಂಥದೂ ಜ್ಞಾನ ಅಲ್ಲ ಅಂದ. ಲೋಕದ ಜ್ಞಾನ, ಬಗೆ ಬಗೆಯ ಪ್ರಾಣಿಗಳ ವಿಜ್ಞಾನ, ಮನಮಟ್ಟುಗಳ ಪರಿಜ್ಞಾನ, ಇದು ಎಂಥದ್ದು ಜ್ಞಾನವೇ ಅಲ್ಲಂತೆ. ಇದು ಉಪಯೋಗ ಇಲ್ಲ ಅಂತಾನೆ. ಇದನ್ನು ತಿಳ್ಕೊಂಡು ಎಂತ ಮಾಡುವುದು? ನನಗೆ ದನ ಅಂದ್ರೆ ಎಂಥದ್ದು ಪೂರ್ತಿ ಗೊತ್ತುಂಟು, ಎಂತ ಮಾಡುವ? ಹೋಗಿ ದನದ ಹತ್ರ ಹೇಳೋದಾ, ನೀನು ಅಂದ್ರೆ ಯಾರು ನನ್ನ ಪೂರ್ತಿ ಗೊತ್ತುಂಟು ಅಂತ? ಅದು ತಲೆಯಲ್ಲಾಡಿಸ್ತದೆ, ಒಳ್ಳೇದಾಯ್ತು ಮಾರಾಯ ಅಂತ. ಅಷ್ಟಾದ್ರೂ ಗೊತ್ತಾಯ್ತಲ್ಲ ನಿನಗೆ ಅಂತ. ಉಪಯೋಗ ಏನಿಲ್ಲ. ನನಗೆ ಮರಗಳು ಅಂದ್ರೆ ಎಂಥದ್ದು ಅಂತ ಪೂರ್ತಿ ಗೊತ್ತುಂಟು, ಅದರ ಬದುಕು, ಅದರ ಇರವು, ಅದರ ಬೆಳೆ ನನಗೆ ಎಲ್ಲ ಗೊತ್ತುಂಟು. ಏನಾಯ್ತು ಗೊತ್ತಾದ್ರೆ? ಏನು ಗೊತ್ತಾಗಲಿಲ್ಲ, ಉಪಯೋಗ ಏನಾಯ್ತು? ನಿನಗೆ ಮರ ಅಂತ ಗೊತ್ತುಂಟು ಅಂತ ಬೋರ್ಡ್ ಹಾಕೊಂಡ್ರು ಗೊತ್ತಾಗುವುದಿಲ್ಲ ಯಾರಿಗೂ. ನನಗೆ ಮರ ಅಂದ್ರೆ ಚೆನ್ನಾಗಿ ಗೊತ್ತುಂಟು, ಒಳ್ಳೇದಾಯ್ತು ಅಂತಾರೆ ಜನ. ನೀನೊಂದು ಮರ ಅಂತಾರೆ ಅಷ್ಟೇ, ಕಡೆಗೆ ಅಲ್ಲಿ ಹೋಗಿ ನಿಲ್ಲು ಅಂತಾರೆ ಅದರೊಟ್ಟಿಗೆ. ಹೀಗೆ ನಮಗೆ ಪ್ರಾಣಿಗಳು ಗೊತ್ತಾದ್ರೂ ಉಪಯೋಗ ಇಲ್ಲ. ಕೆಲವರಿಗೆ ಹಾಗೆ ಪ್ರಾಣಿಗಳ ಬೇರೆ ಭಾರಿ ಪ್ರೀತಿ, ಅವುಗಳ ಬಗ್ಗೆ ಬಹಳ ಒಳ್ಳೆ ರೀತಿಯಿಂದ ಸ್ಟಡಿ ಮಾಡಿ ಇರ್ತಾರೆ. ಕಡೆಗೆ ಹೇಗಿರ್ತಾರೆ ಅಂದ್ರೆ ಅವರು ಒಂದು ಪ್ರಾಣಿಗಳಾಗೆ ಇರ್ತಾರೆ, ಅಲ್ಲೇ ಕೂತಿರ್ತಾರೆ ಅವರು. ಊರಿಗೆ ಬರಲಿಕ್ಕೆ ಕೇಳುವುದಿಲ್ಲ, ಯಾಕೆ ಹೇಳ್ತಾರೆ ಇದೇ ವಾಸಿ ಕಾಣುತ್ತೆ ನನಗೆ ಅಂತ. ಒಳ್ಳೆಯದು,
ಅವರಿಗೆ ಮನುಷ್ಯ ಪ್ರಾಣಿ ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಅರ್ಥ. ಮತ್ತೆ ಪಾಪ ಅದೇ ಗೊತ್ತಾದ್ರು ಅವರು ಪೂರ ಪ್ರಾಣಿ ವಿಜ್ಞಾನಿಗಳು ಅಲ್ಲದು. ಮತ್ತೆ ನಮಗೆ ಎಂತ ಗೊತ್ತಾದ್ರೂ ಮತ್ತೆ ಎಂತದ್ದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಏನೇ ಹೇಳಿ, ನನಗೆ ಯಕ್ಷಗಾನ ಪೂರ್ತಿ ಗೊತ್ತುಂಟು, ಹೇಳಿಬಿಡಿ, ಆಯಿತು, ಒಪ್ತೇನೆ. ಮತ್ತೆಂಥದ್ದು, ಅದರಿಂದ ಎಂತ ಮಾಡುವ? ಕುಣಿಯೋದು, ಕುಪ್ಪಳಿಸುವುದು, ಮುಗಿಯುದು, ಮತ್ತೆ ಹೇಳುವುದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಲ್ಲ. ದಿಗಣ ಹಾಕುವುದು, ತಲೆ ತಿರುಗುವುದು, ಕುಣಿಯುವುದು, ಕೂತ್ಕೊಳ್ಳುವುದು, ಹೇಳುವುದು, ಬಡಿಯುವುದು, ಅದೇ ಆಯಿತು. ಅದರ ಆಚೆ ಎಂಥದ್ದು ಗೊತ್ತಿಲ್ಲ. ಮತ್ತೆಂತ ಮತ್ತೆಂತ ಗೊತ್ತಿಲ್ಲ, ಆಯ್ತು ಇಷ್ಟೇ. ನನಗೆ ಭಾರಿ ಸಂಗೀತ ಗೊತ್ತುಂಟು, ಆಯ್ತು ಸಂಗೀತ. ಮತ್ತೆ ಮತ್ತೆಂತ ಗೊತ್ತಿಲ್ಲ, ಆಯ್ತು ಗೊತ್ತುಂಟು, ಹಾಡ್ತೇನೆ ಹಾಡಿ. ಮತ್ತೊಬ್ಬರು ನಿದ್ದೆ ಬರುವಷ್ಟು ಹಾಡ್ತೇನೆ ಹಾಡಿ, ಮತ್ತೆ ಎಚ್ಚರಾಗುವವರೆಗೂ ಹಾಡ್ತೇನೆ ಹಾಡಿ, ಆಯ್ತು. ಮತ್ತೆಂತದ್ದು, ಮತ್ತೆಂತದ್ದು ಇಲ್ಲ, ಮತ್ತೇನೂ ಆಗುವುದಿಲ್ಲ. ಇದನ್ನು ಹೇಳ್ತಾ ಬಂದ್ರೆ ಭಾರಿ ಕಷ್ಟ ಉಂಟು ಅಂದ ಧರ್ಮರಾಜ. ಜೊತೆಗೆ ತತ್ವಾರ್ಥ ಸಂಬೋಧ ಅಂದ, ಇದು ಯಾವುದು ಅರಿವು, ಅರಿವೇ ಅಲ್ಲ ಅಂದ. ಇದು ಎಂಥದ್ದು ಉಪಯೋಗ ಇಲ್ಲ ಅಂದ. ಯಥಾರ್ಥವಾದ ಶಾಸ್ತ್ರದ ಭಗವಂತನ ಚಿಂತನೆಯೇ ನಿಜವಾದ ಚಿಂತನೆ ಅಂದ್ಬಿಟ್ಟವ. ತೀರಾ ವೇದಾಂತಿಯಾಗಿ ಮಾತಾಡಿದ, ಬಹಳಷ್ಟು ಎತ್ತರದಲ್ಲಿ ಹೇಳಿಬಿಟ್ಟದನ್ನು. ತತ್ವಾರ್ಥ ಸಂಬೋಧ ಅಂದ, ಬರೇ ವೇದಾಂತ ಗೊತ್ತುಂಟು ಅಂದ್ರೆ ಗೊತ್ತಾಗುವುದಿಲ್ಲ ಅಂದವ. ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಾನೆ. ಅದು ಬಹಳಷ್ಟು ಮಿಸ್ಲೀಡಿಂಗ್ ಅಂತಾನೆ. ಎಲ್ಲಿಯೋ ಎಳ್ಕೊಂಡು ಹೋಗುತ್ತೆ ಅದು. ಎಂಥದೋ ಹೇಳಲಿಕ್ಕೆ ಹೋಗಿ ಎಂಥದೋ ಅರ್ಥ ಆಗುತ್ತೆ ಕೆಲವರಿಗೆ. ನಾವು ನೋಡ್ತೇವೆ ಇವತ್ತು, ನೀನು ನೀನು ಅಂದ್ರೆ ಎಂಥದು, ಮತ್ತೆ ದೇವರ ತುಂಡು ಅಲ್ವಾ, ಭಾರಿ ಖುಷಿ ಆಗುತ್ತೆ. ಹೌದು, ನಾನಂದ್ರೆ ದೇವರ ತುಣುಕು. ಪಾಪ ಹೇಳಿ ಕೂಡುದಿಲ್ಲ, ನಾನಂದ್ರೆ ದೇವರ ತುಣುಕು ಅಂತಾನೆ. ನಾನಂದ್ರೆ ಯಾರು ಗೊತ್ತೋ, ದೇವರ ಅಂಶ. ಮತ್ತೆ ಹಸುವೆ ಜೋರ ಆಗ್ತಾ ಉಂಟು ಅವನಿಗೆ. ನಾನಂದ್ರೆ ದೇವರ ಅಂಶ, ಹಾಗಾದ್ರೆ ತೆಂಗಿನಕಾಯಿ ಹೊಡೆದು ಸಮರ್ಪಣೆ ಮಾಡಿದ್ರೆ ಸಾಕು, ದೇವರ ಅಂಶಕ್ಕೆ ತೃಪ್ತಿ ಆಗ್ಬೇಕು. ಅದೆಲ್ಲ ಆಗುವುದಿಲ್ಲ, ಅದನ್ನು ಹೋಳು ಮಾಡಿ ತೆಗೆದುಕೊಡು ತಿಂತೇನೆ ಅಂತಾನೆ. ಮತ್ತೆ ಇದೆಂತ ದೇವರ ಅಂಶ. ನಾವು ದೇವರ ಅಂಶ ಅಂದ್ರೆ ಭಾರಿ ಖುಷಿ ಆಗುತ್ತೆ, ಆದ್ರೆ ಕೈಕಾಲು ನೋವು ಬಂದಾಗ ದೇವರ ಅಂಶವಲ್ಲ ಮತ್ತೊಂದಲ್ಲ ಅಂತೇವೆ. ನಾವು ದೇವರು ಅಂದ್ರೆ ಇನ್ನೂ ಜೋರು ಖುಷಿ ಆಗತ್ತೆ, ನಾನೇ ದೇವರು ಮತ್ತೆಂತದೊಂದು ಅಲ್ಲ, ನಾನೇ ದೇವರು. ಪಾಪ ಸರಸೂತ್ರ ನಿದ್ದೆ ಬರುವುದಿಲ್ಲ ಇವನಿಗೆ, ನಿದ್ದೆಯಲ್ಲಿ ಬಿದ್ದವನಿಗೆ ಹೇಳಲಿಕ್ಕೆ ಕೊಡುವುದಿಲ್ಲ. ಒಂದು ಕಾಫಿ ಕುಡಿಯದಿದ್ರೆ ದೇವರು ಎಂಥದ್ದು ಗೊತ್ತಾಗುತ್ತೆ, ಮೂರು ಸುತ್ತು ತಿರುಗುತ್ತೆ ಲೋಕ ಎಲ್ಲ. ಇಂಥ ನಾನು ದೇವರಂತೆ ಹೇಳಲಿಕ್ಕೆ ಸುಲಭ ಅಂತಾರೆ. ತತ್ವಾರ್ಥ ಸಂಬೋಧ ಅಂದ, ಅರಿವು ಸುಲಭ ಇಲ್ಲ. ತತ್ವದ್ದು ಸ್ವತಂತ್ರ ತತ್ವನಾದ ಭಗವಂತನ ಅರಿವು ಬರಬೇಕಾದ್ರೆ ಲೋಕದ ವಸ್ತುವಿನ ಯಥಾರ್ಥ ಅರಿವು ಅಂತಾನೆ. ತತ್ವ ಅಂದ್ರೆ ಯಥಾರ್ಥ ವರ್ತು ಅಂತ ಅರ್ಥ. ವಸ್ತು ಎಂಥದ್ದು ನಮಗೆ ಗೊತ್ತಿಲ್ಲ. ಇದನ್ನು ಇವತ್ತು ಭೌತ ವಿಜ್ಞಾನಿಗಳು ಒಡಿಲಿಕ್ಕೆ ನೋಡ್ತಾರೆ, ಆದ್ರೂ ಅರ್ಥ ಆಗಲಿಲ್ಲ ಅಂತಾರೆ. ಎಷ್ಟು ಎಷ್ಟು ಪರಮಾಣುವಿನ ಕಡೆಗೂ ನೀವು ಹೋಗಿ ಇನ್ನೂ ನಿಮ್ಮನ್ನು ಒಯ್ತದೆ ಅಂತಾರೆ. ಯಾಕೆ ಗೊತ್ತಿಲ್ಲ. ಪರಮಾಣು ಅಂದ ತಕ್ಷಣ ಬಹಳ ಚಿಕ್ಕ ಒಂದು ತುಣುಕಿಟ್ಟುಕೊಳ್ಳಿ, ಎಂಥದ್ದು ಕೇಳಿದ್ರೆ ಎಂಥದ್ದು ಗೊತ್ತಿಲ್ಲ ಅಂತಾರೆ ಅವರು. ಅದು ಹೋಗುತ್ತೋ ಗೊತ್ತಿಲ್ಲ, ಅದು ಎಂತ ಮಾಡುತ್ತೆ ಗೊತ್ತಿಲ್ಲ. ಇಟ್ ಮೂವ್ಸ್, ಕೆನಾಟ್, ಎರಡು ಅಂತಾರೆ ಅವರು. ತದೇ ಜತಿ ತನ್ನೇ ಜತಿ, ಶ್ರುತಿ ಹೇಳಿತ್ತು ಮೊದಲೇ. ಪರಮಾಣುವಿನ ಜ್ಞಾನ ಗೊತ್ತಿಲ್ಲ, ಒಂದು ಮಣ್ಣಿನ ಕಣ, ತೀರಾ ಕಣ, ಅದರಲ್ಲಿರತಕ್ಕ ಶಕ್ತಿ ತೆಗೆಯಿರಿ ನೋಡುವ, ಹೇಗೆ ತೆಗೆಯುವುದು ಅಂತಾರೆ. ಅರ್ಥ ಆಗುವುದಿಲ್ಲ. ಮಣ್ಣು ನೀರಿನ ಚಿಕ್ಕ ಚಿಕ್ಕ ಕಣಗಳು, ಇದರ ಸಂಯೋಗ ಗೊತ್ತಿಲ್ಲ ನಮಗೆ. ಸಂಯೋಗದ ನಂತರ ಅದರ ವಿಕಾರ ಗೊತ್ತಿಲ್ಲ, ಅದರ ವ್ಯವಹಾರ ಗೊತ್ತಿಲ್ಲ. ಹೇಳಿಕೊಡುತ್ತೆ, ಇದು ಒಂದು ದೇಹ, ಭೌತವಾದ ದೇಹ, ಇದರಲ್ಲಿ ಎಷ್ಟು ತತ್ವಗಳುಂಟು. ತೇಜಸ್ಸು ತತ್ವ ಉಂಟು, ಇದರೊಳಗೆ ತೇಜಸ್ಸು ಇದೆ. ಯಾಕೆ ಕಣ್ಣು ಇದೆ, ಕಾಣುತ್ತದೆ, ಅದು ತೇಜಸ್ಸಿನ ಕ್ರಿಯೆ. ಮಾತು ಇದೆ, ಮಾತಾಡ್ತದೆ, ಅದು ತೇಜಸ್ಸಿನ ಕ್ರಿಯೆ. ಒಳಗೆ ತೇಜಸ್ಶಕ್ತಿ ಇಲ್ಲ ಅಂತಾದ್ರೆ ಮಾತಾಡುವುದಿಲ್ಲ ಜನ. ಒಳಗೆ ಬಿಸಿ ಇಲ್ಲದಿದ್ರೆ ಮಾತು ಹೊರಗೆ ಬರುವುದಿಲ್ಲ. ಅಗ್ನಿಶಕ್ತಿ ಇದೆ, ಇದೆಲ್ಲ ಹೇಗೆ ಗುರುತಿಸುವುದು, ಹೇಗೆ ತೆಗೆಯುವುದು ಗೊತ್ತಿಲ್ಲ. ಭೌತವೂ ನಮಗೆ ಗೊತ್ತಿಲ್ಲ. ಮತ್ತೆ ಮಣ್ಣಿನ ಕಣ, ಮಣ್ಣು ತಿಂದಿದ್ದೇವೆ ಹೌದು, ಮಣ್ಣು ಅನ್ನ ಆಗಿದೆ ಹೌದು, ಅನ್ನ ತಿಂದೇವೆ ಹೌದು, ಅದರಿಂದ ಮಲ್ಲ ಆಗಿದೆ ಹೌದು. ಯಾಕೆ ಹಾಗೆ ಆಯಿತು, ಹೇಗೆ ಆಗತ್ತೆ, ಹೊರಗಿನಿಂದ ತಯಾರು ಮಾಡುವ ಹಾಗೆ ಆಗುವುದಿಲ್ಲ. ಬಹಳ ಕಷ್ಟ ಉಂಟು ಅಂತಾರೆ. ಈ ದ್ರವ್ಯ ವಿಜ್ಞಾನವೇ ನಮಗೆ ಗೊತ್ತಾಗುವುದಿಲ್ಲ ಅಂತಾರೆ. ದ್ರವ್ಯಗಳು ಎಷ್ಟು, ಮೂಲ ದ್ರವ್ಯಗಳು ಎಷ್ಟು ಪಟ್ಟಿ ಮಾಡಬಹುದು ನಾವು, ಮತ್ತು ಸೇರ್ಪಡೆ ಆಗ್ತಾ ಇರ್ತದೆ. ಹೇಗೆ ಒಬ್ಬ ಹೊಸ ವಿಜ್ಞಾನಿ ಬಂದ್ರೆ ಮತ್ತೊಂದು ಮೂಲ ದ್ರವ್ಯ ಸೇರಿಸ್ತಾನೆ, ಅದು 33 ಅಲ್ಲ 34 ಆಗ್ತದೆ ಅಂತಾನೆ, ಮತ್ತೊಬ್ಬ 37 ಆಗುತ್ತೆ ಅಂತಾನೆ, ಮುಂದುವರಿತಾ ಉಂಟು, ಇನ್ನೂ ತತ್ವಗಳು ಉಂಟು ಅಂತಾನೆ. ಹೀಗೆ 24 ತತ್ವಗಳು ಪ್ರಪಂಚದ್ದು ಮೂಲ ತತ್ವಗಳು, ಅದರ ಆಚೆ 25ನೇದು ಭಗವಂತ ಅತ್ಯಂತ ಎತ್ತರದ ತತ್ವ, ಇದಕ್ಕಿಂತ ಭಿನ್ನನಾದವ. ಇನ್ನೂ ತತ್ವ ಲೆಕ್ಕ ಹಾಕಿದ್ರೆ 36 ತತ್ವ ಮಾಡಲಿಕ್ಕೆ ಬರುತ್ತೆ. ಮತ್ತು ಬೇಕಾದ್ರೆ 100 ತತ್ವವನ್ನು ನಾವು ಹೇಳುತ್ತೇವೆ. ಇನ್ನೂ ಕೇಳುತ್ತೀರಾ, ಅರ್ಥ ಮಾಡಿಕೊಳ್ತೀರಾ, 1000 ತತ್ವಗಳು ನಮ್ಮಲ್ಲಿ ಉಂಟಂತಾರೆ. ಹಾಗಾದ್ರೆ ತತ್ವಗಳೆಷ್ಟು ಗೊತ್ತಿಲ್ಲ, ಇನ್ನೂ ಉಂಟು ಅಂದ. ಬಹಳ ದೊಡ್ಡ ಸಂಗತಿ ಅಂತಾರೆ. ತತ್ವ ವಿಜ್ಞಾನ, ತತ್ವಜ್ಞಾನ ಭಾರಿ ಕಷ್ಟದ್ದು. ಅದರಿಂದನೇ ಹೇಳಿದ ಜ್ಞಾನ ಅಂದ್ರೆ ಜ್ಞಾನಂ ತತ್ವಾರ್ಥ ಸಂಬೋಧ, ತತ್ವಗಳ ಅರಿವು, ತತ್ವಗಳ ಯಥಾರ್ಥವಾದ ಅರಿವು, ತತ್ವಗಳ ಯಥಾರ್ಥವಾದ ಪೂರ್ಣ ಅರಿವು, ಇದು ನಿಜವಾಗಿ ಜ್ಞಾನ ಅಂತ. ಜ್ಞಾನಂ ತತ್ವಾರ್ಥ ಸಂಬೋಧ. ಪೈಶುನ್ಯ ಅಂದ್ರೆ ಎಂಥದ್ದು ಕೇಳುತ್ತಾನೆ. ನೈವತ್ತು ಅದನ್ನು ಕನ್ನಡದಲ್ಲಿ ಹೇಳೋದಾದ್ರೆ ಪಿಸೃಂಟಿತನ ಅಂತಾರೆ. ಕಿಂತದ ಪೈಶುನ್ಯ ಮುಚ್ಚ್ಯತೆ, ನೇರ ಶಬ್ದ ಅದು. ಅವ ಎಂಥದ್ದು, ಯಾವುದಕ್ಕೂ ಪಿಸೃಂಟಿ ಅಂತಾರೆ.
ಅದಕ್ಕೆ ಬೇರೆ ಶಬ್ದವನ್ನು ಹೇಳೋದು ಭಾರಿ ಕಷ್ಟ. ಸಂಸ್ಕೃತದ ಶಬ್ದ ಅದು ಪೈಶೂನ್ಯ ಅಂತ, ಅದು ನಮ್ಮದು ಆಡುಭಾಷೆಯ ಗ್ರಾಮ್ಯ ಶಬ್ದ. ಎಲ್ಲದಕ್ಕೂ ಪಿಸರಂಟಿ ಮಾಡುತ್ತಾನೆ ಅಂತಾರೆ. ಇದು ಗಾಂಧಾರಿ ಒಂದು ಕಡೆ ಪಿಸರಂಟಿ ಮಾಡಿದ್ದುಂಟು ನಮ್ಮ ಯಕ್ಷಗಾನದಲ್ಲಿ, ವಾಸ್ತವ ಭಾರತದಲ್ಲಿ ಅಲ್ಲ. ರಾಜಸೂಯ ಆಗತ್ತೆ ಅಂತ ಹೇಳಿ ನಕುಲ ಹೋಗಿ ಗಾಂಧಾರಿ ಹತ್ರ, ಧೃತರಾಷ್ಟ್ರನ ಹತ್ರ, ದುರ್ಯೋಧನಾದಿಗಳ ಹತ್ರ ಬರ್ತಾನೆ ಹೇಳಲಿಕ್ಕೆ. ಇದು ಯಕ್ಷಗಾನದ್ದು ಮತ್ತೆ ಮಹಾಭಾರತದ್ದು ಅಲ್ಲ. ಮಹಾಭಾರತದಲ್ಲಿ ನಕುಲ ಬಂದದ್ದು ಹೌದು, ಬಂದದ್ದು ತಪ್ಪಿಲ್ಲ. ನಕುಲ ಎಲ್ಲರನ್ನು ಬರಲಿಕ್ಕೆ ಹೇಳುವುದು, ರಾಜಸೂಯಕ್ಕೆ ಬರಬೇಕು ಅಂತ ಕೌರವರನ್ನೆಲ್ಲ ಕರೀಲಿಕ್ಕೆ, ವಿಶೇಷವಾಗಿ ಧೃತರಾಷ್ಟ್ರನನ್ನು ಕರೀಲಿಕ್ಕೆ. ಧೃತರಾಷ್ಟ್ರ, ಭೀಷ್ಮ, ವಿದುರ, ಕೃಪ, ದ್ರೋಣ, ಅಶ್ವತ್ಥಾಮ, ಕೌರವರು, ಗಾಂಧಾರಿ, ಇಷ್ಟು ಜನರನ್ನು ಕರೀಲಿಕ್ಕೆ ಬಂದದ್ದವ. ಆಗ ಗಾಂಧಾರಿ ಮಾತಾಡುವುದು, ಇಬ್ರು ಮಾತಾಡಿದ್ದಾರೆ ಅದರಲ್ಲಿ, ಮಾತಾಡಿದವರು ಇಬ್ಬರನ್ನು ಹೇಳಿಬಿಡ್ತೇನೆ. ಅದು ಯಕ್ಷಗಾನದ್ದು ಮಾತಾಡಿದ್ದು, ಮಹಾಭಾರತ ಒರಿಜಿನಲ್ಲಿ ಮಾತಾಡಿದ್ದಲ್ಲ. ಗಾಂಧಾರಿ ಮಾತಾಡುವುದು ಎಂಥದ್ದು, ಇವರು ಯಜ್ಞ ಮಾಡುವುದಾ, ರಾಜಸೂಯವ, ಇವರು ರಾಜಸೂಯ ಮಾಡಿದರೆ ಇವರ ಅಪ್ಪ ಪಾಂಡು ಸ್ವರ್ಗಕ್ಕೆ ಹೋಗ್ತಾನ, ಆಗ್ತದೆ ಇವರಲ್ಲಿ, ಇದೊಂದು ರಾಜಸೂಯವ, ಇದು ಬಿಸರಂಟಿತನ ಮಾತಾಡಲಿಕ್ಕೆ ಹೇಳೋದಿದ್ದು. ಹೀಗೆ ಮಾತಾಡ್ತಾರೆ, ನಿಜವಾಗಿ ಗಾಂಧಾರಿ ಮಾತಾಡಲಿಲ್ಲ ಹಾಗೆ, ಅದು ಯಕ್ಷಗಾನದ ಗಾಂಧಾರಿಯ ಬಿಸರಂಟಿತನ. ಇನ್ನೊಂದು ದುರ್ಯೋಧನ, ನಕುಲ ಬರಲಿಕ್ಕೆ ಹೇಳಿದ, ರಾಜಸೂಯ ಬರಬೇಕಂತೆ ಅಣ್ಣ ಹೇಳಿದ್ದಾನೆ ಅಂತ. ಅವನು ಹೇಳುವ ಮೊದಲೇ ಇವನು ಮಾತಾಡ್ತಾನೆ ದುರ್ಯೋಧನ, ಓಹೋ ನಕುಲ ಬಂದದ್ದ, ಏನು ಬಂದದ್ದು, ಈಗ ಯಾರ ಸರದಿ ದ್ರೌಪದಿ, ಯಾರ ಹತ್ರ ಮಲಗ್ತಾಳೆ, ನಿನ್ನನ್ನು ಓಡಿಸಿದ್ರ ಅಣ್ಣಂದಿರು, ಏನು ಕತೆ ಆಯ್ತಂತೆ ಅಲ್ಲಿ, ಅವ ಕೇಳೋದು. ಇದು ಪಿಸರಂಟಿತನ ದುರ್ಯೋಧನದ್ದು, ಇದು ಯಕ್ಷಗಾನದ ದುರ್ಯೋಧನ ಪಿಸರಂಟಿತನ. ಹೀಗೆ ಪಿಸರಂಟಿತನ ಅಂದ್ರೆ ಏನು ಅಂತ ನಿಮಗೆ ಪರಿಚಯಿಸ್ಲಿಕ್ಕೆ, ಈಗ ನಾವು ಏನು ಕೆಲಸ ಮಾಡಿದ್ರು ಅದರ ಬಗ್ಗೆ ಒಂದು ಮಾತಾಡ್ತಾರಲ್ಲ, ಅದಕ್ಕೆ ಪಿಸರಂಟಿತನ ಅಂತ ಹೇಳ್ತಾರೆ. ವಕ್ರದ ದೃಷ್ಟಿಯಿಂದ ಯಾರಾಗಿ ಮೊದಲು ಕ್ರಿಟಿಸೈಸ್ ಮಾಡ್ತಾರೆ, ವ್ಯಾಖ್ಯಾನ ಕೊಡ್ತಾರೆ, ಅದು ಅವರದ್ದು ಪಿಸರಂಟಿತನವನ್ನು ಹೇಳುತ್ತೆ. ಪೈಶೂನ್ಯ ಅಂದ್ರೆ ಇಷ್ಟೇ, ಪೈಶೂನ್ಯಂ ಪರದೂಷಣಂ ಅಂದ, ಉತ್ತರ ಕೊಟ್ಟ, ಭಾರಿ ಚಂದದ ಉತ್ತರ. ಪೈಶೂನ್ಯ ಅಂದ್ರೆ ಎಂಥದ್ದು ಕೇಳಿದ, ಕೆಟ್ಟತನ ಅಂದ್ರೆ ಎಂಥದ್ದು, ನೀಚತನ ಅಂದ್ರೆ ಎಂಥದ್ದು ಕೇಳಿದ. ನಾನು ಸಂಸ್ಕೃತದಲ್ಲಿ ಹೇಳುವುದಾದ್ರೆ, ಕನ್ನಡದಲ್ಲಿ ಅನುವಾದ ಮಾಡೋದಾದ್ರೆ ನೀಚತನ ಅಂತ ಇಟ್ಟುಕೊಳ್ಳುವ, ಕೆಟ್ಟತನ ಅಂತ, ಕೆಟ್ಟ ಚಾಳಿ ಹೇಳುವ. ಎಂಥದ್ದು ಕೆಟ್ಟ ಚಾಳಿ ಅಂದ್ರೆ, ಅದು ಕೆಟ್ಟ ಚಾಳಿ ಅನ್ನುವುದಕ್ಕಿಂತಲೂ ಪಿಸರಂಟಿ ಅಂದ್ರೆ ಭಾರಿ ಚಂದ ಆಗುತ್ತೆ. ಅದು ಎಂಥದ್ದು ಕೇಳಿದ್ರೆ, ಪೈಶೂನ್ಯಂ ಪರದೂಷಣಂ ಅಂದ. ಮತ್ತೊಬ್ಬರು ಏನು ಮಾಡಿದ್ರೂ ಬೈಯುವುದೊಂದುಂಟಲ್ಲ, ಅದರಲ್ಲಿ ಇರತಕ್ಕ ಕೊಳಕನ್ನು ಎತ್ತಿ ಬಾಯೊಳಗೆ ಹಾಕೊಳ್ಳುವುದುಂಟಲ್ಲ, ಇದರಷ್ಟು ನೀಚತನ ಇನ್ನೊಂದಿಲ್ಲ ಅಂದ. ಮಾಡುವುದು ಯಾರೋ ಕರ್ಮ, ನಡೆಯುವುದು ಎಲ್ಲಿಯೋ ಕೆಲಸ, ಇವನ ಬಾಯೊಳಗಲ್ಲಿಯೇ ಹಾಳನ್ನು ಎತ್ತಿಕೊಳ್ಳುವುದಿವ. ಶಾಸ್ತ್ರಕಾರ ಹೇಳಿದ್ದೆ ಹಾಗೆ, ಯಾರು ಮೊದಲು ಅದರ ಬಗ್ಗೆ ಟೀಕೆ ಮಾಡುತ್ತಾನೆ, ಅಲ್ಲಿ ಇಲ್ಲದ ದೋಷವನ್ನು ಯಾರು ಹುಡುಕ್ತಾನೆ, ಅದನ್ನು ದೋಷ ಅಂತ ಹೇಳಿಕೊಂಡು ಅಪವಾದ ಹಾಕ್ತಾನೆ, ಅಲ್ಲಿಯ ಎಲ್ಲ ಕೆಟ್ಟದ್ದನ್ನು ಅವನು ಉಣ್ತಾನಂತೆ. ಸುಲಭವಾಗಿ ಅದು ಬೇಕು ಜನ ನಮಗೆ, ಕೆಟ್ಟದ್ದನ್ನು ತೆಗಿಲಿಕ್ಕೆ ಒಂದು ಜನ ಬೇಕಲ್ವ. ಇದು ಸಮಾಜದಲ್ಲಿ ಹೇರಳವಾಗಿ ಬಿಟ್ಟಿದೆ ಅಂತಾರೆ. ಪ್ರತಿಯೊಂದಕ್ಕೂ ತಿಟ್ಟೆ, ಮನೆಯಲ್ಲಿ ಟೀಕೆ, ಎಲ್ಲಿಯೂ ಒಂದು ಕಡೆಯಲ್ಲಿ ಇತ್ತಂತೆ ಪಾಪ ಭಿಕ್ಷಕ ಬಂದಂತೆ ಬೇಡಲಿಕ್ಕೆ, ಮನೆಯಲ್ಲಿ ಅತ್ತೆ ಇದ್ದೇ ಕಾರವಾರು, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಹಾಗೆ ಇರುತ್ತೆ. ಅವಳು ಓಡಿಸಿಬಿಡ್ತಾಳೆ, ಇವ ಬರುವುದು ದಿನ ಭಿಕ್ಷೆಗೆ ಅಂತ. ಇದು ಅಭ್ಯಾಸ ಆಗಿ ಹೋಗಿದೆ ಅಲ್ಲಿರತಕ್ಕ ಸೊಸೆಗೂ. ಒಂದಿನ ಅತ್ತೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾಳೆ, ಭಿಕ್ಷಕ ಬಂದಿದ್ದಾನೆ, ಸೊಸೆ ಹೇಳಿಬಿಟ್ಲು ದೊಡ್ಡ ರಾಗ ಮಾಡಿ, ಹೊಗೆಯ ಆಚೆ ಇಲ್ಲಿ ಕೇಳಲಿಕ್ಕೆ ಬಂದಿದ್ದಾನೆ ಕೈಕಾಲು ನೆಟ್ಟಿಗಿರುವವ ಅಂತ ಬೈದ್ಲು. ಒಳಗಿನಲ್ಲೇ ಅತ್ತೆ ಕೂಗ್ತಾ ಇದ್ದಾಳೆ, ಏ ಎಂತದೇ ಹೇಳಿದ್ದು ಅಂತ. ಮತ್ತೆ ಹೊರಗೆ ಬಂದು ಹೇಳಿದ್ಲು ಸೊಸೆ, ಎಂತ ಇಲ್ಲ, ಭಿಕ್ಷಕನಿಗೆ ಬೈದು ಬಿಟ್ಟೆ, ಹೋಗಿ ಅಂದ. ಕರೆಯೋ ನಾನು ಕರೆದ್ಲು ಸೊಸೆ ಹೋಗಿ, ಪಾಪ ಇವತ್ತು ಅತ್ತೆ ಒಳ್ಳೆಯವಳಾಗಿದ್ದಾಳೆ ಕಾಣುತ್ತೆ, ಎಂಥದ್ದು ಕೊಡ್ಲಿಕ್ಕುಂಟೇನು, ಬರ್ತಡೆಯೋ ಅಥವಾ ಎಂಥದೋ ಹೆಚ್ಚಿನ ಅಂಶ ಅಂತ. ಇವ ಕರೆದದ್ದು ನೋಡಿ ಭಿಕ್ಷುಕ ಬಂದ, ಓಡಿ ಬಂದ, ದೊಡ್ಡ ಮನೆ ಎಂತಾದ್ರೂ ಕೊಡ್ತಾರೆ ಅಂತ, ದೊಡ್ಡವಳು ಬಂದ್ಲು ಅಂತ, ಸಾಹುಕಾರ ಇದ್ದಾಳೆ ಅಂತ. ಅವಳತ್ತೆ ಹೇಳಿದ್ ಹೋಗಾಚೆ, ಇಲ್ಲಿ ಬೈಲಿಕ್ಕೂ ಅಧಿಕಾರ ನನಗಿರುವುದು, ಇವಳು ಹೇಳಿದ್ಲು ಅಂತ ಹೋಗ್ಬೇಡ. ಇದು ಒಂದು ರೀತಿಯ ಪರದೂಷಣ, ಪೈಶೂನ್ಯ, ಪಿಸರಂಟಿತನ ಅಂದ್ರೆ ಇದು. ನಾವು ಎತ್ತಿ ದೋಷ ಇಲ್ಲದನ್ನು ಹುಡುಕಿ ದೋಷ ಹಾಕಿ ಅದರಲ್ಲಿ ನಮ್ಮತನವನ್ನು ತೋರಿಸ್ಲಿಕ್ಕೆ ನೋಡುವ, ಅತ್ಯಂತ ನೀಚತನ ಅಂತ ಕರೀತಾರೆ. ಪೈಶೂನ್ಯಂ ಪರದೂಷಣಂ ಸ್ನಾನಂ ಕಿಂತತ್ ಪರಂಪ್ರೋಕ್ತಂ. ಸ್ನಾನ ಅಂದ್ರೆ ಭಾರಿ ದೊಡ್ಡದು ಯಾವುದು ಹೇಳು, ತುಂಬಾ ಸ್ನಾನಗಳುಂಟು, ಶ್ರೇಷ್ಠ ಸ್ನಾನ ಯಾವುದು ಹೇಳು. ಸ್ನಾನ ನಮಗೆ ತುಂಬಾ ಸ್ನಾನಗಳಿದ್ದದ್ದು ಗೊತ್ತಾಗಬೇಕು. ಮೊದಲು ನಮಗೆ ಗೊತ್ತಿರೋದು ಮುಳುಗು ಸ್ನಾನ ಮಾತ್ರ, ಶಾಸ್ತ್ರಕಾರ ಹೇಳುವುದು ಮುಳುಗು ಸ್ನಾನ ಒಂದನ್ನು ಮಾತ್ರ, ಮತ್ತೆ ಮಳೆ ಬಂದಾಗ ಸ್ನಾನ ಮಾಡುವುದೊಂದು ಸ್ನಾನ, ಅದಕ್ಕೆ ದಿವ್ಯ ಸ್ನಾನ ಅಂತ ಕರೀತಾರೆ. ಮತ್ತೆ ಗೋರಜಸ್ಸು ಸ್ನಾನ ಅಂತ ಉಂಟು, ದನಗಳು ಹಟ್ಟಿಗೆ ಹೋಗುವಾಗ ಹೊತ್ತಿನಲ್ಲಿ ಧೂಳು ಎಬ್ಬಿಸಿಕೊಂಡು ಹೋಗ್ತವೆ ಸಂಜೆ ಹೊತ್ತಿನಲ್ಲಿ, ಆ ಧೂಳು ಮೈಗೆ ಬಿದ್ದರೆ ಅದು ಮಡ್ ಬಾತ್ ಇದ್ದ ಹಾಗೆ, ಮೃತ್ತಿಕಾ ಸ್ನಾನ ಭಾರಿ ಚಂದ ಅಂತೆ. ಆಗ ಎಂತಹ ಚರ್ಮ ರೋಗ ಇದ್ರೂ ಹೋಗುತ್ತಂತೆ. ಅದು ಯಾರಿಗೂ ಗೊತ್ತಿಲ್ಲ, ಈಗ ಮಾಡುವುದಿಲ್ಲ ಯಾರು ಸಹ.
ಅದೊಂದು ಸ್ನಾನದ ಲೆಕ್ಕ, ಮತ್ತೊಂದು ಮಂತ್ರ ಸ್ನಾನ ಅಂತ ಇದೆ, ಹೀಗೆ ನಾಲ್ಕೈದು ಭಸ್ಮ ಸ್ನಾನ ಅಂತ ಇದೆ. ನಾಲ್ಕೈದು ಸ್ನಾನಗಳನ್ನು ಶಾಸ್ತ್ರಗಾರರು ಗುರುತಿಸ್ತಾರೆ. ಅದರಲ್ಲಿ ಯಾವ ಸ್ನಾನ ಶ್ರೇಷ್ಠ ಅಂತ ಇವ ಕೇಳಿದ. ಸ್ನಾನಗಳು ಮೊದಲು ಗೊತ್ತಿದ್ರೆ ಯಾವ ಸ್ನಾನ ಶ್ರೇಷ್ಠ ಕೇಳಿದ್ರೆ ಗೊತ್ತಾಗುತ್ತೆ, ಇಲ್ದಿದ್ರೆ ಬರೇ ಸ್ನಾನ ಶ್ರೇಷ್ಠ ಯಾವುದು ಕೇಳಿದ ಯಾರಿಗೆ ಗೊತ್ತಾಗುತ್ತೆ. ಸ್ನಾನಂ ಪರಂಚ ಕಿಂ ಪ್ರೋಕ್ತಂ, ಭಾರಿ ದೊಡ್ಡ ಸಂಗತಿಯ ಸ್ನಾನ ಯಾವುದು ಹೇಳು. ಸ್ನಾನಂ ಮನೋಮಲತ್ಯಾಗ ಅಂದ, ಯಾವುದು ಮನಸ್ಸಿನ ಕೊಳ್ಳೆಯನ್ನು ತೆಗೆಯುತ್ತೋ ಅದು ನಿಜವಾಗಿ ಸ್ನಾನ ಅಂದ. ಇವ ನಮ್ಮ ಸ್ನಾನವನ್ನೆಲ್ಲ ಬದಿಗಿಟ್ಟು ಬಿಟ್ಟ. ನಾವು ಏನಾದರೂ ಟಬ್ಬು ಸ್ನಾನವೋ ಬಾತ್ರೂಮ್ ಸ್ನಾನ ಎಲ್ಲ ಹುಡುಕ್ತಿದ್ದೇವೆ ಏನ್ ಹೇಳುವ ಅಂತ, ಏನು ಇಲ್ಲ ಅಂದ. ಸ್ನಾನಂ ಮನೋಮಲ ತ್ಯಾಗ, ಮನಸ್ಸಿನ ಕಷ್ಮಲವನ್ನು ತೆಗೆಯುವುದು ಯಾವುದರ ಮೀಯುವುದರಿಂದ ಆಗುತ್ತೋ ಅದು ನಿಜವಾಗಿ ಸ್ನಾನ ಅಂತ. ಅದು ಈ ಎಲ್ಲ ಪಟ್ಟಿಯಲ್ಲಿ ಬರುವ ಸ್ನಾನದಲ್ಲಿ ಧ್ಯಾನ ಸ್ನಾನ ಸೇರುತ್ತೆ. ಅದು ಹೌದು, ಧ್ಯಾನ ಸ್ನಾನ ಅಂದ್ರೆ ಮನಸ್ಸಿನಲ್ಲಿ ಒಂದು ಅರೆಗಳಿಗೆ ಸುಮ್ಮನೆ ಕೂತು ಶುಭ್ರವಾದ ಭಗವಂತನನ್ನು ಮಾತ್ರವೇ ಧ್ಯಾನ ಮಾಡ್ತಾ ಚಿಂತನೆ ಮಾಡ್ತಾ ಇನ್ಯಾವುದನ್ನೂ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಳ್ಳದೆ ಒಂದರೆ ಕ್ಷಣ ಏಕಾಗ್ರನಾಗಿರುವಂಥದ್ದು, ಅದು ಯಾರಿಗೂ ಬಹಳ ಕಷ್ಟದ ಕೆಲಸ, ಮಾಡುವುದಿಲ್ಲ ಯಾರು ಸಹ. ಯಾಕೆ ಅವರ ತಲೆಯಲ್ಲಿ ಸಂತೆಯೇ ಇರುವುದು, ನೂರು ಚಿಂತನೆ ಇರುವುದರಿಂದ ಅದು ಒಂದೇ ಬಗೆ ದೇವರನ್ನು ಮಾತ್ರ ಯೋಚನೆ ಮಾಡೋದನ್ನು ಎಂದದು ಹೇಳ್ತಾರೆ. ದೇವರಿಗೂ ಯೋಚನೆ ಮಾಡಲಿಕ್ಕೆ ಪುರುಸೊತ್ತು ಕೊಡುವ ಒಟ್ಟಿಗೆ, ಅದರೊಟ್ಟಿಗೆ ಬೇರೆ ಇರಲಿ ಅಂತಾರೆ. ಎಲ್ಲರೂ ಶತಾವಧಾನಿಗಳೇ, ಅಷ್ಟಾವಧಾನಿ ಏನು, ನೂರು ಚಿಂತೆ ಒಳಗಳಿಗಿರುತ್ತೆ, ಒಂದಲ್ಲ ಹತ್ತು ಮುಖದಿಂದ ಯೋಚನೆ ಮಾಡ್ತಾರೆ ಅವರು, ರಾವಣರೇ ಆಗಿ ಬಿಡ್ತಾರೆ ಅವರು, ಹತ್ತು ತಲೆಯವರು. ನೀವು ಹೇಳಿದ ಸ್ನಾನ ಅಂದ್ರೆ ಮನೋಮಲತ್ಯಾಗ, ಮನಸ್ಸಿನಲ್ಲಿ ಚೂರು ಕೊಳೆ ಇಲ್ಲದಂತೆ ಮಾಡಿದರೆ ಅದು ನಿಜವಾಗಿ ಸ್ನಾನ. ನಾವೆಷ್ಟು ಹೊರಗಿಂದ ಸ್ನಾನ ಮಾಡಿದ್ರು ಒಳಗಿನ ಕೊಳೆ ಹಾಗೆ ಉಳಿಯುವುದಾದ್ರೆ, ಒಳಗಿನಿಂದ ಕಶ್ಮಲ ಹಾಗೆ ಉಂಟು ಅಂತಾದ್ರೆ, ಕೆಟ್ಟವರು ನಾವು ಹಾಗೆ ಇರ್ತಾರೆ ಆದ್ರೆ ಹೊರಗೆ ಸ್ನಾನ ಮಾಡಿ ಏನು ಬಂತು ಅಂತಾನೆ. ಅಂದ್ರೆ ಯಾವ ಸ್ನಾನಕ್ಕೂ ನಾನು ಬೆಲೆ ಕೊಡುವುದಿಲ್ಲ ಅಂತ. ಅದು ಭಸ್ಮ ಸ್ನಾನ ಆಗಲಿ, ಗೋಧೂಳಿ ಸ್ನಾನ ಆಗಲಿ, ವಾರುಣ ಸ್ನಾನ ಆಗಲಿ, ದಿವ್ಯ ಸ್ನಾನ ಆಗಲಿ, ಮಂತ್ರ ಸ್ನಾನ ಆಗಲಿ, ಇದು ಯಾವುದಕ್ಕೂ ನನ್ನ ಬೆಲೆ ಇಲ್ಲ. ಮಂತ್ರದ ಬಾಯಿಯಲ್ಲಿ ಹೇಳುವುದಷ್ಟೇ, ಮತ್ತೆ ಉಪಯೋಗ ಇಲ್ಲ. ಆತುರ ಸ್ನಾನ ಅಂತ ಕರೀತಾರೆ, ಅದು ಹೇಳಿಬಿಡುತ್ತೆ ನಿಮಗೆ. ಆತುರ ಸ್ನಾನ ಅಂದ್ರೆ ಎಂತದೊಂದು, ಎಲ್ಲ ಸ್ನಾನ ಹೇಳುವಾಗ ಒಂದು ಬಿಡುವುದು ಯಾಕೆ. ಆತುರ ಸ್ನಾನ ಅಂದ್ರೆ ರೋಗಿಯ ಸ್ನಾನ, ಅವನಿಗೆ ಸ್ನಾನ ಮಾಡ್ಲಿಕ್ಕೆ ಆಗುವುದಿಲ್ಲ, ಸ್ನಾನ ಮಾಡಬೇಕು ಅಂತ ಹಠ ಹಿಡಿತಾನೆ. ಏನು ಮಾಡುವ ಅಂದ್ರೆ ಸ್ಪಾಂಜ್ ಬಾತ್ ಎಲ್ಲ ಮಾಡಿಸ್ತಾರೆ, ಅದು ಬೇರೆ. ಇವರ ಕ್ರಮ ಏನು ಗೊತ್ತೋ, ಸ್ನಾನ ಮಾಡಿದವನು ಬಂದು ಮುಟ್ಟುವುದು ಅವನನ್ನು, ಮತ್ತೆ ಹೋಗಿ ಸ್ನಾನ ಮಾಡೋದು. ಇವ ಸ್ನಾನ ಮಾಡಿದ ಅಂದ್ರೆ ಅವನ ಲೆಕ್ಕದಲ್ಲಿ ಇವನ ಸ್ನಾನ. ಇದು ಶಾಸ್ತ್ರ ಹೇಳಿದ ಸ್ನಾನ, ಬಾಳಿ ಚಂದ ಉಂಟು ಮಾತ್ರ. ಯಾಕೆ, ಅವನ ಮನಸ್ಸಿನಲ್ಲಿ ಸ್ನಾನ ಮಾಡಿದ ಕಲ್ಪನೆ ಬಂತೋ ಇಲ್ವೋ. ನೀನು ಸ್ನಾನ ಮಾಡಿ ಆಯ್ದು ಬಿಡು. ರೋಗಿ ಇದ್ದಾನೆ, ಸ್ನಾನ ಮಾಡಲಿಲ್ಲ ಅಂತ ಅವನ ತಲೆಯಲ್ಲಿ ಇದೆ. ಅವನನ್ನು ಸ್ನಾನ ಮಾಡಿಸುವ ಬಗೆ ಹೇಗೆ ಅಂದ್ರೆ, ಸ್ನಾನ ಮಾಡಿ ಒಬ್ಬ ಬಂದು ಅವನನ್ನು ಮುಟ್ಟಿದ್ರೆ ನೀನು ಸ್ನಾನ ಮಾಡಿದೆ ಅಂತ ಹೇಳಿದ್ರೆ ಆಯ್ತು, ಮತ್ತೆ ಬಟ್ಟೆ ಬೇರೆ ಹಾಕುವುದು ಅವನಿಗೆ, ಅವನು ಶುದ್ಧ ಅಂತ ಅರ್ಥ. ಇಷ್ಟೆಲ್ಲ ಬಹಳ ಚಂದವಾಗಿ 10-12 ಬಗೆಯ ಸ್ನಾನಗಳನ್ನು ಶಾಸ್ತ್ರಗಾರರು ಗುರುತಿಸಿದ್ದಾರೆ. ಇಷ್ಟು ಸ್ನಾನಗಳನ್ನು ಹುಡುಕಿಯೂ ಇವ ಕೇಳುವಾಗ ಅದರಲ್ಲಿದ್ದ ಬಹಳ ಚಂದದ ಸ್ನಾನ, ಧ್ಯಾನ ಸ್ನಾನ, ಮಾನಸ ಸ್ನಾನ ಅಂತ ಕರೀತಾರೆ ಅದನ್ನು, ಅದನ್ನು ಹೇಳಿಬಿಟ್ಟ. ಮನಸ್ಸಿನ ಕೊಳೆಯನ್ನು ತೆಗೆಯುವುದೇ ನಿಜವಾದ ಸ್ನಾನ ಅಂತ ನಾನು ಹೇಳುತ್ತೇನೆ ಅಂದೆ. ಮತ್ತೊಂದು ಕೇಳುತ್ತಾನೆ ಪ್ರಶ್ನೆ, ಬ್ರಾಹ್ಮಣ ಅಂದ್ರೆ ಯಾರು ಹೇಳು ಅಂತ. ಇದು ಹಿಂದೆ ಆಗಿದೆ ಒಮ್ಮೆ ಪ್ರಶ್ನೆ, ಅಜಗರನ್ನು ಕೇಳಿದ್ದ, ಅಲ್ಲಿ ಬೇರೆ ಮುಖದ ಉತ್ತರ ಕೊಟ್ಟಿದ್ದ. ಅಜಗರ ಕೇಳುವಾಗಲೂ, ಹೆಬ್ಬಾವು ಕೇಳುವಾಗಲೂ ತೀರಾ ಜಂಜಾಟ ಮಾಡಿದ್ದಾನೆ, ಭಾರಿ ಗುದ್ದಾಟ ನಡೆಸಿದ್ದಾನೆ ಹೆಬ್ಬಾವು. ಯಾಕೆಂದ್ರೆ ಹೆಬ್ಬಾವಿಗೆ ಒಬ್ಬ ಋಷಿಯ ಬ್ರಹ್ಮಜ್ಞಾನಿಯ ಶಾಪದಿಂದಾಗಿ ಆ ನೌಶ ಬಿದ್ದದ್ದು ಹೆಬ್ಬಾವಾದದ್ದು. ಆದ್ದರಿಂದ ಬ್ರಹ್ಮಜ್ಞಾನಿಯ ಸಾಮರ್ಥ್ಯ ಏನು ಅಂತ ಪರೀಕ್ಷೆ ಮಾಡಲಿಕ್ಕೆ ಧರ್ಮರಾಜನಲ್ಲಿ ಮತ್ತೆ ಮತ್ತೆ ಕೆದಕಿ ಪ್ರಶ್ನೆ ಕೇಳಿ ಉತ್ತರ ನೋಡಿಕೊಂಡಿದ್ದ. ನಾನು ಹೇಳಿದ್ದೆ ಇಲ್ಲಿ, ಆದರೆ ಎಲ್ಲಿ ಉಳಿದಿರುತ್ತೆ, ಅದು ಗಾಳಿಯಲ್ಲಿ ಹಾರಿ ಹೋಗಿರುತ್ತೆ ಕಾಣುತ್ತೆ. ಅಲ್ಲದಿದ್ರೂ ಇಲ್ಲಿ ಧರ್ಮರಾಜ ಹೇಳುವ ಮುಖ ಒಂದು ಬೇರೆ. ಇವ ಪ್ರಶ್ನೆ ಕೇಳುವಾಗಲೇ ಕೆಲವೊಮ್ಮೆ ಉಂಟು, ಪ್ರಶ್ನೆ ಕೇಳಿ ಉತ್ತರ ಹೇಳುವುದು ಉಂಟು, ಹುಡುಕ್ಲಿಕ್ಕಿಲ್ಲ. ಉತ್ತರದಲ್ಲಿ ಒಂದಕ್ಕೆ ಟಿಕ್ಕ ಹಾಕಿದ್ರೆ ಸರಿ ಅಷ್ಟೇ, ಅದನ್ನು ಕೇಳ್ತಾನೆ ಇವ, ಚಾಯ್ಸ್ ಕೊಡ್ತಾನೆ. ನಾಲ್ಕು ಉತ್ತರ ನಾನೇ ಹೇಳುತ್ತೇನೆ, ಯಾವುದೊಂದು ನಿನ್ನದು ಹೇಳು ಅಭಿಪ್ರಾಯ ಅಂತ. ರಾಜನ್ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನವ ಬ್ರಾಹ್ಮಣ್ಯಂ ಕೇನ ಭವತಿ ಪ್ರಬ್ರೂಹಿಯೇ ತತ್ ಸುನಿಶ್ಚಿತಂ. ಇದರ ಬಗ್ಗೆ ನಾನು ಚೆನ್ನಾಗಿ ಹೇಳಬೇಕು, ಹೇಳಿ ವಿವರಿಸು ಅಂತ. ಇದರಲ್ಲಿ ನಾಲ್ಕರಲ್ಲಿ ಯಾವುದು ಅಂತ ನೀನು ಟಿಕ್ಕು ಹಾಕಿ ಮತ್ತೆ ಯಾಕೆ ಅಂತ ವಿವರಿಸಬೇಕು ನೀನೆ. ಸುಮ್ಮನೆ ಟಿಕ್ ಹಾಕಿ ಬಿಡೋದಲ್ಲ, ಅದು ಯಾರಾದರೂ ಯೋಚನೆ ಮಾಡ್ತಾರೆ. ಮೊದಲೇ ಹೇಳಿರ್ತಾರೆ, ಮೂರನೇದಕ್ಕೆ ನಾಲ್ಕನೇದ್ದು ಅಂತ ಹಾಕು, ಎರಡನೇದಕ್ಕೆ ಎರಡನೇದ್ದು ಟಿಕ್ ಹಾಕು ಅಂತ ಮೊದಲೇ ಸೈನ್ ಮಾಡ್ತಾ ಇರ್ತಾರೆ, ಒಬ್ರು ತೋರಿಸ್ತಾ ಇರ್ತಾರೆ ಉತ್ತರ. ಹಾಗೆ ಆಗ್ತದೆ, ಯಾಕೆ ಅಂದು ಯೋಚನೆ ಮಾಡುವಷ್ಟು ಪುರುಸೋತ್ತು ಇಲ್ಲ, ಅಷ್ಟೇ ಹೊತ್ತು ಕೊಡೋದವರು. 10 ನಿಮಿಷದಲ್ಲಿ 100 ಉತ್ತರ ಬರಿಬೇಕು, ಮತ್ತೇನು ಮಾಡಬೇಕು. ಇದು ಹಾಗಲ್ಲ, ನಾಲ್ಕು ಕೇಳಿದ. ರಾಜನ್ ಕುಲೇನ, ಕುಲದಿಂದ ಬ್ರಾಹ್ಮಣನಾಗ್ತಾನ ವಂಶದಿಂದ. ವೃತ್ತೇನ,
ಆಚಾರದಿಂದ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೋ, ಸ್ವಾಧ್ಯಾಯೇನ ಚೆನ್ನಾಗಿ ಓದಿಕೊಂಡದ್ರಿಂದ ವೇದ ಅಭ್ಯಾಸ ಮಾಡಿದ್ರಿಂದ ಅವನು ಬ್ರಾಹ್ಮಣ ಆಗ್ತಾನೋ, ಹಾಗೆಯೇ ಶ್ರುತೇನವ ಚೆನ್ನಾಗಿ ಲೋಕದ ಚಿಂತನೆಗಳನ್ನು ಚೆನ್ನಾಗಿ ಕೇಳಿಕೊಂಡು ಅವನು ಬ್ರಾಹ್ಮಣ ಅಂತ ಅನಿಸ್ತಾನೆ. ಬ್ರಾಹ್ಮಣ್ಯಂ ಕೇನ ಭವತಿ, ಈ ನಾಲ್ಕರಲ್ಲಿ ಯಾವುದರಿಂದಾಗಿ ಬ್ರಾಹ್ಮಣ್ಯ ಅಂತ ಹೇಳ್ತಾರೆ, ಬ್ರಾಹ್ಮಣರು ಅಂದ್ರೆ ಯಾರು ಅಂತ. ಯಾಕೆಂದ್ರೆ ನಮಗೆ ಇನ್ನೂ ಸಹ ಮಡಿವಂತಿಗೆ ಸಮಾಜದಲ್ಲಿ ಪ್ರಶ್ನೆ ಮತ್ತು ಬೇಕಾಗುತ್ತೆ, ಮತ್ತೂ ಒದ್ದಾಟ ಪಡುವ ಸಮಾಜ ಇದೆ ಇನ್ನೂ ಸಹ. ಅದಕ್ಕೆ ಈ ಪ್ರಶ್ನೆಗಳನ್ನು ಬಹಳಷ್ಟು ಶಾಂತವಾಗಿ ಅಷ್ಟೇ ಗಂಭೀರವಾಗಿ ಭಾರತ ಲೆಕ್ಕ ಹಾಕಿದೆ. ಧರ್ಮರಾಜನೇ ಉತ್ತರ ಕೊಟ್ಟಿದ್ದಾನೆ, ನಾಲ್ಕೈದು ಕಡೆ ಉತ್ತರ ಕೊಡ್ತಾನೆ ಇದಕ್ಕೆ. ಇಲ್ಲಿ ಒಂದು ಉತ್ತರ ಆಯಿತು, ಇನ್ನೊಮ್ಮೆ ಉತ್ತರ ಬಂದಿದೆ, ಮತ್ತೊಮ್ಮೆ ಹೇಳುತ್ತಾನೆ ಉತ್ತರ ಇದಕ್ಕೆ. ಅದನ್ನ ಬ್ರಾಹ್ಮಣ್ಯಂ ಕೇನಭವತಿ ಪ್ರಬ್ರೂಹ್ಯೇತತ್ ಸುನಿಶ್ಚಿತಂ, ಇದನ್ನು ನನಗೆ ಸ್ಪಷ್ಟವಾಗಿ ಹೇಳಬೇಕು, ಅದನ್ನು ವಿಶದವಾಗಿ ತಿಳಿಸಿಕೊಡಬೇಕು. ಅದರಲ್ಲಿ ಯಾವುದೊಂದು ಸಹ ನೀನು ಕೊಟ್ಟದ್ರಲ್ಲಿ ನಾನು ಮತ್ತೆ ಪ್ರಶ್ನೆ ಕೇಳುವಂತಿರಬಾರದು. ಅದು ಯಾಕೆ ಅಂತ ಕೇಳಿದರೆ ನೀನು ಹೇಳಬೇಕು, ಸಮರ್ಥಿಸಬೇಕು, ಯಾಕೆ ಅಂತ ಕಾರಣ ಕೊಡಬೇಕು. ವಂಶದಿಂದ ಬ್ರಾಹ್ಮಣ ಅಂತ ಹೇಳುವುದು ಸುಲಭ, ಹೇಳಲೇಬೇಕಲ್ವಾ, ಯಾಕೆ ನಾನು ಬ್ರಾಹ್ಮಣ, ಯಾಕೆ ನಮ್ಮಪ್ಪ ಬ್ರಾಹ್ಮಣ, ಒಳ್ಳೇದು ಹೇಳಲಿಕ್ಕೆ ಸುಲಭ. ನಾನು ಡಾಕ್ಟ್ರು, ಯಾಕೆ ನನ್ನಪ್ಪ ಡಾಕ್ಟ್ರು ಆದಾಗೆ ಅದಾಗುತ್ತಾ, ಹಾಗೆ ಆಗುವುದಿಲ್ಲ, ಶಾಸ್ತ್ರ ಕೇಳುವುದಿಲ್ಲ. ಹಾಗೆ ನಾವು ಲೋಕದಲ್ಲಿ ಒಪ್ತೇವ, ನನ್ನಪ್ಪ ಇಂಜಿನಿಯರ್ ಮತ್ತೆ ನಾನು ಇಂಜಿನಿಯರ್ ಹಾಕಿಕೊಳ್ಳುತ್ತೇನೆ, ಆಗುವುದಿಲ್ಲ. ನೀನು ಕಲಿತೀಯೋ ಮತ್ತೆ ಇಂಜಿನಿಯರ್ ಆಗ್ತಿ. ಅದರಿಂದ ವಂಶತಃ ಬ್ರಾಹ್ಮಣ್ಯವನ್ನು ಶಾಸ್ತ್ರಕಾರರು ಒಪ್ಪುವ ಕ್ರಮ ಕಮ್ಮಿ. ನನ್ನಪ್ಪ ಬ್ರಾಹ್ಮಣ, ನನ್ನ ಅಜ್ಜಂದಿರು ಬ್ರಾಹ್ಮಣರು, ನಮ್ಮ ವಂಶ ಬ್ರಾಹ್ಮಣರ ವಂಶ, ಮತ್ತೆ ನಾನು ಬ್ರಾಹ್ಮಣ ಆಗಲೇಬೇಕು ವಂಶದಿಂದ ಬಂದ ತಳಿ ಅಂತ. ಅಥವಾ ವೃತ್ತೇನ ಆಚರಣೆಯಿಂದ ನಾನು ಬ್ರಾಹ್ಮಣರಾಗಿ ದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತೇನೆ, ಸ್ನಾನ ಮಾಡ್ತೇನೆ, ತೀರ್ಥ ತಗೊಳ್ತೇನೆ, ಪ್ರದಕ್ಷಿಣೆ ಬರ್ತೇನೆ, ವೇದ ಓದ್ತೇನೆ, ಪಾರಾಯಣ ಮಾಡ್ತೇನೆ, ಸಂದೇಶ ಕೇಳುತ್ತೇನೆ, ಉಪದೇಶ ತಗೊಳ್ತೇನೆ, ಆಚರಣೆಯಿಂದ ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಉಂಟೋ, ಮಾಡಲಿಕ್ಕೆ ಬರುತ್ತೋ, ಯಾರು ಏನು ಮಾಡಿದ್ರು ಬ್ರಾಹ್ಮಣ ಆಗಬಹುದು? ಹಾಗಾದರೆ ವೃತ್ತೇನ ಅಂದ, ಆಚರಣೆಯಿಂದ ಬ್ರಾಹ್ಮಣ. ಮತ್ತೊಂದು ಹೇಳ್ತಾನೆ, ಸ್ವಾಧ್ಯಾಯೇನ ಓದುವುದರಿಂದ, ಬ್ರಾಹ್ಮಣ್ಯ ಓದುವುದರಿಂದ ಬರುತ್ತೋ. ಒಂದು ಪುಸ್ತಕ ಉಂಟು ಕಲಿಯಿರಿ ಎಂಥದ್ದು, ಬ್ರಾಹ್ಮಣರಾಗಿರಿ ಅಂದ. ಆ ಪುಸ್ತಕ ಓದಿದ್ರೆ ಬ್ರಾಹ್ಮಣರಾಗ್ತಾರೆ, ಯಾರ್ಯಾರು ಪುಸ್ತಕ ಓದ್ತಾರೋ ಬ್ರಾಹ್ಮಣ. ಯಾಕೆ ಸ್ವಾಧ್ಯಾಯೇನ, ಕಲೀಲಿಕ್ಕೆ ಇಷ್ಟು ಅಂತ ಉಂಟು. ಬ್ರಾಹ್ಮಣರಾದವರು ಕಲಿಯಬೇಕಾದ್ದು, ವೇದ ಓದಬೇಕಾದ್ದು. ವೇದ ಕೃಷ್ಣೋಧಿಗಂತವ್ಯ ಅಂತಾರೆ, ಎಲ್ಲ ವೇದ ಓದಬೇಕಂತೆ. ಎಲ್ಲ ಅಲ್ಲದಿದ್ರೂ ಕಡೆಗೆ ಎಲ್ಲ ವೇದಗಳ ಹೆಸರಾದರೂ ಓದುವುದು ಕಡೆಗೆ, ಒಟ್ಟು ಬ್ರಾಹ್ಮಣರಾಗಬಹುದು. ಯಾಕೆ ವೇದ ಓದದಿದ್ರೆ, ವೇದ ಓದಿದ್ರೆ ಬ್ರಾಹ್ಮಣನಾಗ್ತಾನೆ, ವೇದದ ಹೆಸರು ಓದಿದ್ರೆ ಬ್ರಾಹ್ಮಣ ಹೆಸರು ಬರ್ತದೆ ಇವನಿಗೆ, ಸಾಕು ನಮ್ಗೆ ಅಷ್ಟು ಸಾಕು. ಒಂದು ಹೆಸರಿಗಾದರೂ ಬ್ರಾಹ್ಮಣರಾಗುವ ಸ್ವಾಧ್ಯಾಯೇನ ಅಥವಾ ಶ್ರುತೇನವ ಕೇಳುವುದು, ಬ್ರಾಹ್ಮಣರು ಹೇಗಿರ್ತಾರೆ ಕೇಳಿಕೊಳ್ಳುವುದು, ಬ್ರಾಹ್ಮಣರು ಏನ್ ಮಾಡ್ತಾರೆ ಕೇಳಿಕೊಳ್ಳುವುದು, ಬಹಳಷ್ಟು ಶಾಸ್ತ್ರಗಳನ್ನು ಪ್ರವಚನ ಮಾಡಿದ್ದನ್ನು ಪುರಾಣ ಹೇಳಿದ್ದನ್ನು ಕೇಳುವುದು, ಕೇಳಿಯೇ ಬ್ರಾಹ್ಮಣರಾಗುವುದು. ಹಾಗಾಗ್ಬೋದು, ಯಾವುದರಿಂದ ಬ್ರಾಹ್ಮಣರಾಗ್ತಾರೆ ಹೇಳು. ಬ್ರಾಹ್ಮಣ್ಯಂ ಕೇನ ಭವತಿ, ಯಾವುದರಿಂದ ಬ್ರಾಹ್ಮಣನನ್ನು ಅಂತ ನಾವು ತಿಳಿಸ್ಲಿಕ್ಕೆ ಬರುತ್ತೆ ಅಂತ ಯಕ್ಷ ಪ್ರಶ್ನೆ ಹಾಕಿದ್ದಾನೆ. ನಾಲ್ಕರಲ್ಲಿ ಯಾವುದು ಅಂತ ನೀವೊಂದು ಟಿಕ್ಕ ಹಾಕಿಕೊಂಡು ಬರುವುದು ಮತ್ತೆ ನಾಳೆ. ಕಡೆ ಯಾವುದನ್ನು ಧರ್ಮರಾಜ ಆಯಿತು ಅಂತ ಹೇಳುತ್ತಾನೆ, ಅದರಲ್ಲಿ ಯಾವುದು ನಿಜವಾಗಿ ಬ್ರಾಹ್ಮಣ ಧರ್ಮ, ಯಾಕೆ ಅದರ ಚಿಂತನೆಯನ್ನು ಮತ್ತೆ ನಾಳೆ ಸೇರಿದಾಗ ನಡೆಸುವ. ಶ್ರೀಕೃಷ್ಣಾರ್ಪಣಮಸ್ತು.